ಪರಲೋಕದ ತಂದೆಯಾದ ದೇವರೇ, ಈ ಒಂದು ವಿಶೇಷವಾದ ಸಮಯದಲ್ಲಿ ನಿಮಗೆ ಸಲ್ಲಿಸಲಾಗಿದ್ದೇವೆ ಕರ್ತನೆ. ವಿಶೇಷವಾಗಿ ದೇವರೇ, ಈ ದಿನದಲ್ಲಿ ನಾವು ಕೂಡಿ ಬಂದಿರುವಂತಹ ಪ್ರಮುಖವಾಗಿ ದೀಕ್ಷೆ ಸ್ನಾನದ ಕುರಿತಾಗಿ ನಾವು ಇಲ್ಲಿ ಸೇರಿ ಬಂದಿರುವುದೆಲ್ಲ ನಿನ್ನ ಕೃಪೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಆಗಿನ ದೇವರೇ, ಈ ಒಂದು ಕೂಟದಲ್ಲಿ ಭಾಗಿಯಾಗಿರೋ ಎಲ್ಲ ನಿನ್ನ ಮಕ್ಕಳಿಗೆ ಸೊ ನೀವು ನಿಮ್ಮ ವಾಕ್ಯದ ಮುಖ್ಯವಾಗಿ ಮಾತಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಸ್ವಾಮಿ ಆನ್ಲೈನ್ಗೆ ಸಂಬಂಧಪಟ್ಟಂತೆ ಯಾವುದೇ ಕುಂದುಕೊರತೆಗಳು ಕೂಡ ತೊಂದರೆ ಕೊಡದೇ ತೀರಿನಲ್ಲಿ ನೀವು ಕಾದು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆಯೇ ಇನ್ನು ಬರಬೇಕಾಗಿರೋ ಬಹುತೇಕ ಮಕ್ಕಳನ್ನ ನೀವು ಅತಿ ಶೀಘ್ರದಲ್ಲಿ ಜಾಯಿನ್ ಆಗುವಂತ ಕೃಪೆ ತೋರು ಸ್ವಾಮಿ. ಅವರಿಗಿರುವಂತಹ ಅಡ್ಡಿ ಆತಂಕಗಳನ್ನ ನೀವು ತೆಗೆದುಹಾಕಿ ಅವರು ಅತಿ ಶೀಘ್ರವಾಗಿ ಜಾಯಿನ್ ಆಗುವಂತ ಕೃಪೆ ತೋರಿಸು ಸ್ವಾಮಿ. ಹಾಗೆ ಅಷ್ಟು ಮಾತ್ರವಲ್ಲ ದೇವರೇ, ನಿಮ್ಮ ಸೇವಕರಾಗಿರುವಂತ ಬ್ರದರ್ ಅವ್ರನ್ನು ಕೂಡ ನೀವು ಆಶ್ರಯಿಸಿರಿ. ಅವರ ಮಾತಲ್ಲಿ ಮಾತಾಗಿ ಸೊ ನೀವು ಹಾಕಿರುವಂತ ಈ ದಿನದ ಯೋಜನೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತ ವಿಷಯವನ್ನ ನೀವು ದೀಕ್ಷೆ ಸ್ಥಾನ ಎಂಬ ಒಂದು ಶೀರ್ಷಿಕೆಯಲ್ಲಿ ನಾವು ನಡೆಸಿ ಕೃಪೆ ಆಶೀರ್ವಾದಗಳನ್ನ ನಮಗೆ ತರಬೇಕಾಗಿ ನಾವು ಸೋದರ ಸೋದರಿಯರ ಪರವಾಗಿ ನಮಗೆ ಕೇಳ್ಕೊಳ್ತಾ ಇದ್ದೀವಿ ಸ್ವಾಮಿ. ಕೃಪೆಯೊಟ್ಟಿಗೆ ಆಶ್ರಯಿಸಿ ಬಲಪಡಿಸಿ ಪ್ರಭು ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಸೊ ದೇವರು ಒಂದು ಕೃಪೆಯಿಂದ ಈ ಒಂದು ದಿನ ನಾವು ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾ ಅನುಗ್ರಹಕ್ಕಾಗಿ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳರಾಗಿದ್ದೇವೆ. ಸೊ ನಾನು ಮಾತಾಡೋದು ನಿಮ್ಗೆಲ್ಲರಿಗೂ ಖಂಡಿತವಾಗ ಕೇಳಿಸಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಕ್ಲಾರಿಟಿ ಇದೆಲ್ಲ, ಸೌಂಡ್ ಏನ್ ತೊಂದರೆ ಇಲ್ಲಲ್ಲ? ಓಕೆ, ಸುಪ್ರೀತ್ ಬ್ರದರ್, ಮ್ಯಾಗಿ ಸಿಸ್ಟರ್ ನಮಸ್ಕಾರ. ಆಮೇಲೆ ನಮ್ಮ ಓಕೆ, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಕ್ಲಿಯರ್ ಆಗಿದೆ. ಓಕೆ, ನಿಮ್ಗೆ ಕ್ಲಿಯರ್ ಇದೆ, ಹಂಗಾದ್ರೆ ನೆಟ್ವರ್ಕ್ ಕ್ಲಿಯರ್ ಇದೆ. ನಾನು ಒಂದು ಕೆಲಸ ಮಾಡೋಣ, ಸರಿ? ಓಕೆ, ನಾನು ವಿಡಿಯೋ ಆಫ್ ಮಾಡ್ಬಿಡ್ತೀನಿ, ನೀವೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನಾವೇನ್ ಮಾಡೋಣ, ನಮ್ಮ ಓಕೆ ಶುರು ಮಾಡೋಣ. ಎಲ್ಲ ಮ್ಯೂಟ್ ಮಾಡ್ಕೊಂತೀರಾ ದಯವಿಟ್ಟು? ಎಲ್ಲಾರ್ದು ಫೋನ್ಗಳನ್ನ ನಾನು ಮ್ಯೂಟ್ ಮಾಡಿರ್ತೀನಿ, ಓಕೆನಾ? ಓಕೆ ಓಕೆ ಓಕೆ. ಸೊ ನಾವೇನ್ ಮಾಡೋಣ, ನಾವು ಶುರು ಮಾಡೋಣ. ಸೊ ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳ, ನೀವು ಇದಕ್ಕಿಂತ ಒಂದು ಮೊನ್ನೆ ದಿನ ನೀವೇನ್ ಮಾಡಿರ್ಬೋದು, ಪ್ರಭು ರಾತ್ರಿ ಭೋಜನದ ನೀವು ಪಾಠ ಕೇಳಿದಿರಾ ಅದರ. ಸೊ ಖಂಡಿತವಾಗೂ ನಿಮ್ಗೆ ಅದರಲ್ಲಿ ಏನೋ ಸಂದೇಹ ಇಲ್ಲ ಅಂತ ನಾನು ಭಾವಿಸ್ತೀನಿ ಅದರ. ಸೊ ನಿಮ್ಗೆ ಅದ್ರಲ್ಲಿ ಏನೇನ ಒಂದು ಡೌಟ್ ಏನೋ ಇದೆಯಾ, ಅದು ಪ್ರಶ್ನೆ ಏನೋ ಇದೆಯಾ ಅದಲ್ಲೇ ಯಾರಿಗಾರ? ಸರಿ, ಯಾರಿಗೂ ಏನೋ ಪ್ರಶ್ನೆ ಹಂಗಾದ್ರೆ ಇಲ್ಲ ಅದರ. ಸೊ ಅದಕ್ಕೆ ನಾವೇನ್ ಮಾಡೋಣ, ಇವತ್ತಿನ ಒಂದು ಪಾಠಕ್ಕೆ ಬರೋಣ ಅದರ. ಸೊ ಅದಕ್ಕೆ ಮೊನ್ನೆ ತಾನೆ ವಾರದ ಮೊದಲನೇ ಭಾನುವಾರ ಆಯ್ತು. ಸೊ ನೀವೆಲ್ಲ ನೀವು ಸಭೆಗೆ ಹೋಗಿದ್ರಾ? ಹೋಗಿದ್ವಿ ಬ್ರದರ್. ಹೋಗಿದ್ರಾ, ಸರಿ ಸರಿ. ಆಮೇಲೆ ನಿಮ್ಮ ಸಭೆಗಳಲ್ಲಿ ಪ್ರಭು ರಾತ್ರಿ ಭೋಜನ ಕೊಟ್ರಾ? ಎಸ್ ಕೊಟ್ರು ಬ್ರದರ್. ಸರಿ ಸರಿ, ಎಲ್ಲ ತಗೊಂಡ್ರಾ? ನಾವು ತಗೊಂಡ್ವಿ ಬ್ರದರ್. ತಗೊಂಡ್ವಿ. ಎಲ್ಲ ತಗೊಂಡ್ರಾ? ಓಕೆ ಓಕೆ. ನಾವಂತ ನಾವು ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ತಗೊಂಡಿಲ್ಲ. ಸರಿ ಓಕೆ. ನಾವು ಇದನ್ನ ಕಳೆದ ಕ್ಲಾಸ್ ಅಲ್ಲಿ ನಾವೇನಪ್ಪ ನೋಡಿದ್ರಿ ಅಂತಂದ್ರೆ, ಇದನ್ನ ನಾವು ಯಾವಾಗ ತಗೋಬೇಕು ಅಂತ ಕೂಡ ನಾವೇನ್ ಮಾಡಿದ್ರಿ, ನಾವು ಗಮನ ಇಟ್ಟು ನಾವು ನೋಡಿದ್ರಿ ಅದರ. ಸೊ ನೋಡ್ಬೇಕ್ರೆ ಈ ಪ್ರಭು ರಾತ್ರಿ ಭೋಜನನ ನಾವು ಯಾವಾಗ ತಗೊಬೇಕು? ಆಕ್ಚುಲಿ ದಿನಕ್ಕೊಂದ್ಸರಿ ತಗೊಬೇಕಾ, ವಾರಕ್ಕೊಂದ್ಸರಿ ತಗೊಬೇಕಾ, ತಿಂಗಳಿಗೊಂದ್ಸರಿ ತಗೊಬೇಕಾ? ಗುಡ್. ಸೊ ಇದು ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕು ನಾವು ತಗೊಬೇಕು ಅಲ್ವರ? ಏನಕ್ಕೆ ಏನಕ್ಕೆ ವರ್ಷಕ್ಕೊಂದ್ಸತಿ, ಯಾಕೆ ಏಪ್ರಿಲ್ ಅಂತ ಹೇಳ್ತೀರಾ ನೀವು? ಏನ್ ಆಧಾರ ಇದೆ ನಿಮ್ಗೆ? ತಿಂಗಳಾಗಿರುತ್ತೆ ಬರದಾ, ಚೈತ್ರ ಮಾಸ ಅನ್ನೋದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇ ಅದ ಅಂತ ಹೇಳಿದ್ರೆ ನಿಗದಿತ ಸಮಯದಲ್ಲೇ ನಾವು ತೆಗೆದುಕೋಬೇಕು ಅನ್ನೋದು ಒಂದು ಮಾದರಿ ಅಷ್ಟೇ. ಅದೇ ಏನಕ್ಕೆ ಏನಕ್ಕೆ ಅಂತ, ಚೈತ್ರ ಮಾಸನೇ ನಮ್ಗೆ ತಿಂಗಳಲ್ಲಿ ಮೊದಲನೇ ಮಾಸ ಅಂತ ಅಂದ್ಬಿಟ್ಟು ಏನಕ್ಕೆ? ದೇವ್ರೇ ಹೇಳಿದ ಅದರಲ್ಲಿ ಈ ತಿಂಗಳು ನಿಮಗೆ ಮೊದಲ ತಿಂಗಳು ಆಗ್ಬೇಕು, ಇದು ಮೊದಲನೇ ದಿನ ಆಗ್ಬೇಕು ಅನ್ನೋದನ್ನ ಅವ್ರು ಎಚ್ಚರಿಸಿದಾಗ ನಾವು ಅದ್ರ ಪ್ರಕಾರ ಹೋಗೋದು ಉತ್ತಮ ಅನ್ನೋದು. ಕರೆಕ್ಟ್. ಯಹೂದಿಯರ ಕ್ಯಾಲೆಂಡರ್ ಪ್ರಕಾರ ಬ್ರದರ್, ಓಕೆ,
ಇಫ್ ಯು ಗೋ ಅಕಾರ್ಡಿಂಗ್ ಟು ದಟ್ ಆ ದಿನ ನಮ್ಗೆ ಬರ್ತದೆ, ಅದಕ್ಕೋಸ್ಕರ ನಾವು ಆ ದಿನನೇ ತಗೊಳ್ತೇವೆ. ಆ ದಿನ ಅವತ್ತಿನ ದಿನ ಗುಡ್ ಗುಡ್ ಓಕೆ. ಆ ದಿನ ಯಾಕೆ ಮಾಡ್ಬೇಕು, ಯಾಕೆ ಯೇಸು ಕ್ರಿಸ್ತು ಆ ದಿನನೇ ಮಾಡಿದ್ರು ಅಥವಾ ಬೇರೆ ದಿನ ಮಾಡಿಲ್ವಾ? ಬೇರೆ ದಿನ ಮಾಡ್ಲಿಲ್ಲ. ಆಜ್ಞಾಪನ ಗುರುವಾರದ ದಿವಸ ಮಾತ್ರನೇ ಅವರು ಎಲ್ಲಾರ್ಗೂ ಶಿಷ್ಯರೊಂದಿಗೆ ರೊಟ್ಟಿನ ಹಂಚ್ಕೊಂಡು ಈ ವಾಕ್ಯನ ಹೇಳಿದ್ರು, ಇದು ನನ್ನ ದೇಹ ಇದು ನನ್ನ ರಕ್ತ ಅಂತ ಅವ್ರಿಗೆ ಹೇಳಿ ಕೊಟ್ರು. ನನ್ನ ನೆನ್ಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ರಿ ಅನ್ನೋ ಮಾತು ಅವತ್ತೇ ಅವ್ರು ಆಡಿದ್ದು. ಅದಕ್ಕೋಸ್ಕರ ಆ ದಿನ ಮಾತ್ರನೇ ನಾವು ತಗೋತೀವಿ. ಓಕೆ ಸರ್, ವೆರಿ ಗುಡ್. ಹೇಳಿ ಹೇಳಿ ಬ್ರದರ್. ಇನ್ನೊಂದೇನಂದ್ರೆ ಪಸ್ಕದ ದಿನ ಅಂದ್ರೆ ಅದೇ ಬ್ರದರ್, ಆ ದಿನನೇ ಮಾಡ್ಬೇಕು ಅನ್ನೋದು. ಈ ಪಸ್ಕದ ಅದು ಆ ದಿನನೇ ಪಸ್ಕದ ದಿನ. ವೆರಿ ಗುಡ್, ವೆರಿ ಗುಡ್, ಅಬ್ಸೊಲ್ಯೂಟ್ಲಿ ಕರೆಕ್ಟ್ ಅಲ್ವಾ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾರೆ ನೀವು ಹೇಳ್ದಂಗೆ ಅಪ್ಪಟ್ಟ ಸರಿ. ಯಾಕೆ ಅಂತಂದ್ರೆ ನಮ್ಮ ರಕ್ಷಕರು ನಮ್ಮ ಕರ್ತನಾಗಿರೋಂಥ ಯೇಸು ಕ್ರಿಸ್ತನು ಅವರು ಈ ಹಬ್ಬನ ಆಚರಣೆ ಮಾಡಿದ್ದೇ ಯಾವತ್ತು ಅಂತ ನಾವು ನೋಡ್ತೀರಿ ಅಂತ ನೋಡ್ಬೇಕಾರೆ ಪಸ್ಕದ ದಿನ. ಅಂದ್ರೆ ಯಾಕೆ ಯೇಸು ಕ್ರಿಸ್ತು ಪಸ್ಕದ ದಿನ ಮಾಡಿದ್ರು, ಯಾಕೆ ಯಾಕೆ ಯೇಸು ಕ್ರಿಸ್ತು ಬೇರೆ ದಿನ ಮಾಡಲಿಲ್ಲ, ಯಾಕೆ ಪಸ್ಕದ ದಿನನೇ ಯೇಸು ಕ್ರಿಸ್ತು ಒಂದು ಕುರಿ ಮರದ ತರ ಸಾಯ್ಬೇಕಾಗಿತ್ತು, ಏನಕ್ಕೆ ಏನ್ ಕಾರಣ? ರ್ಯಾನ್ಸಮ್. ಹಾ, ವೆರಿ ಗುಡ್ ಸ್ಟಾರ್, ರ್ಯಾನ್ಸಮ್ ಅಲ್ವರ. ಸೊ ನಮ್ಮ ಮೊದಲನೇ ಒಂದು ಬೇಸಿಕ್ ಪಾಠ ತರ ನೋಡ್ತೀರಿ, ಈಡು ಬಲಿ. ಈಡು ಬಲಿ ಅಲ್ವರ, ಒಬ್ಬ ಒಂದು ಮನುಷ್ಯನ ಮುಖಾಂತರ ಮಿಕ್ದವ್ರಿಗೆಲ್ಲ ಏನ್ರಿ ವಿಮೋಚನೆ. ಹೆಂಗೆ ಇಸ್ರೇಲ್ ಜನಗಳು ಐಕ್ಯ ದೇಶದಲ್ಲಿ ಇರ್ಬೇಕಾರೆ ಆ ಒಂದು ಕುರಿ ಮರಿನ ಕಡಿತಾ ಇರ್ಬೇಕಾರೆ, ಆ ಕುರಿ ಮಡಿ ಕಡ್ದಿರೋದ್ ನಿಮಿತ್ತವಾಗಿ ಇಡೀ ಇಸ್ರೇಲ್ ಜನಗಳಿಗೆ ಏನ್ ಸಿಕ್ತು? ಒಂದು ರಕ್ಷಣೆ ಸಿಕ್ತು. ಇಡೀ ಇಸ್ರೇಲ್ ಜನಗಳು ಐಗುಪ್ ದೇಶ ಹೊರಗಡೆ ಬರಕ್ಕೆ ಏನ್ ಸಿಕ್ತು? ಒಂದು ಕೃಪೆ ಸಿಕ್ತು. ಅದೇ ರೀತಿ ನೋಡ್ಬೇಕ್ರೆ ಈ ಒಂದು ಯುಗದಲ್ಲೂ ಕೂಡ ದೇವ್ರು ನಮ್ಗೆ ಏನಪ್ಪ ಗ್ರೇಸ್ ಕೊಡ್ತಾ ಇದಾರೆ ಅಂತಂತಂದ್ರೆ, ನಾವು ರಕ್ಷಣೆ ಹೊಂದ್ಬೇಕು ಅಂದ್ರೆ ನಾವು ಯಾರನ್ನ ನೋಡ್ಬೇಕು, ಯಾರನ್ನ ಇದ್ ನೋಡ್ಬೇಕು, ಯಾರು ನಮ್ಗೆ ಬಲಿ ಬೇಕು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಬಲಿ ಏನಾಗಿದೆ ನಮ್ಗೆ ನಮಗೆ ಬೇಕು ಅಲ್ವರ. ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳು ನೋಡ್ಬೇಕ್ರೆ ಸತ್ಯವೇದಲ್ಲಿ ನಾವು ಅದಕ್ಕೆ ಏನಪ್ಪ ನೋಡ್ತಿದ್ರೆ ಏನ್ರಿ ಯೇಸು ಕ್ರಿಸ್ತು ಆ ಒಂದು ಪಸ್ಕಕ್ಕೆ ಏನಾಗಿದ್ದಾರೆ ಒಂದು ಒಂದು ಛಾಯೆ ಆಗಿದ್ದಾರೆ ಅಂತ ನಾವೇನ್ ಮಾಡಿದ್ವಿ ಸತ್ಯವೇದದಲ್ಲಿ ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ದೇವ್ರ ಮಕ್ಕಳು ಇದನ್ನ ಪಸ್ಕದ ದಿನ ಏನ್ ಮಾಡಕ್ ನಾವು ಆಚರಣೆ ಮಾಡ್ಬೇಕಲ್ಲ. ಸೊ ಅದಕ್ಕೆ ಯೇಸು ಕ್ರಿಸ್ತು ಅದಕ್ಕೆ ಅವ್ರು ಆಚರಣೆ ಮಾಡಿದ್ದೆ ಪಸ್ಕದ ದಿನ. ಅಂದ್ರೆ ಬೇರೆ ದಿನ ನಾವು ಆಚರಣೆ ಮಾಡೋದು ಏನಾಗಲ್ಲ, ಅದು ಸೂಕ್ತವಾಗದಿಲ್ಲ ಅಲ್ರ. ಆಮೇಲೆ ಇದು ಯಾವ ಸಮಯದಲ್ಲಿ ತಗೊಬೇಕು, ಬೆಳಿಗ್ಗೆ ಹೊತ್ತು ತಗೊಬೇಕಾ ಇಲ್ಲ ಅಂದ್ರೆ ಮಧ್ಯಾಹ್ನ ತಗೊಬೇಕಾ ಇಲ್ಲ ರಾತ್ರಿ ತಗೊಬೇಕಾ ಇಲ್ಲ ಸಾಯಂಕಾಲ ತಗೊಬೇಕಾ? ಈವನಿಂಗ್ ಬ್ರದರ್. ಸೂರ್ಯಾಸ್ತ ಮುಗಿದಾದ್ಮೇಲೆ ಕತ್ಲು ಬರೋ ಟೈಮ್. ವೆರಿ ಗುಡ್, ವೆರಿ ಗುಡ್ ಅಲ್ರ. ಏನಕ್ಕೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ತಗೊಬೇಕು? ಯೇಸು ಸ್ವಾಮಿ ಅವಾಗ್ಲೇನೆ ಅಲ್ವಾ ಎಲ್ಲಾರ್ಗು ಕೊಟ್ಟಿದ್ದು. ವೆರಿ ಗುಡ್ ಸ್ಟಾರ್ ಅಂದ್ರ ಯೇಸ್ ಕರೆಕ್ಟ್, ಯೇಸು ಕ್ರಿಸ್ತು ಪರಿಪಾಲನೆ ಮಾಡಿದೆ ಅವಾಗ. ಆಮೇಲೆ ಆ ಇಸ್ರೇಲ್ ಜನಗಳು ಆ ಪಸ್ಕದ ಕುರಿನ ಕಡಿತಾ ಇದ್ದಿದ್ದೆ ಯಾವ ಸಮಯದಲ್ಲಿ ಅಂದ್ರೆ ಆ ಸಮಯದಲ್ಲಿ. ಅದ್ರ ಅದು ಮಾತ್ರ ಅಲ್ಲ, ನಮ್ಮ ಕರ್ತನಾಗಿಂತ ಯೇಸು ಕ್ರಿಸ್ತನು ಆ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ ಸಮಯ ಕೂಡ ಮಾಡ್ಬೇಕ್ರೆ ಏನ್ರಿ ಅದೇ ಸಮಯ ಅಲ್ವರ. ಸೊ ಅದಕ್ಕೆ ನಾವು ಯೇಸು ಕ್ರಿಸ್ತು ಯಜಳಿ ನಡೆಯಂತ ದೇವ್ರ ಮಕ್ಕಳಾಗಿರ್ಬೇಕಾದ್ರೆ ಏನ್ರಿ ನಾವು ಇದನ್ನೇ ಪರಿಪಾಲನೆ ಮಾಡ್ಬೇಕು ಅದರ. ಹೇಳ್ರಿ ಈಗ ಅದು ದಿನಗಳು ಅದು ಸೂರ್ಯಾಸ್ತ ಆದ್ಮೇಲೆ ಎರಡನೇ ದಿನ ಶುರುವಾಯ್ತು ಅಂತ ಹೇಳ್ತೀವಲ್ಲ, ನಿಜವಾಗಿ ದಿನ ಶುರುವಾಗದ ಸಂಜೆ ಟೈಮ್ ಅಲ್ಲ ಬ್ರದರ್. ನಾವು ನೋಡುವಾಗ ಅದು ಯಾವ್ದೋ ಒಂದು ವಾಕ್ಯದಲ್ಲಿ ನನಗೆ ವಾಕ್ಯ ಇದಿಲ್ಲ, ಒಂದ್ ಕೆಲವು ಕಡೆ ವಾಕ್ಯ ನೆನಪಾಯ್ತು ಹೇಳ್ತದಿನ ಅಷ್ಟೇನೆ. ಈಗ ಸೂರ್ಯಾಸ್ತ ನಾವು ಆದ್ಮೇಲೆ ದಿನ ಎರಡನೇ ದಿನ ಶುರುವಾಯ್ತು ಅಂತ ನಾವು ಹೇಳ್ತೀವಿ ಆದಿಕಾಂಡದ ಒಳಗಡೆ. ಸೊ ಹಾಗಾಗಿ ಆ ದಿನ ಶುರುವಾಗದ ಆಕ್ಚುಲಿ ಆ ಟೈಮಲ್ಲಿ ಆಗಿರೋದ್ರಿಂದ ಅದು ಆರಂಭ. ಕರೆಕ್ಟ್, ಬಸವರಾಜ್ ಬ್ರದರ್ ಒಂದ್ ಪಾಯಿಂಟ್ ಹೇಳಿದ್ರು ಏನಂತಂದ್ರು ಅಂದ್ರೆ ನೋಡಿ ಇವಾಗ ನಮಗೆಲ್ಲ ದಿನ ಶುರು ಆಗ್ತದೆ, ನಮ್ಗೆ ದಿನ ಆರಂಭ ಆಗೋದು ಎಷ್ಟು ಗಂಟೆಗೆ, ನಮ್ಗೆ ದಿನ ಅಂತ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ ಸಮಯಕ್ಕೆ? ವೆರಿ ಗುಡ್ ಬ್ರದರ್, ಕರೆಕ್ಟ್, ವೆರಿ ಗುಡ್. ಮಧ್ಯರಾತ್ರಿ 12 ಗಂಟೆ ಏನಾಗ್ತದೆ ಶುರು ಆಗ್ತಾರೆ ಅದರ. ಸೊ ಅದಕ್ಕೆ ಈ ನ್ಯೂ ಇಯರ್ ಎಲ್ಲ ಮಾಡ್ತಾಕೊಂಡಿದ್ದೀವಿ, December 31st 12 ಗಂಟೆಗೆ ಹೊಡೆದ ತಕ್ಷಣ ನೆಕ್ಸ್ಟ್ ನ್ಯೂ ಇಯರ್ ಹೊಸ ವರ್ಷ ಶುರು ಆಯ್ತು ಅಂತ ಶುರು ಮಾಡ್ತಾರೆ ಅಲ್ವರ. ಅದಕ್ಕೆ ಇದು ಲೋಕದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ನಡೆಯುವಂತ ಒಂದು ದಿನ. ಆದ್ರೆ ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ದಿನ ಅಂತನ್ಬಿಟ್ಟು ಯಾವಾಗ ಶುರು ಆಗ್ತಾರೆ ಅಂತಂದ್ರೆ ಸಾಯಂಕಾಲದಿಂದ, ಇವತ್ತಿನ ಸಾಯಂಕಾಲದಿಂದ ಮರುದಿನ ಸಾಯಂಕಾಲವರೆಗೂ. ಏನ್ರಿ ಅದು ಒಂದು ದಿನದ ಲೆಕ್ಕ ಏನಾಗ್ತದೆ ಅಲ್ಲಿ ಬರ್ತದೆ ಅದರ. ಅದಕ್ಕೆ ಏನ್ರಿ ಯಹೂದ್ಯರ ಲೆಕ್ಕಾಚಾರದಲ್ಲಿ ನೋಡ್ಬೇಕಾದ್ರೆ ಒಂದು ದಿನ ಪ್ರಾತಃ ಕಾಲ ಅಂತಾರೆ ಬ್ರದರ್. ಕರೆಕ್ಟ್,
ಅದರ ಹೆಸರು ನೋಡ್ಬೇಕ್ರೆ ಏನ್ರಿ ಸಾಯಂಕಾಲವೋ ಪ್ರಾಂತ್ಯ ಕಾಲವೋ ಏನ್ರಿ ಏನಾಗಿತ್ತಂತೆ ಮೊದಲನೇ ದಿನ ಆಗಿತ್ತು ಅಂತ ಹೇಳ್ತಾರಲ್ಲ ಅಂದ್ರೆ ಏನ್ ಬೈಬಲ್ ಓದ್ತಿರಲ್ಲ ಆದಿಕಾಂಡದಲ್ಲಿ ನೋಡಿರ್ತೀರಿ ದ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ ನೋಡಿರ್ತೀರಿ ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ ನೋಡಿರ್ತೀರಿ ಫಸ್ಟ್ ಚಾಪ್ಟರ್ ವರ್ಸಸ್ ಮೊದಲನೇ ದಿನವಾಯಿತು ನಮಸ್ಕಾರ ಬ್ರದರ್ ನಮಸ್ತೆ ಬ್ರದರ್ ನಮಸ್ತೆ ಸರಿ ಓಕೆ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಸರಿ ನೋಡ್ಬೇಕ್ರೆ ಸಾಯಂಕಾಲವೋ ಪ್ರಾಂತ್ಯಕಾಲವೋ ಅಂತ ಹೇಳ್ತಾರೆ ಸೊ ಸಾಯಂಕಾಲದಿಂದನೇ ಏನ್ರಿ ದಿನ ಆರಂಭ ಅದರ ಸತ್ಯ ನೋಡ್ಬೇಕ್ರೆ ಯಹೂದ್ಯರ ಒಂದು ಪದ್ಧತಿಯಲ್ಲಿ ಕೂಡ ನೋಡ್ಬೇಕ್ರೆ ನ್ಯಾಯ ಪ್ರಮಾಣದ ಒಂದು ರೂಲ್ಸ್ ಇತ್ತು ದ ಡೇ ಶಲ್ ಬಿಗಿನ್ ಫ್ರಮ್ ದ ಈವ್ನಿಂಗ್ ಆಫ್ ದ ಡೇ ಟು ದ ನೆಕ್ಸ್ಟ್ ಡೇ ಆಫ್ ದ ಈವ್ನಿಂಗ್ ಅಂದ್ಬಿಟ್ಟು ಅದಕ್ಕೆ ನೋಡ್ಬೇಕ್ರೆ ಈ ಸಾಯಂಕಾಲದೊತ್ತು ದಿನದ ಆರಂಭದಲ್ಲಿ ಮಾಡಿ ನೀವು ಈ ಕುರಿನ ಕಡಿ ಅಂತ ಹೇಳಿದ್ ಅದರ ವೆರಿ ಗುಡ್ ಪರವಾಗಿಲ್ಲ ಸಂತೋಷ ಅದರ ಅದಕ್ಕೆ ನೋಡ್ಬೇಕ್ರೆ ನಾವು ಈ ಸಾಯಂಕಾಲ ದಿನ ಆರಂಭ ಮಾಡಬೇಕು ಸರಿ ನಾವು ಬೇರೆ ದಿನ ತಗೊಂಡ್ಬಾರ್ದಾ ತಗೊಂಡ್ರೆ ಏನಾಗ್ತಾರೆ ತಗೊಂಡ್ರೆ ಸರಿನಾ ತಪ್ಪ ಅಥವಾ ಅದರಿಂದ ಏನ್ ಏನ್ ತೊಂದರೆಗಳಾಗ್ಬೋದು ಅಥವಾ ದೇವ್ರ ಸತ್ಯವೇದಲ್ಲಿ ಏನ್ ಹೇಳ್ತಾರೆ ಬ್ರದರ್ ಮೊದಲನೇದಾಗಿ ಅವರು ನಮಗೆ ಹಾಕಿ ಕೊಟ್ಟರು ಎರಡು ಸಿಂಬಲ್ ಅಲ್ಲಿ ಒಂದನೇದಾಗಿ ದೀಕ್ಷಾ ಸ್ನಾನ ಎರಡನೇದಾಗಿ ಕರ್ತನ ಮೇಜ ಅನ್ನೋದಾದ್ರೆ ನಾವು ಕರ್ತನ ಮೇಜನ್ನ ದೀಕ್ಷಾ ಸ್ನಾನ ಆದವರ ತಗೋಬೇಕು ಅದ ಯಾಕಂದ್ರೆ ಅದು ಕಂಡೀಷನ್ ಆಗುತ್ತೆ ಇದು ನಾವು ಇದನ್ನ ಅನುಸರಿಸಿರಲ್ಲ ನಾನ್ ಕೊಟ್ಟ ಮಾದರಿನ ಅನುಸರಿಸ್ತಾ ಹೋಗ್ಬೇಕು ಅನ್ನೋಂಥದ್ದು ಅದು ದೇವ್ರ ಕೊಟ್ಟ ಆಜ್ಞೆನ ಕೂಡ ಆಗಿರೋದ್ರಿಂದ ನಾವು ಚಾಸ್ತಪ್ಪದನ್ನ ಪಾಲನೆ ಮಾಡ್ಲೇಬೇಕು ಬೇರೆ ದಿವಸದಲ್ಲಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಒಂದ್ ಕಡೆ ನಾವು ನೋಡಿದಾಗ ಅದು ಬೇರೆ ದಿವಸದಲ್ಲಿ ಅದು ಉಳಿಯಿಲ್ಲದ ಹಿಟ್ಟನ್ನಲ್ಲಿ ವ್ಯವಸ್ಥಿತವಾಗಿ ಮಾಡಿದೆ ಮಾತ್ರ ಅದು ಕ್ರಮ ಅನಿಸ್ಕೊಳುತ್ತೆ ಅದು ಇದೇನ್ ಮಾಡ್ತಾರೆ ಅಂದ್ರೆ ನಾನ್ ನೋಡಿದಂಗ ಅವ್ರ ಬ್ರೆಡ್ ಆ ಬ್ರೆಡ್ ಅಲ್ಲಿ ಏನನ್ನ ಹಾಕಿ ಮಾಡ್ತಾರೆ ಒಟ್ಟಿನಲ್ಲಿ ಬೇಕರಿ ಒಳಗಡೆ ಕೆಲವು ಟೈಮ್ ನಾವು ನೋಡಿದಾಗ ಅದ್ರ ಕ್ರಮ ನೋಡ್ಬಿಟ್ರೆ ಬೇಜಾರಾಗ್ತದೆ ಇರ್ಲಿ ಒಟ್ಟಿನಲ್ಲಿ ಅದು ಬ್ರೆಡ್ ಅನ್ನ ಕೊಡ್ತಾರೆ ಅವ್ರು ಅಲ್ಲಿ ಅದು ಕ್ರಮಬದ್ಧವಾಗಿ ಮಾಡುವಂತ ಪ್ರಕ್ರಿಯೆ ಇರೋದಿಲ್ಲ ಅದನ್ನ ಹಂಗ್ ಮಾಡಿದಾಗ ಒಂದ್ ಕಡೆ ಅವ್ರೇನಂತಾರೆ ಅದು ಒಂದ್ ಕಡೆ ನಾವು ನೋಡಿದಾಗ ಅದು ದೇವಗಳ ಇದನ್ನ ಮಾಂಸ ರಕ್ತ ಕುಡ್ದಂತೆ ಇದು ಭಾಸವಾಗಿ ತಿಂದವ್ರು ನಾವೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ವೀಕ್ ಆಗ್ತೀವಿ ನಾವು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಲ್ಲ ಅನ್ನೋಂಥದ್ದು ಇದು ಕಲಿತ ಪಾಠ ಅದರ ಸದ್ಯ ಕೊರಿಂಥದಲ್ಲಿ ನಾವ್ ನೋಡ್ಬೇಕ್ರೆ ಕಳಸ್ಥಿತಿ ನೋಡ್ಬೇಕ್ರೆ ಅಪೊಸ್ತಲ ಪೌಲ್ ಇದನ್ನ ಹೇಳೋದು ಅದರ ಕೊರಿಂಥ ಸಭೆಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಕರೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಈ ಒಂದು ಪ್ರಭು ರಾತ್ರಿ ಭೋಜನನ ಕೊರಿಂಥ ಸಭೆಯಲ್ಲಿ ಏನ್ ಮಾಡ್ಬಿಟ್ರು ಅಂತಂದ್ರೆ ಅದು ದೊಡ್ಡ ಸಭೆ ಅದರ ಯಾಕಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಚರ್ಚ್ ಅದು ಅದು ಹಿಂಗೆ ಅಂತಂದ್ಬಿಟ್ಟು ಬರುವಂತ ದಿನಗಳಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಸೊ ಅದಕ್ಕೆ ಆ ಜನಗಳು ಏನ್ ಮಾಡುದು ಅಂತಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಾ ಏನ್ರಿ ಈ ಒಂದು ಮನೆ ಮನೆಗೆ ಹೋಗಿ ರೊಟ್ಟಿ ಮುರಿ ಅಂತ ಪದ್ಧತಿ ನೋಡಿ ಊಟ ತಿಂತಾರಲ್ಲ ಆತರ ಏನ್ ಮಾಡೋದು ತಿನ್ನೋದಿಕ್ಕೆ ಇಷ್ಟ ಬಂದವಾಗೆಲ್ಲ ತಿನ್ನೋದಿಕ್ಕೆ ಶುರು ಮಾಡಿದ್ರು ಅದನ್ನ ತಿದ್ದೋದಿಕ್ಕೆ ಏನ್ ಮಾಡೋದು ಅಲ್ಲಿ ಅಪೊಸ್ತಲ ಪೌಲು ಒಂದನೇ ಕೊರಿಂಥ ಹನ್ನೊಂದನೇ ಅಧ್ಯಾಯ ಬರೋದು ಅದಕ್ಕೆ ನೀವೇನ್ ಮಾಡ್ತಾ ಇದ್ರೆ ನೀವು ವಿವೇಚಿಸಿ ಇಲ್ಲಾಂದ್ರೆ ದೇವ್ರ ಕೋಪಕ್ಕೆ ಏನಾಗ್ತಾರೆ ನೀವು ಗುರಿಗೆ ಆಗ್ತೀರಾ ಅದರ ಸೊ ನೋಡ್ಬೇಕ್ರೆ ಯಾರು ಕರ್ತನ ಒಂದು ಏನ್ರಿ ಒಂದು ರಕ್ತವನ್ನು ಕರ್ತನ ದೇಹವನ್ನು ಸರಿಯಾಗಿ ಆಲೋಚಿಸಿ ತಗೊಂಡ್ರೆ ಅದೇನಾಗ್ತಾನೆ ದೇವರ ಒಂದು ಕೋಪಕ್ಕೆ ಏನಾಗ್ತಾನೆ ಅವನು ಗುರಿ ಆಗ್ತಾನೆ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರತಿಯೊಬ್ಬರು ತಾನೇ ನಾನೇ ಮಾಡ್ಲಿ ಪರೀಕ್ಷಿಸ್ಲಿ ಅಂತ ಹೇಳ್ತಾರೆ ಸೊ ಏನ ಪರೀಕ್ಷಿಸ್ಬೇಕಂದ್ರೆ ಇದರ್ಥ ತಿಳ್ಕೊಂಡು ನಾನು ತಗೊಂತಾ ಇದ್ದೀನಿ ಅಂತ ಪರೀಕ್ಷಿಸ್ಬೇಕು ಹೊರತು ನಾನು ಪಾಪಿನೋ ಹೌದೋ ಇಲ್ಲ ಅಂತ ಅಲ್ಲ ಅಲ್ವರ ಯಾಕಂದ್ರೆ ನಾವು ಪಾಪಿನೋ ಹೌದೋ ಇಲ್ಲ ಅಂತ ಈ ಪ್ರಶ್ನೆನ ಮನಸ್ಸಲ್ಲಿ ಹಾಕೊಂಡ್ರೆ ಯಾವ ಮನುಷ್ಯನ್ಗೂ ಎಸ್ ನಾ ನೀತಿವಂತನೋ ಅಂತಂದ್ಬಿಟ್ಟು ಒಬ್ರಿಗೂ ಎಸ್ ಅಂತ ಆನ್ಸರ್ನೇ ಬರೋದಿಲ್ಲ ಎಲ್ಲರಿಗೂ ಬರೋಂಥ ಉತ್ತರ ಏನಂತಾರೆ ಹೌದು ನಮ್ಮ ಪಾಪಿ ನನ್ನ ದ್ರೋಹಿನೇ ಅಂತಂದ್ಬಿಟ್ಟು ಅಲ್ವರ ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತು ಸದಾಕಾಲ ನಮ್ಗೆ ಬೇಕೇ ಬೇಕು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತು ತುಂಬಾ ನಮ್ಗೆ ನಮ್ಗೆ ಇಂಪಾರ್ಟೆಂಟು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಇದು ಸರಿಯಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದು ಮಾತ್ರ ಅಲ್ಲ ನಮ್ಮ ಯೇಸು ಕ್ರಿಸ್ತನು ನನಗೋಸ್ಕರ ಅಂದ್ರೆ ಆತನ್ಗೋಸ್ಕರ ನಾವೇನಾರೋ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅವರು ಇಲ್ಲ ನಮ್ಗೆ ಹತ್ರಲ್ಲಿ ಒಂದ್ ಭಾಗ ಕೊಡಿ ಅಂತ ಕೇಳ್ಕೊಂಡಿದ್ದಾರಾ ಇಲ್ಲ ಬ್ರದರ್ ಯೇಸು ಕ್ರಿಸ್ತು ನನಗೋಸ್ಕರ ನನಗೋಸ್ಕರ ಇದೊಂದು ಮಾಡಿ ಅಂತ ಕೇಳಿದ್ರು ಒಂದೇ ವಿಚಾರ ಏನಂದ್ರೆ ಇದು ಇದು ದಯವಿಟ್ಟು ನನಗೋಸ್ಕರ ಮಾಡಿ ನನ್ನ ಮರಣ ನೆನ್ಸ್ಕೊಳಕ್ಕೋಸ್ಕರ ಮಾಡಿ ನೀವು ನೀವು ಮಾಡಿ ಯೇಸು ಕ್ರಿಸ್ತು ಬರ್ತ್ಡೇ ಮಾಡು ಅಂತ ಹೇಳಿಲ್ಲ ಎಲ್ಲ ಹೇಳಾರ ಯೇಸು ಕ್ರಿಸ್ತು ಬರ್ತ್ಡೇ ಮಾಡು ಅಂತ ಯೇಸು ಕ್ರಿಸ್ತು ಹುಟ್ಟಿದ ಯಾವಾಗ ಇಲ್ಲ ಬ್ರದರ್ ಓಕೆ ಯೇಸು ಕ್ರಿಸ್ತು ಹುಟ್ಟಿದ ಯಾವಾಗ ಯೇಸು ಕ್ರಿಸ್ತು ಹುಟ್ಟಿದ್ ಗೊತ್ತಿಲ್ವಾ ನಿಮ್ಗೆಲ್ಲ ಕ್ಯಾಲೆಂಡರ್ ಪ್ರಿಂಟ್ ಆಗಿದೆಯಲ್ಲ ಡಿಸೆಂಬರ್ 25th ಕ್ರಿಸ್ಮಸ್ ಅಂತ ಕ್ರಿಸ್ತನ ಗ್ರೆಗೋರಿಯನ್ ಕ್ಯಾಲೆಂಡರ್ ಹೋದ್ರೆ ಇದು ಬೇರೆ ಕ್ಯಾಲೆಂಡರ್ ಅಲ್ಲ ಅನ್ಸುತ್ತೆ ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಐಡಿಯಾ ಇಲ್ಲ
ಸರಿ ಆ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ಮ್ಯಾಚ್ ಮಾಡ್ಕೊಂಡು ಹತ್ತಾನೆ ಹೋಗಿಲ್ಲ ಹೆಂಗ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗತ್ತಾನೆ ಡಿಸೆಂಬರ್ ಮಾಡ್ಬಿಟ್ಟಾಯ್ತಲ್ವಾ ಸರಿ ಡಿಸೆಂಬರ್ 25th ಯೇಸು ಕ್ರಿಸ್ತು ಹುಟ್ಟು ಅಂತ ಬೈಬಲ್ ಇದೆಯಾ ಇಲ್ಲ ಇಲ್ಲ ಸರಿ ಸಂತೋಷ ವೆರಿ ಗುಡ್ ಈ ಆನ್ಸರ್ ಗರ ಎಲ್ಲ ಒಟ್ಟಿಗೆ ಸರಿ ಇಲ್ಲ ಅಂದ್ಕೊಟ್ರಲ್ಲ ಸಂತೋಷ ವೆರಿ ಗುಡ್ ಓಕೆ ನೋಡೋಣ ಅದು ಕೂಡ ನೋಡೋಣ ಯಾವಾಗ ಹುಟ್ಟಿದ್ರು ಹೆಂಗ್ ಲೆಕ್ಕ ಹಾಕೋದು ಅಂತ ನೋಡೋಣ ಸಂತೋಷ ಅದರ ಸರಿ ಇವಾಗ ಪ್ರಭು ರಾತ್ರಿ ಭೋಜನ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅದರ ಇದು ಯಾವಾಗ ತಗೊಂಬೇಕು ದಿನಕ್ಕೆ ತಗೊಂಬೇಕಾ ತಿಂಗಳಿಗೆ ಒಂದ್ಸರಿ ತಗೊಂಬೇಕಾ ವರ್ಷಕ್ಕೊಮ್ಮೆ ಸರಿ ಓಕೆ ಓಕೆ ಯಾರು ಕೇಳಿಲ್ವೋ ನಾನು ಇನ್ನೊಂದ್ಸರಿ ರೆಕಾರ್ಡಿಂಗ್ ಕಳ್ಸಿಕೊಡ್ತೀನಿ ದಯವಿಟ್ಟು ಇನ್ನೊಂದ್ಸರಿ ಏನ್ ಮಾಡಿ ನೀವು ಕೇಳಿ ಯಾಕಂದ್ರೆ ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಇದ್ರೆ ದೆವ್ವದ ಒಂದು ಪಾತ್ರೆಯಲ್ಲಿ ದೆವ್ವದ ಮೇಜಲ್ಲಿ ಪಾಲ್ಗೊಂಡಂಗೆ ಏನಾಗ್ತದೆ ಅಲ್ಲಿ ಅಲ್ಲಿ ಆಗ್ತಾರೆ ಅಲ್ಲ ಸದ್ಗೊಂಡ್ಬೇಕ್ರೆ ದೇವ್ರ ಮಕ್ಳು ಮಾಡ್ಕೊ ಸರಿಯಾಗಿ ಇದನ್ನ ತಗೊಂಬೇಕು ಅದರ ಸರಿ ಇವತ್ ನಾವೇನ್ ಮಾಡೋಣ ಹಂಗಾರೆ ನಾವು ಇವತ್ತಿನ ಪಾಠಕ್ಕೆ ನಾವೇನ್ ಮಾಡೋಣ ನಾವು ಬರೋಣ ಅದರ ಸೊ ಇವತ್ತಿನ ಪಾಠ ಏನಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಕೊಟ್ಟಂತ ನಮ್ಗೆ ಎರಡನೇ ಒಂದು ಎಂತ ಸಿಂಬಲ್ ಅದರ ಸೊ ಔಟ್ಬೋರ್ಡ್ ಆಗಿ ಮಾಡ್ಬೇಕಾದ ಇನ್ನೊಂದು ಸಿಂಬಲ್ ಏನಪ್ಪ ಅಂದ್ರೆ ಬ್ಯಾಪ್ಟಿಸಮ್ ಅದರ ಸೊ ದೀಕ್ಷಾ ಸ್ಥಾನ ಸೊ ಏನಕ್ಕಾಗಿ ದೀಕ್ಷಾ ಸ್ಥಾನ ತಗೊಂತಾರೆ ಅಂತ ನೋಡ್ಬೇಕಾದ್ರೆ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಳಕ್ಕೋಸ್ಕರ ಅದರ ಏನ್ರಿ ನಾವು ಲೋಕದಲ್ಲಿ ಏನ್ರಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋಕ್ಕಿಂತ ಮುಂಚೆ ಅನೇಕ ಒಂದು ಪಾಪಗಳು ತಪ್ಪುಗಳನ್ನೆಲ್ಲ ಏನ್ ಮಾಡ್ತೀವಿ ನಾವು ಮಾಡ್ತೀರಿ ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಿರೋ ನಮ್ಮ ತಪ್ಪುಗಳ ಪಾಪಗಳನ್ನೆಲ್ಲ ಏನ್ರಿ ನಾವು ಆತನತ್ತ ಅರಿಕೆ ಮಾಡಿ ಇದನ್ನೆಲ್ಲ ನಾವು ಬಿಟ್ಬಿಟ್ಟಿದ್ರಿ ನಾವು ಕರ್ತನ ಕಡೆ ಏನ್ ಮಾಡಿದ್ವಿ ನಾವು ತಿರ್ಕೊಂಡಿದ್ರಿ ಅದರ ಬೇರೆ ಎಲ್ಲಾ ಒಂದು ದೇವತೆಗಳನ್ನ ಬಿಟ್ಟು ಪ್ರಾಯಂತೆ ಮಾನಸಾಂತರ ಹೊಂದಿ ಪ್ರಾಯಶ್ಚಿತ್ತ ಹೊಂದಿ ಕ್ರಿಸ್ತನ್ ಕಡೆಗೆ ತಿರ್ಕೊಂಡಿದ್ದಕ್ಕೋಸ್ಕರ ಏನ್ ಮಾಡೋದಂದ್ರೆ ಈ ಒಂದು ದೀಕ್ಷಾ ಸ್ಥಾನ ಅಲ್ದ್ರ ಅದಕ್ಕೆ ನೋಡ್ಬೇಕ್ರೆ ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಹೋದಾಗ ಕೂಡ ಏನ್ ಮಾಡ್ತಾರೆ ಅಲ್ಲಿ ಬ್ಯಾಪ್ಟಿಸಮ್ ತಗೊಂತಾರೆ ಅಲ್ಲಾರ ನೋಡ್ಬೇಕಾದ್ರೆ ಏನ್ರಿ ರೋಮನ್ ಕ್ಯಾಥಲಿಕ್ ಇಂದ ನೋಡ್ಬೇಕಾದ್ರೆ ಏನ್ರಿ ಒಂದು ಇದಕ್ಕೆ ಹೋಗ್ಬೇಕಾರೆ ಪೆಂಟಿಕಾಸ್ಟ್ ಇಲ್ಲ ಪ್ರೊಟೆಸ್ಟೆಂಟ್ ಒಂದು ಸಭೆಗೆ ಹೋಗ್ಬೇಕಾದ್ರೆ ಕೂಡ ಏನ್ ಮಾಡ್ತಾರೆ ಒಂದು ಬ್ಯಾಪ್ಟಿಸಮ್ ತಗೊಂತಾರೆ ಅಲ್ರ ಅದಕ್ಕೆ ಏನಕ್ಕಾಗಿ ಬ್ಯಾಪ್ಟಿಸಮ್ ಅಂತ ನೋಡ್ಬೇಕು ಏನಕ್ಕಾಗಿ ಬ್ಯಾಪ್ಟಿಸಮ್ ತಗೊಂಬೇಕು ಅಂತ ಈ ಪ್ರಶ್ನೆ ಕೇಳಿದವಾಗ ಬ್ರದರ್ ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂದ್ರೆ ನಮ್ಗೇನಿಲ್ಲ ನಮ್ಗೆ ರಕ್ಷಣೆ ಇಲ್ಲ ಸೊ ಅದೇ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಗ್ನಿ ನರಕಕ್ಕೆ ಹಾಕ್ಬಿಡ್ತಾರೆ ಆದ್ರೆ ಅದೇ ನೋಡ್ಬೇಕಾದ್ರೆ ರಕ್ಷಣೆ ಬೇಕು ಅಂತಂದ್ರೆ ಬ್ಯಾಪ್ಟಿಸಮ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಬ್ಯಾಪ್ಟಿಸಮ್ ಇಲ್ದರೆ ಇದ್ರೆ ನಾವು ಪರಲೋಕ ರಕ್ಷಣೆಗೆ ಹೋಗಕ್ಕೆ ಖಂಡಿತ ಹೋಗೋ ಸಾಧ್ಯನೇ ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ತುಂಬಾ ಇಂಪಾರ್ಟೆಂಟ್ ಅದರ ಸೊ ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಈ ಒಂದು ಆಲೋಚನೆಗಳು ಬಂದಿರೋದ್ರಿಂದ ಏನ್ ಮಾಡೋದು ಅಂದ್ರೆ ಬ್ಯಾಪ್ಟಿಸಮ್ಗೆ ಏನ್ ಮಾಡಿದ್ರು ಇಂಪಾರ್ಟೆನ್ಸ್ ಕೊಡೋಕೆ ಶುರು ಮಾಡಿ ಅದಕ್ಕೆ ನೋಡ್ಬೇಕಾದ್ರೆ ಯಾರೆಲ್ಲ ಕ್ರಿಶ್ಚಿಯನ್ ಆಗಿ ಬರ್ತಾರೋ ಅವ್ರ ಪ್ರತಿಯೊಬ್ಬರಿಗೂ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ಕಡ್ಡಾಯವಾಗಿ ಏನ್ ಮಾಡಿದ್ರು ಅಲ್ಲಿ ಜಾರಿಗೆ ಏನ್ ಬಂತು ಅಲ್ಲಿಗೆ ಬಂತು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕಾಲ ಹೋಗ್ತಾ ಹೋಗ್ತಾ ಏನಪ್ಪಾ ಆಯ್ತು ಅಂತಂದ್ರೆ ಸರಿ ಏನ್ರಿ ನಾವು ಬ್ಯಾಪ್ಟಿಸಮ್ ತಗೊಂತೀರಿ ಅದರ ಒಬ್ರು ವಯಸ್ಸು ಬರೋಕ್ಕಿಂತ ಮುಂಚೆನೆ ಅದರ ಏನ್ರಿ ಅವರು ವಯಸ್ಸಿಗೆ ಬಂದು ಅವ್ರ ಜ್ಞಾನ ತಿಳುವಳಿಕೆ ಎಲ್ಲ ಬರೋದಕ್ಕಿಂತ ಮುಂಚೆನೆ ಅವ್ರು ಬ್ಯಾಪ್ಟಿಸಮ್ ತಗೊಂಡಿದ್ರೆ ಸತ್ತೋಗ್ಬಿಟ್ರೆ ಅವ್ರ ಗತಿ ಏನು ಅಂತ ಪ್ರಶ್ನೆ ಬಂತು ಅಲ್ವರ ನೋಡಿ ಇವಾಗ ನಮ್ಗೆ ಎಷ್ಟೋ ಜನ ಕುಟುಂಬದಲ್ಲಿ ಎಲ್ಲಾ ಕ್ರೈಸ್ತವರು ಇರ್ತಾರೆ ಅವ್ರ ಹುಟ್ಟಂತ ಎಷ್ಟೋ ಮಕ್ಳುಗಳಿರ್ತಾರೆ ಅದರ ಅವರೆಲ್ಲ ಕ್ರೈಸ್ತವರಾಗೆ ಹುಟ್ಟಿರ್ತಾರೆ ಅಲ್ವರ ಕ್ರಿಸ್ತರ ನಂಬಿಕೆಯಲ್ಲಿ ಇರ್ತಾರೆ ಆದ್ರೆ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ಏನಾಗ್ಬಿಡ್ತಾರೆ ಅವ್ರು ತೀರ್ಕೊಂಡ್ಬಿಡ್ತಾರೆ ಅವ್ರು ತೀರ್ಕೊಂಡ್ಬಿಟ್ರೆ ಹಿಂಗೆ ಅವ್ರಿಗೆ ರಕ್ಷಣೆ ಇಲ್ವಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡೋದಂತಂದ್ರೆ ಆ ಸಂದರ್ಭದಲ್ಲಿ ಈ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ಅಲ್ಲಿ ತಗೊಂಬಂದ್ರು ಅದಕ್ಕೆ ನೋಡ್ಬೇಕಾದ್ರೆ ಮಗು ಸಾಯೋದಕ್ಕಿಂತ ಮುಂಚೆ ಏನ್ರಿ ಅವ್ರಿಗೇನ್ ಮಾಡ್ಬೇಕು ಬ್ಯಾಪ್ಟಿಸಮ್ ಕೊಡ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಕಾನ್ಸೆಪ್ಟ್ ಏನಾಯ್ತಂತಲ್ಲಿ ಅಲ್ಲಿ ಕ್ರಿಶ್ಚಿಯಾನಿಟಿಲಿ ಬರೋಕೆ ಶುರು ಆಯ್ತು ಅದಕ್ಕೆ ನೋಡ್ಬೇಕಾದ್ರೆ ಮಗು ಏನ್ರಿ ಒಂದು 10-12 ವಯಸ್ಸು ಇಲ್ಲ 13 ವಯಸ್ಸು ಆ ಟೀನೇಜ್ ಬರೋಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಕೆಲವು ಜನ ಮಕ್ಳಿಗೆ ಏನ್ ಮಾಡ್ತಾರೆ ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲ ಹಿಂಗೆ ಇರ್ಬೇಕಾದ್ರೆ ನೆಕ್ಸ್ಟ್ ಏನಾಯ್ತಂದ್ರೆ ಇನ್ನೊಂದು ಏನ್ರಿ ಒಂದು ಕಾನ್ಸೆಪ್ಟ್ ಬಂತು ಏನಪ್ಪ ಕಾನ್ಸೆಪ್ಟ್ ಅಂತಂದ್ರೆ ಏನ್ರಿ ಮಗು ಹೆಂಗೆ ನೀರಲ್ಲಿ ಮುಳುಗೋದಿಕ್ಕೆ ಸಾಧ್ಯ ಮಗುನ ಹೆಂಗೆ ನೀರಲ್ಲಿ ಹಾಕೋದಿಕ್ ಸಾಧ್ಯ ಅದರ ಫುಲ್ ನೀರಲ್ಲಿ ಮುಳುಗಿ ಎದ್ದಿ ಎಬ್ಸೋದಿಕ್ ಸಾಧ್ಯನ ಮಗುನ ಆಗಲ್ವಲ್ಲ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಏನ್ರಿ ಅವಾಗ ಏನೋ ಇಮರ್ಷನ್ ಬದಲು ಏನ್ರಿ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ಅದ್ರ ಯಾಕೆ ಎಳೆ ಮಕ್ಕಳಿಗೆಲ್ಲ ನೀರಲ್ಲಿ ಕಂಪ್ಲೀಟ್ ಮುಳ್ಸಕ್ಕಾಗಲ್ವಲ್ಲ ಮುಳ್ಸಿ ಏನಾಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರಲ್ಲ ಉಸು ಕಟ್ಕೊಂಡ್ಬಿಡ್ತಾರಲ್ಲ ಅದಕ್ಕೆ ಏನ್ ಮಾಡಿದ್ರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನ್ ಮಾಡಿದ್ರು ಅಲ್ಲಿ ಮಾಡಿದ್ರು ಅದ್ರ ಅದಕ್ಕೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಮಾಡ್ಬಿಟ್ಟು ಏನ್ರಿ ಮಾಡಿದ್ರು ಅಂತಂದ್ರೆ ಆ ಮಗು ಪೂರ್ಣ ಒಂದು ವಯಸ್ಸಿಗೆ ಬರೋ ತನಕ ಅಂದ್ರೆ ಪೂರ್ಣ ಒಂದು ಜ್ಞಾನಕ್ಕೆ ಬರೋ ತನಕ ಏನ್ ಮಾಡೋದಂದ್ರೆ ಅವ್ರಿಗೆ ಸ್ಪಿರಿಚುವಲ್ ಆಗಿ ನಡೆಸೋದಿಕ್ಕೆ ಅಂತಂದ್ಬಿಟ್ಟು ಪ್ರಾಪರ್ ಆಗಿ ಗೈಡೆನ್ಸ್ ಕೊಡೋದಿಕ್ಕೆ ಅಂತಂದ್ಬಿಟ್ಟು ಏನ್ ಮಾಡಿದ್ರೆ
ಗಾಡ್ ಫಾದರ್ ಮತ್ತೆ ಗಾಡ್ ಮದರ್ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ನಿಮ್ಸಿದ್ರು. ಅದ್ರ ಯಾರಪ್ಪ ಇದು ಗಾಡ್ ಫಾದರ್ ಗಾಡ್ ಮದರ್ ಅಂತಂದ್ರೆ ಏನ್ರಿ, ತಂದೆ ತಾಯಿ ಇರ್ತಾರೆ, ತಂದೆ ತಾಯಿ ಬಿಟ್ಟು ಮಗುನ ದೇವ್ರ ಮಾರ್ಗದಲ್ಲಿ ನಡೆಸದಿಕ್ಕೆ ಅಂತ ಅಂದ್ಬಿಟ್ಟು ತಂದೆ ತಾಯಿಗಳು ನೇಮಿಸಿದಂತ ಒಂದು ಸ್ಪಿರಿಚುವಲ್ ತಂದೆ ತಾಯಿಗಳಿಗೆ ಏನಂತ ಅಂದ್ರೆ ಗಾಡ್ ಫಾದರ್ ಗಾಡ್ ಮದರ್. ಇವ್ರ ಜವಾಬ್ದಾರಿ ಏನು ಅಂತಂದ್ರೆ ಆ ಮಗುಗೆ ಇನ್ಫ್ಯಾಂಟ್ ಒಂದು ಬ್ಯಾಪ್ಟಿಸಮ್ ಕೊಟ್ಟಿದ ಮೇಲೆ ಆ ಮಗು ಜ್ಞಾನಕ್ಕೆ ಬಂದಿ ಅದರ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಬೇಕಾರೆ ಆ ಮಗು ಸ್ವಂತ ಒಂದು ಜ್ಞಾನದಿಂದ ಕ್ರಿಸ್ತನ್ಗೆ ಏನ್ ಮಾಡ್ಲಿ ಅವರು ಅವರು ಅಂಗೀಕಾರ ಮಾಡ್ಲಿ, ಕ್ರಿಸ್ತನ ಮಾರ್ಗದ ನಡೀಲಿ ಅಂತ ಏನ್ ಮಾಡಿದ್ರು ಗಾಡ್ ಫಾದರ್ ಆಮೇಲೆ ಗಾಡ್ ಮದರ್ ಅಂತ ಹೇಳಿದ್ರು ಅಲ್ಲಿ ಅಲ್ಲಿ ನೇಮಿಸಿಕೆ ವಿಷಯ ಮಾಡಿ. ಈ ತರ ಏನಾಯ್ತು ಅಂದ್ರೆ ಬ್ಯಾಪ್ಟಿಸಮ್ ನಲ್ಲಿ ಹಲವಾರು ಬರೋದಕ್ಕೆ ತಂತಾರೆ ಅಲ್ಲಿ ಶುರು ಆಯ್ತು. ಅದೇ ನೋಡ್ಬೇಕ್ರೆ ಮಗು ಎಂದ್ರೆ ಹುಟ್ಟಿದ ತಕ್ಷಣ ತಿರ್ಕೊಂಡ್ಬಿಟ್ಟು ಏನ್ ಮಾಡೋದು ನೋಡಿ, ಹುಟ್ಟಿದ ಮೇಲೆ ಬ್ಯಾಪ್ಟಿಸಮ್ ಮಾಡಿದ್ರೆ ಓಕೆ ಪರಲ್ಲ, ಹುಟ್ಟಾ ಇರ್ಬೇಕು ಎಷ್ಟೋ ಜನ ಮಗು ತಿರ್ಕೊಂಡ್ಬಿಡ್ತಾವಲ್ಲ ಅದಕ್ಕೆ ಏನ್ ಮಾಡೋದು ಅಂತ ನೋಡ್ಬೇಕಾರೆ ಅವಾಗ ಏನಪ್ಪ ಮಾಡಿದ್ರು ಅಂತಂದ್ರೆ ಏನ್ರಿ, ಆವಾಗ ಇನ್ನೊಂದು ಕಾನ್ಸೆಪ್ಟ್ ಬಂತು. ಅಂದ್ರೆ ಏನ್ರಿ, ಮಗು ಹುಟ್ಟದೆ ಹುಟ್ಟಿದ ತಕ್ಷಣ ಅದರ ಏನ್ರಿ ಆ ಒಂದು ಚೈಲ್ಡ್ ಬ್ಯಾಪ್ಟಿಸಮ್ ಅಥವಾ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಕೊಡಕ್ಕಿಂತ ಮುಂಚೆ ತೀರ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳ್ಬೇಕ್ರೆ ಆವಾಗ ಏನ್ರಿ ಇನ್ನೊಂದು ಒಂದು ಒಂದು ಇದ ತರ ತಂದ್ರು. ಏನಪ್ಪ ತಂದ್ರು ಅಂತಂದ್ರೆ ಡಾಕ್ಟರ್ಗಳಿಗೆ ಸಂಪೂರ್ಣವಾದ ಅಧಿಕಾರ ಕೊಟ್ಬಿಟ್ರು. ಏನ್ರಿ ಮಕ್ಳುಗಳಿಗೆ ಬ್ಯಾಪ್ಟಿಸಮ್ ಕೊಡೋದಕ್ಕೆ ಏನ್ ಮಾಡೋದು ಫುಲ್ ಪವರ್ನ ಕೊಟ್ಬಿಟ್ರು. ಹೆಂಗೆ ಅಂತಂದ್ರೆ ಮಗು ಸಾಯೋದು ಯಾರು ಗೊತ್ತಾಗ್ತದ ಇಲ್ವೋ, ಖಂಡಿತ ಡಾಕ್ಟರ್ಗೆ ಏನಾಗ್ತಾರೆ ಗೊತ್ತಾಗ್ತದೆ. ಅದರ ಅದಕ್ಕೆ ಮಗು ಏನ್ರಿ ಸಾಯ ಸಂದರ್ಭದಲ್ಲಿ ಬ್ಯಾಪ್ಟಿಸಮ್ ಆಗ್ದಿರ ಇದ್ಬಿಟ್ರೆ ಮಗು ಎಲ್ಗೆ ಹೋಗ್ಬಿಡ್ತಾರೆ, ಸ್ವರ್ಗಕ್ಕೆ ಹೋಗೋ ಬದಲು ನರ್ಕಕ್ಕೆ ಹೋಗ್ಬಿಡ್ತದೆ. ಅದಕ್ಕೆ ಮಗು ಏನಾಗ್ಬಿಡ್ದು ನಮ್ಮಿಂದ ಒಂದು ನರ್ಕಕ್ಕೆ ಹೋಗಿ ನಾಶ ಆಗ್ಬಾರ್ದು, ಮಗು ರಕ್ಷಣೆಗೆ ಬರಬೇಕು ಅಂತಂದ್ಬಿಟ್ಟು ಆ ಚಿಕ್ಕ ಮಗುಗೆ ಸಾಯಂತ ಮುಂಬಿಟ್ರಲ್ಲಿ ಡಾಕ್ಟರ್ ಗೊತ್ತಾಗಿದ ತಕ್ಷಣ ಬ್ಯಾಪ್ಟಿಸಮ್ ಕೊಡಕ್ಕೆ ಏನ್ ಮಾಡಿದ್ರು ಅವಾಗ ಆವಾಗ ಏರ್ಪಾಡು ಮಾಡಿದ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಂದ್ರೆ ಇದೇ ತರ ಒಂದು ಒಂದು ಏನು ರೋಮನ್ಸ್ ಕಾಲದಲ್ಲಿ ತುಂಬಾ ಏನ್ರಿ ಶತಮಾನಗಳ ಮುಂಚೆ ಏನ್ರಿ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಅಂತ ಒಂದು ತಂದೆ ತಾಯಿ ಇದ್ರಂತೆ. ಆ ತಂದೆ ತಾಯಿಗೆ ಒಂದು ಮಗು ಇತ್ತಂತೆ. ಸಡನ್ ಆಗಿ ಆ ತಂದೆ ತಾಯಿ ಏನಂತ ಸಖತ್ತಾಗಿ ಖಾಲಿ ಬಂದ್ಬಿಡ್ತಂತೆ. ಸಖತ್ತಾಗಿ ಜ್ವರ ಬಂದು ಖಾಲಿ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಂತೆ ಕರೆಸ್ತಂತೆ. ಅದರ ಡಾಕ್ಟರ್ನ ಕರೆಸಿ ಚಿಕಿತ್ಸೆ ಎಲ್ಲ ಕೊಡಿಸು ಕೂಡ ಆ ಖಾಲಿ ಏನಾಗಲ್ಲ, ಅದು ವಾಸಿಯಾಗಂತೆ. ಹಿಂಗೆ ಹಂಗೆ ಹೋಗ್ತಾ 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 ಮಗುಗೆ ಏನಾಗ್ಬಿಡ್ತಾರೆ ರಾತ್ರಿ ಸಿಕ್ಕಾಪಟ್ಟೆ ಹೈ ಫೀವರ್ ಬಿಡ್ತಾರೆ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಹೆಂಗಾರ ಮಾಡಿ ಡಾಕ್ಟರ್ ಕರ್ಕೊಂಬಿಡೋಣ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಪಾಪ ಅವ್ರ ತಂದೆ ಹೋಗ್ತಂತೆ. ಓಡ ಓಡಿ ಹೋಗ್ಬೇಕಾರೆ ಏನ್ ಮಾಡ್ತಾರೆ, ಡಾಕ್ಟ್ರೆ ದಯವಿಟ್ಟು ಬನ್ನಿ ನಮಗೂ ಏನಾಗ ತುಂಬಾ ಖಾಯಿಲೆ ಇದೆ, ಮಗು ಸತ್ತೋಗ್ಬಿಡ್ತದೆ, ತುಂಬಾ ಹುಷಾರಿಲ್ಲ, ನಡೀತಾ ಇದೆ, ದಯವಿಟ್ಟು ಜ್ವರ ಜಾಸ್ತಿ ಆಗಿದೆ, ದಯವಿಟ್ಟು ಬನ್ನಿ ಅಂತ ಹೇಳ್ಬೇಕಾರೆ ಇವ್ರು ಏನ್ ಮಾಡ್ತಾರೆ ಡಾಕ್ಟ್ರು ಸರಿ ನಡೀರಿ ಹೋಗೋಣ ಅಂತಂದ್ಬಿಟ್ಟು ಏನಂತಾರೆ ಎಲ್ಲ ಬ್ಯಾಗ್ ಎಲ್ಲ ಎತ್ಕೊಂಡು ಎಂತ ಓಟಕ್ಕೆ ಶುರು ಮಾಡ್ಬೇಕಾರೆ. ನಾ ಯಾಕೆ ಒಬ್ಬನೇ ಹೋಗೋದು ಎಂತ ಪಕ್ಕದಲ್ಲಿ ಪಾಸ್ಟ್ ಇದೆಲ್ಲ, ಪಾಸ್ಟ್ ಏನ್ ಮಾಡೋಣ ಫಾದರ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಮ್ಮಿಡಿಯೇಟ್ ಏನ್ ಮಾಡಂತೆ ಫಾದರ್ಗೆ, ಫಾದರ್ ಬನ್ನಿ ಫಾದರ್ ಈ ತರ ಮಗು ಹುಷಾರಿಲ್ಲ, ಇಮ್ಮಿಡಿಯೇಟ್ ನಾವೇನ್ ಮಾಡೋಣ ಫಾದರ್ನ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಫಾದರ್ ನಿಮ್ಮಂತೆ ಅಲ್ಲಿ ಕರ್ಕೊಂಬಂತೆ. ಅದಕ್ಕೆ ಫಾದರ್ ಏನ್ ಮಾಡ್ತಂತೆ ಇಮ್ಮಿಡಿಯೇಟ್ ಆಗಿ ಇವ್ರ ಜೊತೆಗೆ ಏನು ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಇಬ್ರು ಓಡೋಡ್ ಬಿಡ್ತಾರೆ. ಓಡೋಡ್ ಬಂದು ನೋಡ್ದಂತಂದ್ರೆ ಡಾಕ್ಟರ್ ಮಗು ನೋಡ್ತಾರೆ, ಮಗುನ ಕಾಪಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹೇಳ್ತಾರೆ ಫಾದರ್ ಇಮ್ಮಿಡಿಯೇಟ್ ಆಗಿ ಮಗುಗೆ ಏನ್ ಮಾಡಿ ನೀವು ನೀರಲ್ಲಿ ಬ್ಯಾಪ್ಟಿಸಮ್ ಕೊಟ್ಬಿಡಿ, ಅದರ ಅಲ್ಲ ನಮ್ಮ ಮಗು ನರ್ಕಕ್ಕೆ ಹೋಗ್ಬಿಡ್ತಾರೆ ಅಂತಂದ್ಬಿಟ್ಟು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಫಾದರ್ ಕೈಯಲ್ಲಿ ನಿನ್ನ ಇಟ್ಕೊಂಡು ಮೂರ್ ಸತಿ ಮಗು ಮೇಲೆ ಚಿಮ್ಸಿ ಐ ಬ್ಯಾಪ್ಟೈಸಮ್ ಇನ್ ದ ನೇಮ್ ಆಫ್ ದ ಫಾದರ್ ಸನ್ ಅಂತ ಹೋಲಿ ಗೋಸ್ಟ್ ಅಂತ ನೀರ್ ಹಾಕಿದ ತಕ್ಷಣ ಹಂಗೆ ಟಕ್ ಅಂತ ಮಗು ಏನಾಗ್ಬಿಡ್ತಾರೆ, ಮಗು ಕಣ್ ಮುಚ್ಚಿ ಬಿಡ್ತಾರೆ, ಪ್ರಾಣ ಬಿಟ್ಬಿಡ್ತಾರೆ. ಪ್ರಾಣ ಬಿಟ್ಟಿದ ತಕ್ಷಣ ಇವ್ರ ಇಬ್ರಿಗೂ ಖುಷಿ, ಅಯ್ಯೋ ಮಗು ನರ್ಕಕ್ಕೆ ಹೋಗೋದಿಂದ ಏನಾಗೋಯ್ತು ಸ್ವರ್ಗಕ್ಕೆ ಹೊಟ್ಟೋಯ್ತು, ಸ್ವಲ್ಪ ಮಿಸ್ ಆಗಿದ್ರೆ ಏನಾಗಿರೋದು ಮಗು ನರ್ಕಕ್ಕೆ ಹೋಗ್ಬಿಟ್ಟಿರೋದು ನೋಡ್ರಿ ಅಂತ ಅಂದ್ಬಿಟ್ಟು ಏನು ಇಬ್ರಿಗೂ ಖುಷಿ. ಯಾಕೆ ಏನಾಗೋದು, ಬ್ಯಾಪ್ಟಿಸಮ್ ಇಲ್ಲ ಅಂದ್ರೆ ಮಗು ಎಲ್ಗೋಗ್ಬಿಡ್ತದೆ, ಸೀದಾ ನರ್ಕಕ್ಕೆ ಹೋಗ್ಬಿಡ್ತದೆ, ನಿತ್ಯ ವೇದನೆ ಪಡ್ತದೆ ಅಂತಂದ್ಬಿಟ್ಟು. ಅಂದ್ರೆ ಅದಕ್ಕೆ ಡಾಕ್ಟರ್ ಕೇಳಿದ್ರಂತೆ ಹಂಗೆ ಮನೆಗೆ ಬರ್ಬೇಕಾದ್ರೆ ವಾಪಸ್ ಕೇಳಂತೆ, ಏನಪ್ಪ ತುಂಬಾ ಸಂತೋಷ ಕಣಪ್ಪ ಲಾಸ್ಟ್ ಮಿನಿಟಲ್ಲಿ ಅಟ್ಲೀಸ್ಟ್ ನೀನು ವಾಟರ್ ಬ್ಯಾಪ್ಟಿಸಮ್ ಕೊಟ್ಬಿಟ್ಟೆ ಮಗುಗೆ, ಆ ಮಗು ರಕ್ಷಣೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅಯ್ಯೋ ಬಿಡಪ್ಪ ನೀನ್ ಜಲ್ದಿ ಬಂದು ಹೇಳಿದೆ ಒಳ್ಳೇದಾಯ್ತು, ನಾನೇನೋ ನೋಡೋ ಚಪ್ಪಲಿ ಹಾಕೊಂಡೆ ಬಂದಿದ್ದೀನಿ, ಏನೋ ತಡವಾಗಿದ್ದೆ ಶೂ ಹಾಕೋಕೆ ಶುರು ಮಾಡಿದ್ರೆ ಏನಾಗಿರೋದು ಮಗು ಸತ್ತೋಗ್ಬಿಡುತ್ತಲ್ಲ, ಅನ್ಯಾಯವಾಗಿ ಮಗು ಬಂದ್ಬಿಟ್ಟು ಸೇತನ ಕೆಲ್ಸಿಗೆ ಹಾಕೊಂಡ್ಬಿಡೋದು, ಅನ್ಯಾಯವಾಗಿ ಮಗು ನರ್ಕಕ್ಕೆ ಹೋಗ್ಬಿಟ್ಟಿರುತ್ತಲ್ಲ ಅಂತಂಬಿಟ್ಟೇನ್ರೆ ಏನ್ರಿ ಹೇಳಕ್ಕೆ ಶುರು ಮಾಡ್ತದ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಈ ತರ ಒಂದು ಏನ್ರಿ ಆಲೋಚನೆಗಳು ಬಂದಿರೋದ್ರಿಂದ ಈ ಚೈಲ್ಡ್ ಬ್ಯಾಪ್ಟಿಸಮು ಇನ್ಫ್ಯಾಂಟ್ ಬ್ಯಾಪ್ಟಿಸಮು ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನಾಯ್ತೀವಲ್ಲ ಇವೆಲ್ಲ ಕ್ರಿಶ್ಚಿಯಾನಿಟಿಲೇ ಇತ್ತು ಬರೋದಕ್ಕೆ ಅಲ್ಲಿ ಶುರು ಆಯ್ತು. ಇನ್ನು ಕೆಲವು ಜನ ಏನ್ ಮಾಡಿದಾರೆ ಬ್ಯಾಪ್ಟಿಸಮ್ನ ಮೂರು ಸತಿ ತಗೊಂತಾರೆ. ಅದರ ಏನಕ್ಕಪ್ಪ ಮೂರು ಸತಿ ಅಂತಂದ್ರೆ ಯೇಸು ಕ್ರಿಸ್ತ ಅಂತಂದ್ರೆ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟೆ ಮಾಡಿ ನೀವು ಸ್ಮಾರ್ತೇನೆ ಸಾರ್ ರೀ, ತಂದೆ ಮಗ ಪವಿತ್ರ ಆತ್ಮನ ಹೆಸರು ಏನ್ ಮಾಡಿ ನೀವು ದೀಕ್ಷಿಸ್ತಾನ ಕೊಡಿ. ಅದಕ್ಕೆ ಅನೇಕ ಜನಗಳು ಏನ್ ಮಾಡ್ತಾರೆ ಮೂರು ಸತಿ ಏನ್ ಮಾಡ್ತಾರೆ
ಬ್ಯಾಪ್ಟಿಸಮ್ ತಗೊಂತಾರೆ. ಯಾಕಂದ್ರೆ ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ದ ಫಾದರ್, ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ದ ಸನ್, ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ. ಇನ್ನು ಕೆಲವು ಜನ ಹೆಂಗವ್ರು ಅಂತಂದ್ರೆ ಇದೇ ಬ್ಯಾಪ್ಟಿಸಮ್ನ ಏಳು ಸರಿ ತಗೊಂತಾರೆ. ಏನಕ್ಕಪ್ಪ ಏಳು ಸತಿ ಅಂತಂದ್ರೆ, ನಾಮನ್ ಏನ್ ಮಾಡ್ದ ಏಳು ಸತಿ ತಗೊಂಡಲ್ಲ, ಏಳು ಸತಿ ತಗೊಂಡ ಏನ್ಬಿಡ್ತಾವ್ ಖಾಲಿ ಅಲ್ಲ ವಾಸಿ ಆಗ್ಬಿಡ್ತಾವ. ಅದಕ್ಕೆ ನಾಮ ಕೂಡ ಏನ್ ಮಾಡ್ಬೇಕು ಏಳು ಸತಿ ತಗೊಬೇಕು ಅಂತ. ಹಂಗೆ ನೋಡ್ಬೇಕ್ರೆ ಈ ತರ ಒಂದು ಕಾನ್ಸೆಪ್ಟ್ಗಳು, ಅದರ ಮೂರು ಸರಿ ತೊಗೊಳೋದು, ಏಳು ಸರಿ ತೊಗೊಳೋದು, ಸ್ಪ್ರಿಂಕ್ಲಿಂಗ್ ತೊಗೊಳೋದು ಅದರ. ಸೊ ಒಟ್ಟಾರೆ ನೋಡ್ಬೇಕ್ರೆ ಏನಕ್ಕಾಕಪ್ಪ ಬ್ಯಾಪ್ಟಿಸಮ್ ಅಂತ ಕೇಳ್ದ ಅವಾಗ, ಏನ್ರಿ ನಮ್ಮ ಪಾಪಗಳನ್ನ ಏನ್ರಿ ಪ್ರಾಯಶ್ಚಿತ್ತ ಆಗೋದಿಕ್ಕೆ, ನಮ್ಮ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರುಗಿದಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ರಿ ಬ್ಯಾಪ್ಟಿಸಮ್ ಅದರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಏನ್ರಿ ನಾವು ಮಾಡಿರೋ ಸಕಲ ಒಂದು ಪಾಪಗಳಿಂದ ಪ್ರಾಯಶ್ಚಿತ ಹೊಂದಿ ದೇವ್ರ ಕಡೆ ನಾವು ತಿರುಗಿದಿರಿ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಏನ್ರಿ ತೋಣೋದು ಯಾರಪ್ಪ ಅಂದ್ರೆ ಬ್ಯಾಪ್ಟಿಸಮ್. ಸರಿ ಓಕೆ, ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವು ಮಾಡಿದಂತ ಎಲ್ಲ ಒಂದು ಪಾಪಗಳನ್ನ ಪ್ರಾಯಶ್ಚಿತ ಹೊಂದಿ ದೇವ್ರ ಕಡೆ ತಿರುಗಿದಿರಿ ಅಂತ ನೋಡ್ಕೊಳಕ್ಕೋಸ್ಕರ ನಾವು ಬ್ಯಾಪ್ಟಿಸಮ್ ತಗೊಂಡೋದಾದ್ರೆ ಸತ್ಯಕ್ಕೆ ಬಂದ ಮೇಲೆ ಕೂಡ ನಾವೇನ್ ಮಾಡ್ತೀರಿ ಅನೇಕ ಒಂದು ಪಾಪಗಳನ್ನ ಮಾಡ್ತೀರಿ. ಹಂಗಾರೆ ಅದಕ್ಕೆ ಯಾವ ಬ್ಯಾಪ್ಟಿಸಮ್ ತಗೊಬೇಕು, ಅದಕ್ಕೆ ಇನ್ನೊಂದು ಯಾವ ಬ್ಯಾಪ್ಟಿಸಮ್ ತಗೊಬೇಕು? ಹಂಗಾರೆ ಬ್ಯಾಪ್ಟಿಸಮ್ ಅಂದ್ರೆ ಏನು ಅದರ ಅದಕ್ಕೆ ಏನ್ ನೋಡ್ಬೇಕಾದ್ರೆ ಏನ್ರಿ ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಏನ್ರಿ ಬ್ಯಾಪ್ಟಿಸಮ್ ಅಂತಂದ್ರೆ ಪಾಪಗಳನ್ನ ಏನ್ರಿ ಪ್ರಾಯಶ್ಚಿತ ಹೊಂದಿ ಅದರ ಮಾನಸಾಂತರ ಹೊಂದಿರೋಕ್ಕೆ ತೊಗೊಳೋದು ಬ್ಯಾಪ್ಟಿಸಮ್. ಅದಕ್ಕೆ ಸತ್ಯಕ್ಕೆ ಬಂದಿದ ಮೇಲೆ ಏನ್ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಬೇಕಂದ್ರೆ ಪ್ರಭುರಾತ್ರಿ ಭೋಜನ ಮಾಡಕ್ ನಾವು ತಿಂಗಳಿಗೆ ಒಂದ್ಸತಿ ತಗೊಬೇಕು. ಪ್ರಭುರಾತ್ರಿ ಭೋಜನ ತಗೊಂತಾ ಇರ್ಬೇಕಾದ್ರೆ ನಮ್ಮ ಪಾಪಗಳನ್ನ ಏನ್ ಮಾಡ್ದಂಗೆ ಕ್ಷಮಿಸ್ದಂಗೆ, ಕ್ರಿಸ್ತನ ಮರಣ ಏನ್ ಮಾಡಿದ್ರೆ ನೆನ್ಸ್ಕೊಂಡಂಗೆ ಅಂತಂಬಿಟ್ಟು ಏನಾಯ್ತಂದ್ರೆ ಏನ್ರಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಏನ್ ಬಂತು ಈ ಒಂದು ಡಾಕ್ಟ್ರಿನ ಬರಕ್ಕೆ ಶುರು ಆಯ್ತು. ಅದನ್ನ ಅದಕ್ಕೆ ಏನ್ಕಪ್ಪ ಈ ತರ ಆಲೋಚನೆ ಬಂತು, ಏನಕ್ಕಾಗಿದ್ ಬಂತು ಅಂತ ಹೊಡ್ಬೇಕ್ರೆ ಸತ್ಯವೇದಲೇ ಒಂದು ವಚನ ಇದಕ್ಕೆ ಸಂಬಂಧವಾಗಿದೆ. ಅದರಿಂದ ಆ ವಚನ ನಾವೇನ್ ಮಾಡೋಣ, ನಾವು ಓದೋಣ. ಅದರ ಅದಕ್ಕೆ ನೋಡ್ಬೇಕ್ರೆ ಯಾವ್ದಪ್ಪ ಅದು ವಚನ ಅಂತಂದ್ರೆ ನೋಡ್ರಿ ಅಂತೀನಿ ಮತ್ತಯ ಮೂರನೇ ಅಧ್ಯಾಯ, ಮತ್ತಯ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಓದಿ. ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಲೆವೆಂತ್ ವರ್ಸ್. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ನೋಡ್ರ ಅದಂತ ನಾನಂತೂ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಮಾನಸಾಂತರ ಹೊಂದುವುದಕ್ಕೆ ನಿಮ್ಗೆ ಏನ್ ಮಾಡ್ತಾ ನೀರಿನಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾ ಇದ್ದೀನಿ. ಅಂದ್ರೆ ವಾಟರ್ ಬ್ಯಾಪ್ಟಿಸಮ್ ಇಸ್ ಫಾರ್ ವಾಟ್, ಏನಕ್ಕಾಗಿ ಅಂತಂದ್ರೆ ಮಾನಸಾಂತರ ಹೊಂದೋದಿಕ್ಕೆ. ಮಾನಸಾಂತರ ಹೊಂದೋದಿಕ್ಕೆ ಕೊಡ್ತಾರೆ ಅದೇ ಬೇಂದ್ರೆ ನೀರಿನ ದೀಕ್ಷಾ ಸ್ಥಾನ ಅದರ. ಓದಿ ಇನ್ನೊಂದ್ಸತಿ ಓದಿ ಮತ್ತಯ ಮೂರನೇ ಅಧ್ಯಾಯ ಆರನೇ ವಚನ. ನಿರ್ಮಲಾ ಸಿಸ್ಟರ್ ಓದ್ತೀರಾ? ಮ್ಯಾಥ್ಯೂ 3:6. ಅವರ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ಧನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ನೋಡ್ರ ಏನ್ರಿ ತಮ್ಮ ಪಾಪಗಳನ್ನ ಏನ್ ಮಾಡಂತೆ ಅರಿಕೆ ಮಾಡಿ ಯೋರ್ಧನ್ ಹೊಳೆಯಲ್ಲಿ ಏನ್ ತಗೊಂತಾರಂತೆ ದೀಕ್ಷಾ ಸ್ನಾನ ತಗೊಂತಾರೆ. ಅಂದ್ರೆ ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ಏನ್ ತಗೊಂತ ಇದ್ರು ಬ್ಯಾಪ್ಟಿಸಮ್. ಓಕೆ, ಅಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಫಾರ್ ದ ರೆಮಿಷನ್ ಆಫ್ ದ ಸಿನ್ಸ್, ಪಾಪಗಳನ್ನ ಏನ್ರಿ ಬಿಟ್ಟಿ ಅದರ ದೇವ್ರ ಕಡೆ ತಿರುಗಿದಿರಿ ಅಂತ ಬಿಟ್ಟು ಮಾನಸಾಂತರ ಹೊಂದೋದಕ್ಕೋಸ್ಕರ ತಗೊಂತ ಜನ್ರಿ ಬ್ಯಾಪ್ಟಿಸಮ್. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಶಿಷ್ಯನರು ಕೂಡ ಅನೇಕ ಒಂದು ಏನ್ ಮಾಡಿದ್ರಿ ಜನಗಳಿಗೆ ಬ್ಯಾಪ್ಟಿಸಮ್ ಕೊಟ್ಟರು. ಅವ್ರು ಕೊಟ್ಟಿರಂತ ಬ್ಯಾಪ್ಟಿಸಮ್ ಕೂಡ ಯಾವ್ದು ನೋಡ್ಬೇಕ್ರೆ ಮಾನಸಾಂತರ ಹೊಂದೋದಕ್ಕಿರಂತ ಬ್ಯಾಪ್ಟಿಸಮ್. ಅದಕ್ಕೆ ಯೋಹಾನ 4:1-2 ಯೋಹಾನ 4:1-2 ರವಿ ಬದರ್ ಓದ್ತೀರಾ? ರವಿ ಬದರ್ ಇದೆಯಾ ಬೈಬಲ್ ಓದಕ್ಕಾಗ್ತದ? ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಓಕೆ, ವಿಜಯ ಸಿಸ್ಟರ್ ಓದ್ತೀರಾ? ಬ್ರದರ್ ಇದ್ದಾರಾ ಓದ್ತಾರಾ? ಥ್ಯಾಂಕ್ ಯು. ಕ್ರಿಸ್ತು ಯೋಹಾನನಿಗಿಂತ ಹೆಚ್ಚು ಶಿರಸ್ಸನ್ನು ಮಾಡಿಕೊಂಡು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಪರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯುದಾಯವನ್ನು ಬಿಟ್ಟು ಗಲೀಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿರುವವನು ಯೇಸುವಲ್ಲ, ಆತನ ಶಿಷ್ಯರು ಮಾಡುತ್ತಿದ್ದರು. ವೆರಿ ಗುಡ್. ಅದರ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಶಿಷ್ಯಂದ್ರು ಏನ್ರಿ ಬ್ಯಾಪ್ಟಿಸಮ್ ಕೊಡ್ತಾ ಇದ್ರಂತೆ. ಯಾರಕ್ಕಿಂತ ಹೆಚ್ಚಾಗಿ ಯೋಹಾನಕ್ಕಿಂತ ಜಾಸ್ತಿ ಬ್ಯಾಪ್ಟಿಸಮ್ ಯಾರು ಕೊಡ್ತಾರಂತೆ? ಯೇಸು ಕ್ರಿಸ್ತನ ಶಿಷ್ಯನ್ ಕೊಡ್ತಂತೆ. ಆದ್ರೆ ಯೇಸು ಕ್ರಿಸ್ತು ಯಾರಿಗೂ ಕೊಡ್ತಾ ಇಲ್ಲ ಅಂತಂದ್ಲಿ
ಅಲ್ವರ ಅದೇ ಒಳಗೆ ಈ ಪಾಯಿಂಟ್ ಅಂಡರ್ಲೈನ್ ಮಾಡಿ ಲಾಸ್ಟ್ ಅಲ್ಲಿ ನೋಡೋಣ ಅಂತ ಬಿಟ್ಟು ಅಂದ್ರೆ ಅದನ್ನ ಕರ್ತನ ಪ್ರೀತಿ ಅಂದ್ರೆ ಸರ್ ಯೇಸು ಕೃಷ್ಣ ಒಂದು ಡಿಸೈಪಲ್ಸ್ ಕೂಡ ಅವ್ರು ಕೊಡ್ತಾ ಇದ್ದ ಬ್ಯಾಪ್ಟಿಸಮ್ ಕೂಡ ಮಾಡ್ಬೇಕೇನ್ರಿ ದ ಬ್ಯಾಪ್ಟಿಸಮ್ ಫಾರ್ ರಿಪೆಂಟೆನ್ಸ್ ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ನಾವ್ ಏನ್ ನೋಡ್ ಬಂದ್ರೆ ಅವ್ರ ತೋಂತರಂತ ಒಂದು ಬ್ಯಾಪ್ಟಿಸಮ್ ಅದರ ಅದಕ್ಕೆ ಇನ್ನೊಂದು ವಚನ ಓದಿ ಅಪೋಸ್ತಲ ಕೃತ್ಯಗಳು 2:38 ಯೋಹಾನ ಸಾರಿ ಅಪೋಸ್ತಲ ಕೃತ್ಯಗಳು 2:38 ಅಪೋಸ್ತಲ ಕೃತ್ಯಗಳು 2:38 ಓದಿ ನಿಲ್ವಷ್ಟು ಓದಿ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಏನ್ರಿ ಮಾನಸಾಂತರ ಪಟ್ಟು ಪಾಪಗಳನ್ನ ಏನ್ರಿ ಪರಿಹಾರಕ್ಕಾಗಿ ಮಾನಸಾಂತರ ಪಟ್ಟು ಪಾಪಗಳನ್ನ ಪರಿಹಾರ ಮಾಡಕ್ಕೆ ಮಾಡಿ ನೀವು ಬ್ಯಾಪ್ಟಿಸಮ್ನ ನೀವು ತಗೊಳ್ಳಿ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ ಈ ಒಂದು ವಚನದ ಆಧಾರದ ಮೇಲೆ ಅನೇಕ ಜನಗಳು ಬ್ಯಾಪ್ಟಿಸಮ್ ತಗೊಳ್ಳೋ ದಿನಕ್ಕೆ ಅಂದ್ರೆ ನಮ್ಮ ಪಾಪಗಳನ್ನ ಏನ್ರಿ ಪರಿಹಾರ ಆಗೋದಕ್ಕೆ ಪ್ರಾಯಶ್ಚಿತ ಹೊಂದೋದಕ್ಕೆ ಮಾನಸಾಂತರ ಹೊಂದಿ ಏನ್ರಿ ನಾವು ದೇವ್ರ ಕಡೆ ತಿರುಗಿದೀವಿ ಅಂತಂದ್ಬಿಟ್ಟು ನೋಡಿಸೋದಕ್ಕೋಸ್ಕರ ತಗೊಳ್ಳೋದಿನ್ರಿ ಬ್ಯಾಪ್ಟಿಸಮ್ ಅದರ ಸರಿ ಓಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ ಆದ್ರೆ ನೀರಿನಲ್ಲಿ ದೀಕ್ಷಸ್ಥಾನ ಏನಕ್ಕಪ್ಪ ಅಂತಂತಂದ್ರೆ ನಮ್ಮ ಪಾಪಗಳನ್ನೇನ್ರಿ ಪರಿಹಾರ ಮಾಡ್ಕೊಳಕ್ಕೆ ಅಂದ್ರೆ ಮಾನಸಾಂತರ ಹೊಂದೋದಕ್ಕೆ ಅದರ ಆಗಿರ್ಬೇಕಾದ್ರೆ ನಿಮ್ಗೆಲ್ಲಾರ್ಗು ಒಂದು ಪ್ರಶ್ನೆ ನಮ್ಮ ರಕ್ಷಕನು ನಮ್ಮ ಪ್ರಭು ನಮ್ಮ ಒಡೆಯಂತ ಯೇಸು ಕೃಷ್ಣ ಕೂಡ ಏನ್ರಿ ಬ್ಯಾಪ್ಟಿಸಮ್ ತಗೊಂಡ್ರು ಹಂಗಾರೆ ಅವ್ರು ಏನಕ್ಕೆ ಬ್ಯಾಪ್ಟಿಸಮ್ ತಗೊಂಡ್ರು ಅಂದ್ರೆ ಅವ್ರು ಏನಕ್ಕೆ ಬ್ಯಾಪ್ಟಿಸಮ್ ತಗೊಂಡ್ರೆ ಅವ್ರು ಪಾಪಿನ ಅವರು ಪ್ರಾಯಶ್ಚಿತ್ತ ಹೊಂದಿ ಮಾನಸಾಂತರ ಹೊಂದಿ ಏನ್ರಿ ದೇವ್ರ ಕಡೆ ತಿರುಗ್ಬೇಕು ಅಂತ ಅವ್ರು ಕೂಡ ಬ್ಯಾಪ್ಟಿಸಮ್ ತಗೊಂಡ್ರ ಹಂಗಾರೆ ಬ್ಯಾಪ್ಟಿಸಮ್ ಅಂದ್ರೆ ಏನರ್ಥ ಅದರ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಬ್ಯಾಪ್ಟಿಸಮ್ ಅಂದ್ರೆ ಏನು ಅಂತ ಅರ್ಥ ನಾನು ಮಾಡಕೋ ನಾನು ತಿಳ್ಕೊಬೇಕು ಯಾಕಂದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತು ಪಾಪಿ ಅಲ್ಲ ಎಲ್ಲರಿಗೂ ಕ್ಲಿಯರ್ ಗೊತ್ತಿರೋಂತ ಮಾತು ಇದ್ದಲ್ಲ ಏನೋ ಒಂದು ವಚನನೇ ಬೇಕಾಗಿಲ್ಲ ಯಾಕಂದ್ರೆ ಹೀಬ್ರೂ 7:26 ಕ್ಲೀನ್ ಆಗಿ ಹೇಳ್ತಾರೆ ಇಟ್ ವಾಸ್ ಹೋಲಿ ಹಾರ್ಮ್ಲೆಸ್ ಸಿನ್ಲೆಸ್ ಅಲ್ವರ ಸೋಡ್ ಬೇಕಾದ್ರೆ ಏನ್ರಿ ಸಪರೇಟ್ ಫ್ರಮ್ ಸಿನ್ಲೆಸ್ ಅಂತ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ವಚನ ಏನಾಗಿದೆ ನಮ್ಗೆ ಅದರ ನಿರ್ದೋಷಿ ಅದರ ಪರಿಶುದ್ಧನು ನಿಷ್ಕಳಂಕನು ಅಂತ ಏನ್ ಮಾಡ್ತಾರೆ ವಚನ ಏನಾಗಿದೆ ನಮ್ಗೆ ಬ್ಯೂಟಿಫುಲ್ ಆಗಿರ್ಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ಪಾಪನೂ ಇರ್ಲಿಲ್ಲ ಅದ್ರಲ್ಲಿ ಯಾವ ದೋಷನೂ ಇರ್ಲಿಲ್ಲ ಹಂಗಿದ್ರೆ ಅವರು ಮಾನಸಾಂತರ ಹೊಂದಿ ದೇವ್ರ ಕಡೆ ತಿದ್ದಿದ್ರೆ ಅಂತ ನೋಡ್ಸ್ಕೊಳಕ್ಕೋಸ್ಕರ ಬ್ಯಾಪ್ಟಿಸಮ್ ತೊಗೊಂಡಂತ ಅವಶ್ಯಕತೆನೇ ಆಗಿರ್ಲಿಲ್ಲ ಅಲ್ಲಿ ಇರ್ಲಿಲ್ಲ ಹಂಗಿರ್ಬೇಕಾದ್ರೆ ನಾವು ಯಾಕೆ ಮತ್ತೆ ಇಷ್ಟೊಂದು ಓದಿರೋ ವಚನದಲ್ಲಿ ಮಾನಸಾಂತರ ಹೊಂದೋದಕ್ಕೆ ಬ್ಯಾಪ್ಟಿಸಮ್ ತಗೋಂತ ಅಂತ ಹೇಳಿದ್ದು ಅಂತ ನಾವೇನ್ ಮಾಡೋಕೋ ನಾವು ಓದ್ಬೇಕು ಅಲ್ವರ ಅದೇ ನೋಡಿ ಇದು ಯೇಸು ಕ್ರಿಸ್ತ ಹೇಳಂತ ಮಾತಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಮತ್ತೆ 3:15 ವಚನ ಅಂತಿ ಅಪೋಸ್ತಲ ಸಾರಿ ಮತ್ತೆ 3:15 ಮ್ಯಾಥ್ಯೂ 3:15 ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿವೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ನೋಡ್ರ ಇಲ್ಲಿ ನೋಡ್ಬೇಕಾರೆ ಏನ್ರಿ ಸ್ನಾನಿಕನಾದ ಯೋಹಾನ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಡ್ತಾ ಇರ್ತಾರೆ ಎಲ್ಲಾರ್ಗು ಬ್ಯಾಪ್ಟಿಸಮ್ ಕೊಡ್ತಾ ಇರ್ಬೇಕಾರೆ ಅದೇ ಇದ್ರಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬಂದು ಬ್ಯಾಪ್ಟಿಸಮ್ ತಗೊಳಕ್ಕೆ ಬರ್ತಾರೆ ಬ್ಯಾಪ್ಟಿಸಮ್ ತಗೊಳಕ್ ಬಂದವಾಗ ಯೋಹಾನ ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಏನ್ ಹೇಳ್ತಾರೆ ಸ್ವಾಮಿ ಕರೆಕ್ಟ್ ಆಗಿ ನೋಡ್ಬೇಕಾರೆ ನಾನ್ ಏನ್ ಮಾಡ್ಬೇಕು ನಿಮ್ಮ ಹತ್ರ ಬ್ಯಾಪ್ಟಿಸಮು ತಗೊಂಬೇಕು ಆದ್ರೆ ನೀವು ನನ್ನ ಹತ್ರ ಏನ್ ಮಾಡ್ತಾ ಇದ್ರೆ ಬ್ಯಾಪ್ಟಿಸಮು ಬಂದು ತಗೊಂತ ಇದ್ರೆ ಇದು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ ನೋಡಿಂತೀನಿ 3:14 ಓದಿ ಸರ್ ಮ್ಯಾಥ್ಯೂ 3:14 ಓದಿ ಆಗ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿದನು ನೋಡ್ರ ಅದಕ್ಕೆ ಯೋಹಾನ ಬಂದು ಯೇಸು ಕ್ರಿಸ್ತನ ಒಬ್ಬ ಪ್ರಶ್ನೆ ಕೇಳ್ತಾರೆ ಸ್ವಾಮಿ ಕರೆಕ್ಟ್ ಆಗಿ ನೋಡ್ಬೇಕಾ ನಾನ್ ನಿಮ್ಮ ಹತ್ರ ಬ್ಯಾಪ್ಟಿಸಮ್ ತಗೊಂಬೇಕು ಯಾಕೆ ನಾನು ಎಲ್ಲಾ ಮನುಷ್ಯಗಳ ತರ ಪಾಪಿನೇ ಅದರ ಅದಕ್ಕೆ ನೋಡ್ಬೇಕ ಪಾಪಿ ಆಗಿರ ನಾನು ನಿಮ್ಮ ಹತ್ರ ಬ್ಯಾಪ್ಟಿಸಮ್ ತಗೊಂಬೇಕು ಆದ್ರೆ ನೀವ್ ಏನ್ ತಗೊಂಬೇಕು ನೀವು ಪರಿಶುದ್ಧರು ಪಾಪನೇ ಇಲ್ದಿರೋರು ನಿರ್ದೋಷಿ ನೀವು ಪವಿತ್ರ ಆತ್ಮನಿಂದ ನೀವೇನಾಗಿದ್ರೆ ನೀವು ಜನಿಸಿದ್ರ ನೀವು ದೇವರ ಕುಮಾರನು ನೀವೇನಕ್ ಬ್ಯಾಪ್ಟಿಸಮ್ ತಗೊಂಬೇಕು ಸ್ವಾಮಿ ನಾನ್ ಕೊಡ್ತಾ ಇಂತ ಬ್ಯಾಪ್ಟಿಸಮ್ ಯಾವ ಬ್ಯಾಪ್ಟಿಸಮು ಮಾನಸಾಂತರ ಹೊಂದೋದಿಕ್ಕೆ ಪಾಪಗಳಿಂದ ಪ್ರಾಯಶ್ಚಿತ್ತ ಹೊಂದಿ ಅಲ್ವರ ನಾವು ಮಾನಸಾಂತರ ಹೊಂದಿದೆ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ನಮ್ಮ ಪಾಪಗಳನ್ನ ಹರಿಕೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತೇನೆ ನಾನು ದೀಕ್ಷಿಸನ ಕೊಡಿಸ್ತಾ ಇದ್ದೀನಿ ಹಂಗಿರ್ಬೇಕಾದ್ ನೀವು ಬರೋದ್ ನ್ಯಾಯನ ಅಂತ ಕೇಳ್ತಾರೆ ಅಲ್ವರ ಆ ಸಮಯದಲ್ಲಿ ಯೇಸು ಕ್ರಿಸ್ತ ಕೊಟ್ಟಿಂತ ಉತ್ತರ ಏನು ಸದ್ಯಕ್ಕೆ ನೀನು ಒಪ್ಪಿಕೋ ಹೀಗೆ ಮಾಡುವುದು ನಾವು ಎಲ್ಲಾ ದೇವರ ಧರ್ಮಗಳು ಏನ್ ಮಾಡ್ದಂಗೆ ನೆರವೇರಿಸ್ದಂಗೆ ಅಂತ ಬಿಟ್ಟಿದ್ರೆ ಹಂಗಾರೆ
ಏನಕ್ಕಾಗಿ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ರು ಇವಾಗ ಅದನ್ನ ಹುಡುಕ್ಬೇಕು ಸರಾ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ತಗೊಂಡಂತ ಬ್ಯಾಪ್ಟಿಸಮ್ ಏನು ಅದನ್ನ ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವರ್ಗಳೇ ಯೋಹಾನ ಏನ್ ಮಾಡಿದ್ರು ಬ್ಯಾಪ್ಟಿಸಮ್ ಕೊಟ್ರು. ಯಾರಿಗಪ್ಪ ಯೋಹಾನ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದವರು ಅವ್ರು ಬ್ಯಾಪ್ಟಿಸಮ್ ಕೊಟ್ರು. ಆದ್ರೆ ಯಹೂದಿಯರ್ಗಳಿಗೆ ಏನ್ ಮಾಡಿದವರು ಬ್ಯಾಪ್ಟಿಸಮ್ ಕೊಟ್ಟಿದ್ದು. ಯಾಕೆ ಯಹೂದಿಯರು ಕೊಟ್ರು ಅಂತಂದ್ರೆ ಈ ಯಹೂದಿಯರುಗಳು ದೇವ್ರ ಜೊತೆಗೆ ಆಲ್ರೆಡಿ ಒಂದು ಒಡಂಬಡಿಕೆ ಕೇಡೇನಾಗಿದ್ರಲ್ಲಿ ಅಲ್ಲಿ ಇದ್ರು. ಏನ್ ಒಡಂಬಡಿಕೆ? ನ್ಯಾಯ ಪ್ರಮಾಣದ ಒಡಂಬಡಿಕೆ. ನಾವು ಮೂರು ಒಡಂಬಡಿಕೆ ಕ್ಲಾಸ್ ಕೇಳಿದ್ರಾ? ಗೊತ್ತಾ ಇದೆ ಎಲ್ಲರಿಗೂ? ಅಬ್ರಹಾಮ್ಗೆ ಎಷ್ಟು ಜನ ಹೆಂಡತಿ ಇದ್ರು? ಮೂವರು. ಹಾ, ಮೂರು ಜನ ಹೆಸರು ಹೇಳಿ. ಸಾರಳು. ಸಾರಾ, ಅಗಾರ್ ಮತ್ತೆ ಕೇತುರ ಅಂದ್ಬಿಟ್ಟು ಜನ ಒಂದು ಮೂರ್ ಜನ ಏನಂತ ಹೆಂಡತಿಗಳು ಅಲ್ವರ. ಸದ್ಗೆ ಆ ಮೂರ್ ಜನ ಒಂದು ಪತ್ನಿಗಳು ಏನ್ ರೆಪ್ರೆಸೆಂಟ್ ಮಾಡ್ತಾರೆ? ಮೂರು ಒಡಂಬಡಿಕೆಲ್ಲ ಸೂಚನೆ ಮಾಡ್ತಾರೆ. ಆ ಒಡಂಬಡಿಕೆ ಕ್ಲಾಸ್ ಅಲ್ಲಿ ನಾವು ಕ್ಲೀನ್ ಆಗಿ ಏನ್ ಮಾಡಿದ್ವಿ ನಾವು ನೋಡಿದಿರಿ ಅಲ್ವರ. ಹಂಗಾರೆ ಇಸ್ರೇಲ್ ಜನಗಳು ಯಾವ ಒಡಂಬಡಿಕೆ ಕೇಳೇ ಇದ್ರು ಅಂದ್ರೆ ನ್ಯಾಯ ಪ್ರಮಾಣ ಕೇಳೆ ಒಡಂಬಡಿಕೆ ಕೇಳಿದ್ರು. ದೇವತ ಒಡಂಬಡಿಕೆ ಮಾಡ್ಕೊಬೇಕಾರೆ ಏನ್ ಹೇಳಿದ್ರು? ದೇವ್ರೆ ನೀನ್ ಮಾಡಂತೆಲ್ಲ ಒಡಂಬಿಕೆ ಕೇಳ ನಾವು ಅಧೀನರಾಗಿದ್ರಿ, ನೀವ್ ಹೇಳದನ್ನ ನಾವು ಕೇಳ್ತೀರಿ ಅಂತ ಏನ್ ಮಾಡಿದ್ರು? ದೇವ್ರ ಬದ್ಧರಾಗಿದ್ರು. ಆದ್ರೆ ನ್ಯಾಯಪ್ರಮಾಣ ಒಡಂಬಡಿಕೆ ಬೇಕಾದ್ರೆ ನಡ್ಕೊಂಡ್ರ? ನಡೆದಿಲ್ಲ. ಅವರು ದೇವರಿಗೆ ಯೋಗ್ಯವಾಗಿ ಏನ್ ಮಾಡ್ಲಿಲ್ಲ, ಅವರು ಬಾಳ್ಲೇ ಇಲ್ಲ, ನಡ್ಕೊಂಡ್ಲೇ ಇಲ್ಲ. ಅದಕ್ಕೆ ದೇವ್ರ ಬಗ್ಗೆ ಪಾಪ ಮಾಡ್ಬಿಟ್ಟಿದ್ರು. ಅದಕ್ಕೆ ಅದರಿಂದ ಮಾನಸಾಂತರ ಹೊಂದಿದ್ದೀನಿ ನಾನು, ನಾ ಅದೇ ಬಿಟ್ಬಿಟ್ಟಿದ್ದೀನಿ, ನಿನ್ ಮೇಲಿಂದ ನೀನ್ ಆಗದೆಗಳ ಕೈಕೊಂಡು ನಡೀತೀನಿ ಅಂತಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಇಸ್ರೇಲ್ಗಳಿಗೆ ಕೊಟ್ಟಂತ ಏರ್ಪಾಡು ಏನಂತಂದ್ರೆ ಮಾನಸಾಂತರ ಹೊಂದಿ ನೀರಲ್ಲಿ ಏನ್ ಮಾಡ್ಬೇಕಾಯ್ತು ಅದನ್ನ ದೀಕ್ಷೆ ಸ್ಥಾನ ಅಂತ ನೋಡಿಸ್ಬೇಕಾಯ್ತು. ಅದ್ರ ಅದಕ್ಕೆ ನೋಡ್ಬೇಕಾರೆ ನೀರಲ್ಲಿ ಮುಳುಗಿ ತನ್ನ ಪಾಪನೆಲ್ಲ ಏನ್ ಮಾಡಿದಂಗೆ ತೊಳೆದಂಗೆ ಇನ್ ಮೇಲೆ ನಾನು ಏನ್ ಮಾಡ್ತೀನಿ ದೇವ್ರಿಗೆ ಈ ಪ್ರಮಾಣ ಪ್ರಕಾರ ನಡ್ಕೊಂತೀನಿ, ದೇವ್ರಿಗೆ ವಿಧಾನಕ್ಕೆ ಬಾಳ್ತೀನಿ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಈ ಬ್ಯಾಪ್ಟಿಸಮ್ ಯಾರು ಕೊಡ್ತಾ ಇದ್ದಿದ್ದು? ಯಹೂದ್ಯರುಗಳಿಗೆ ಮಾತ್ರ. ಅದಕ್ಕೆ ನಾವೇನೋದ್ರಿ ಬೈಬಲ್ನಲ್ಲಿ ಯೇಸು ಕ್ರಿಸ್ತು ಯಾರಿಗೂ ಏನ್ ಮಾಡಿದ್ಲು ಬ್ಯಾಪ್ಟಿಸಮ್ ಕೊಡ್ತಾ ಇರ್ಲಿಲ್ಲ. ಅರೆ ಶಿಷ್ಯಂಡಗಳು ಏನ್ ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಡ್ತಾ ಇದ್ರು? ಯಾರಿಗೆ? ಬರೀ ಯಹೂದಿಯರಿಗೆ. ಅದರ ಅದಕ್ಕೆ ನೋಡಿ ವಚನಗಳು ಇನ್ನೊಂದ್ ಸರಿ ಓದನ. ಮತ್ತೆಯ ಮೂರನೇ ಅಧ್ಯಾಯ ಎರಡನೇ ವಚನ. ಮತ್ತೆಯ ಮೂರು ಎರಡು. ಪೂರ್ಣಿಮಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್, ಓದ್ತೀನಿ ಬ್ರದರ್. ಓದಿ ಓದಿ. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಓದ್ಲಾ ಬ್ರದರ್, ಕಂಟಿನ್ಯೂ ಮಾಡ್ಲಾ? ಸೆಕೆಂಡ್ ವರ್ಸ್ ಓದಿದ್ರ? ಹಾ ಓದ್ದೆ, ಮುಗೀತು ಬ್ರದರ್. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದ. ನೀವು ಮಾನಸಾಂತರ ಹೊಂದಿ. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕು, ನೀವು ಮಾನಸಾಂತರ ಹೊಂದಿ ಏನ್ರಿ ಪರಲೋಕ ರಾಜ್ಯಕ್ಕೆ ಏನಾಗಿದೆ ಸಮೀಪವಾಗಿದೆ ಅಂದ್ರೆ ನೀವು ಮಾನಸಾಂತರ ಹೊಂದ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಯಾರು ಹೇಳಿದ್ದು? ಯಹೂದ್ಯರ್ ಹೇಳಿದ್ದು. ಯಾರೋ ಅದರ ಅದಕ್ಕೆ ನೋಡ್ರಿ ಅದರಲ್ಲಿ ನೋಡಿ ಏಳನೇ ವಚನ ಮತ್ತೆ ಎಂಟನೇ ವಚನ ಓದಿ ಸರ್. ಸೆವೆಂತ್ ವರ್ಸ್ ಏಟ್ ವರ್ಸ್ ಮ್ಯಾಥ್ಯೂ ಅದ್ಲ ಓದಿ. ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ನೋಡ್ರ ಹಂಗ್ರೆ ಯಾರು ಹೇಳಿದ್ದೀರೋ? ಫರಿಸಿಯರು ಸದಿಸರಿಗೆ ಅಲ್ವರ. ಏನಪ್ಪ ಮುಂದೆ ಬರ್ಬೇಕಾದ್ರೆ ದೈವ ಕೋಪದಿಂದ ನಿಮ್ಗೆ ತಪ್ಪಿಸ್ಕೊಂಡೋಗಿ ಹೇಳ್ಕೊಟ್ಟಾರ ಯಾರು? ಸರ್ಪ ಜಾತಿಗಳು ಅಂತ ಯಾರು ಹೇಳಿದ್ದು? ಇಸ್ರೇ ಜನಗಳಿಗೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರಾಜ್ಞೆ ಮೀರಿ ನಡೆದಿರಂತ ಇಸ್ರೇ ಜನಗಳಿಗೆ ಏನ್ ಮಾಡಿದ್ರು? ಈ ಬ್ಯಾಪ್ಟಿಸಮ್ ಮಾಡಿದ್ರು. ಯಾಕಂದ್ರೆ ಅವರೆಲ್ಲ ಆಲ್ರೆಡಿ ದೇವತೆ ಒಡಂಬಡಿಕೆ ಆಗಿದ್ರು, ಆಲ್ರೆಡಿ ಅವ್ರಿಗೆಲ್ಲ ಒಂದು ಬ್ಯಾಪ್ಟಿಸಮ್ ಆಗಿತ್ತು. ಯಾವಾಗ ಆಗ್ಬಿಟ್ಟಿತ್ತು ಬ್ಯಾಪ್ಟಿಸಮ್ ಅಂತಂದ್ರೆ ಇಸ್ರೇಲ್ ಜನಗಳು ಐಗುಪ್ ದೇಶ ಬಿಟ್ಟು ಏನ್ರಿ ಕಾನಾನ್ ದೇಶಕ್ಕೆ ಬರ್ಬೇಕಾದ್ರೆ ಕಂಪ್ಲೀಟ್ ಇಸ್ರೇಲ್ ರಾಜ್ಯಕ್ಕೆ ಹೋಲ್ಸೇಲ್ ಆಗಿ ಮೋಸೆಸ್ ಅಲ್ಲಿ ದೀಕ್ಷಾ ಸ್ನಾನ ಏನಾಗಿತ್ತು ಆಲ್ರೆಡಿ ಅವ್ರಿಗೆ ಆಗಿತ್ತು. ಓದಿಂತೀನಿ ಒಂದನೇ ಕೊರಿಂಥ ಹತ್ತನೇ ಅಧ್ಯಾಯ ಒಂದು ಮತ್ತೆ ಎರಡು. ನಿರ್ಮಲ್ ಸಿಸ್ಟರ್ ಓದ್ತೀರಾ? ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್ 1 ಅಂಡ್ 2. ಸಹೋದರರೇ, ಸಹೋದರರೇ, ಮುಂದಿನ ಸಂಗತಿಗಳು ನೀವು ಲಕ್ಷ್ಯ ಬಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ
ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು. ನೋಡ್ರ ಯಾರ ಶಿಷ್ಯನಾಗದಿಕ್ಕೆ? ಮೋಸೆಯ ಶಿಷ್ಯನಾಗದಿಕ್ಕೆ ಆಲ್ರೆಡಿ ಏನಾಗಿತ್ತು ಅವ್ರಿಗೆ ಒಂದು ಬ್ಯಾಪ್ಟಿಸಮ್. ಯಾಕೆ ಮೋಸೆ ಶಿಷ್ಯನರು? ಮೋಸೆ ಮುಖಾಂತರ ಎಂಬಂತೂ ಧರ್ಮಶಾಸ್ತ್ರ ಬಂತು. ಆ ಧರ್ಮಶಾಸ್ತ್ರನ ಅಧೀನರಾಗಿ ನಡೀತೀರಿ, ಧರ್ಮಶಾಸ್ತ್ರ ಕೆಡ ಅಂತ ಎಲ್ಲ ಮಾತುಗಳನ್ನ ಕೈಗೊಂಡು ನಡೀತೀರಿ ಅಂತ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಏನ್ ಮಾಡೋದು ಅಂದ್ರೆ ಆ ನೀರಲ್ಲಿ ಏನ್ ಮಾಡ್ತೀವಿ ಇವರು ಬ್ಯಾಪ್ಟಿಸಮ್ ತಗೊಂಡ್ರು. ಹಂಗಾರೆ ಇದು ಯಾರಿಗೆ? ಯಹೂದ್ಯರಿಗೆ. ಆಲ್ರೆಡಿ ಏನಾಗಿದೆ ಒಂದು ಬ್ಯಾಪ್ಟಿಸಮ್ ಆಗಿದೆ, ಅದ್ರ ವಿಧೇಯರು ನಡೀತೀರಿ ಅಂದ್ಬಿಟ್ಟು. ಇವಾಗ ಏನಾಗಿಲ್ಲ, ಅದಕ್ಕೆ ವಿಧೇಯರಾಗಿ ನಡೆದಿಲ್ಲ. ಅದಕ್ಕೆ ಅದನ್ನ ಮಾನಸಾಂತರ ಹೊಂದಿ ನಾ ದೇರ್ ಕಡೆ ತಿರುಗಿದ್ದೀನಿ, ಇನ್ಮೇಲೆ ನಾನು ತಪ್ಪುಗಳನ್ನ ಮಾಡೋದಿಲ್ಲ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ್ಕರ ಕೊಡ್ತಾ ಇದ್ದೀನೋ ವಾಟರ್ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್, ಮಾನಸಾಂತರಕ್ಕಾಗಿ ನೀರಿನ ಒಂದು ಜೀವಿಸ್ತಾನ ಕೊಡ್ತಾ ಇದ್ದೀಯ. ಯಾರಿಗೆ? ಯಹೂದ್ಯರುಗಳಿಗೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಪೋಸ್ಟಲ್ ಪೌಲ್ ಏನಾಗಿದ್ರು, ಫಸ್ಟ್ ಸೌಲಾಗಿದ್ರು. ಸೌಲಾಗಿರ್ಬೇಕಾ ಸಭೆಗಳಲ್ಲೆಲ್ಲ ಏನ್ ಮಾಡ್ತಾರೆ, ಹಿಂಸೆ ಕೊಡ್ತಾ ಇದ್ರು. ಯಾವಾಗ ಅಪೋಸ್ಟ್ಲೋ ಪೌಲು ಏನ್ರಿ ಆಗ್ತಾ ಸೌಲಿಂದ ಪೌಲ್ ಆಗ್ತಾರೋ ಅವರು ಕೂಡ ಇದೇ ಸೇಮ್ ವಾಟರ್ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್, ಮಾನಸಾಂತರಕ್ಕಾಗಿ ಒಂದು ದೀಕ್ಷಾ ಸ್ನಾನ ಏನ್ ಮಾಡ್ತಾರೆ ತಗೊಂತಾರೆ. ಓದಿಂತೀನಿ ಅಪೋಸ್ಟ್ಲ ಕೃತ್ಯಗಳು 22:16, ಅಪೋಸ್ಟ್ಲ ಕೃತ್ಯಗಳು 22:16 ರೇಷ್ಮ ಸಿಸ್ಟರ್ ಓದಕ್ಕಾಗ್ತಾರ ಬೈಬಲ್ ನಿಮ್ಗೆ? ಓಕೆ ಸುಪ್ರೀತ್ ಬ್ರದರ್ ಓದ್ತೀರಾ? ಓದಿ ಬ್ರದರ್ ಅಪೋಸ್ಟ್ಲ ಕೃತ್ಯಗಳು 22:16. ಆಗ ನೀನೇಕೆ ಸಾವಕಾಶ ಮಾಡುತ್ತಿ, ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ದಯವಿಟ್ಟು ಎಲ್ಲ ಮ್ಯೂಟ್ ಮಾಡಿ, ರವಿ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಬೈಬಲ್ ಓದಿದ ತಕ್ಷಣ ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡ್ಬೇಕ್ರೆ ನೀನ್ ಯಾಕೆ ಎಂತಾರೆ ಸಾವಕಾಶ ಮಾಡಿತೀ, ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಹೆಸರು ಏನ್ ಮಾಡ ನೀನು ಪಾಪಗಳನ್ನ ತೊಳೆದುಕೋ. ಅದರ ಅಂದ್ರೆ ಮಾನಸಾಂತರ ಹೊಂದಿ ಏನ್ ಮಾಡೋ ನಿನ್ನ ಪಾಪಗಳನ್ನ ಮಾಡ ನೀನು ತೊಳೆದುಕೋ ಅಂದ್ಬಿಟ್ಟು ಯಾರಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು? ಇವನ್ ಅಪೋಸ್ಟ್ಲ್ ಪೌಲ್ ಕೂಡ ಏನ್ ಮಾಡೋ ಅದೇ ಬ್ಯಾಪ್ಟಿಸಮ್ ತೊಗೊಂಡಿದ್ದು ಅಲ್ರ. ಅಂದ್ರೆ ಅಪೋಸ್ಟ್ಲ್ ಪೌಲ್ ಏನ್ ಬ್ಯಾಪ್ಟಿಸಮ್ ತಗೊಂಡ್ರು? ಯಾಕಂದ್ರೆ ಒಬ್ರು ಯಹೂದಿಯರವರು, ಆಲ್ರೆಡಿ ಧರ್ಮಶಾಸ್ತ್ರ ಕೇಳಿರೋದ್ರಿಂದ ಯಹೂದ್ಯರ ಒಂದು ಧರ್ಮಶಾಸ್ತ್ರದ ಪಕ್ಕ ನಡಿಬೇಕಾಗಿತ್ತು, ನಡೆಯಕ್ ಆಗದೇ ಕಾಣದ್ರಿಂದ ಮಾನಸಾಂತರ ಹೊಂದಿದೆ ಅಂತ. ಆ ಸ್ಪೆಷಲ್ ಬ್ಯಾಪ್ಟಿಸಮ್ ಯಾರಿಗೆ ಮಾತ್ರ ಇದ್ದಿದ್ದು? ಓನ್ಲಿ ಫಾರ್ ಜೂಯಿಶ್ ಪೀಪಲ್. ಅದು ಎಲ್ಲಿವರೆಗೂ? ಎಲ್ಲಿವರೆಗೂ ಅಂದ್ರೆ ಪರ್ಟಿಕ್ಯುಲರ್ ಪೀರಿಯಡ್ ವರೆಗೂ ಮಾತ್ರ ಇತ್ತು. ಎಲ್ಲಿ ಅಂದ್ರೆ ದಾನಿಯೇಲ್ 9:10 ಅಲ್ಲಿ ಹೇಳ್ತಾರೆ ಸ್ಪೆಷಲ್ ಗ್ರೇಸ್, ಸ್ಪೆಷಲ್ ಮರ್ಸಿ ಯಾರಿಗಪ್ಪ ಇತ್ತು ಅಂತಂದ್ರೆ ಯಹೂದ್ಯರಿಗಿತ್ತು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇತ್ತು ಅಂದ್ರೆ 70 ವಾರಗಳು ಕಳೆಯುವ ತನಕ ನಿನಗೂ ನಿನ್ನ ಒಂದು ಜನಗಳಿಗೆ ಏನ್ ಮಾಡಿದೀನಿ ಸ್ಪೆಷಲ್ ಫೇವರ್ ಕೊಟ್ಟಿದ್ದೀನಿ ಅಂತ ದೇವ್ರೆ ಮಾಡ್ತಾರೆ. ಅಲ್ಲಿ ವಾಗ್ದಾನ ಮಾಡಿದ್ರು ಯಾರಿಗೆ? ಇಸ್ರೇಲ್ ಜನಗಳಿಗೆ ಮಾತ್ರ. ಓದಿ ಅಂತೀನಿ ಬೇಕಾರೆ ದಾನಿಯೇಲ್ 9:24 ನಿರ್ಮಲಷ್ಟು ಓದಿ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವನು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಗಳನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದು ಅಭಿಷೇಕಿಸುವುದು, ಇವೆಲ್ಲವೂ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ವೆರಿ ಗುಡ್. 70 ವಾರಗಳೇನಬೇಕು ಕಳೆಯಬೇಕು. 70 ವಾರದ ಸ್ಪೆಷಲ್ ಗ್ರೇಸ್ ಯಾರು ಕೊಟ್ಟಿದ್ದಾರಪ್ಪ? ಏನ್ ಯಹೂದ್ಯರಿಗೆ ಕೊಟ್ಟಿದ್ರು. ಈ 70 ವಾರ ಯಾವಾಗಪ್ಪ ಅಂತ್ಯ ಆಯ್ತು ಅಂದ್ರೆ ಯೇಸು ಕ್ರಿಸ್ತನ ಯಾವಾಗ ಶಿಲ್ಬೆ ಮೇಲೆ ಹಾಕಿದ್ರು ಅದಾಗಿದ್ದ 3.5 ವರ್ಷದವರೆಗೆ ಏನಾಗಿತ್ತು? ಇಸ್ರೇಲ್ ಜನಗಳಿಗೆ ಒಂದು ಸ್ಪೆಷಲ್ ಕೃಪೆ ಇತ್ತು. ಅದಾಗಿದ್ಮೇಲೆ ಇನ್ ಇಸ್ರೇಲ್ ಜನಗಳಿಗೆ ಯಾವ ಒಂದು 70 ವಾರ ಮೇಲೆ ಇನ್ ಸ್ಪೆಷಲ್ ಗ್ರೇಸ್ ಕೊಡೋದಿಲ್ಲ ಅಂತಂದ್ರು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸಹೋದರಸರುಗಳೇ, ಈ 70 ವಾರ ಕಳೆದಿದ್ಮೇಲೆ ಯಾರೇ ಆಗ್ಲಿ ಒಂದು ದೀಕ್ಷಾ ಸ್ನಾನ ತಗೊಂಡ ಅಂತಂದ್ರೆ ಈ ಮಾನಸಾಂತರ ಹೊಂದೋದಿಕ್ಕಾಗ್ಲಿ, ಈ ಪಾಪಗಳನ್ನ ಪ್ರಾಯಶ್ಚಿತ ಹೊಂದೋದಿಕ್ಕಾಗ್ಲಿ ಏನ್ರೀ ದೀಕ್ಷಾ ಸ್ನಾನ ತಗೊಳೋದು ಸರಿನೇ ಅಲ್ಲ. ಅದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ ಎಫಿಷ ಪಟ್ಟಣದಲ್ಲಿರುವಂತ ಅನೇಕ ಜನ ಸಹೋದರಗಳು ಯಾರೋ ಇವರು ಯಹೂದ್ಯರು ಯಾರಲ್ಲ, ಎಲ್ಲ ಅನೇ ಜನಾಂಗದವರು, ಇವರೆಲ್ಲ ಏನ್ ಮಾಡಿತಾರೆ ಅಂದ್ರೆ ಈ ಮಾನಸಾಂತರ ಹೊಂದೋದಿಕ್ಕೋಸ್ಕರ ಬ್ಯಾಪ್ಟಿಸಮ್ ಏನ್ ಮಾಡ್ತಾರೆ ತಗೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅವಾಗ ಬಂದ್ಬಿಟ್ಟು ಅಪೋಸ್ಟಲ್ ಪೌಲ್ ಇವ್ರಿಗೆ ಕೇಳ್ತಾರೆ, ಏನಪ್ಪ ನೀವೆಲ್ಲ ಬ್ಯಾಪ್ಟಿಸಮ್ ತಗೊಂಡ್ರಲ್ಲ ಏನಕ್ಕಾಗ ತಗೊಂಡ್ರಿ ಅಂತ ಹೇಳ್ಬೇಕ್ರೆ ಅವಾಗ ಏನ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಏನಪ್ಪ ಮಾಡೋದು ಅಂದ್ರೆ ಫಸ್ಟ್ ಕೃಪೆ ಯಾರು ಕೊಟ್ರು?
ಯಹೂದ್ಯರುಗಳಿಗೆ ಕೊಟ್ಟರು. ಅದರ ಎಲ್ಲಿ 70 ವಾರಗಳವರೆಗೂ ಕೃಪೆ ಇರೋ ತನಕ ಯಹೂದ್ಯರುಗಳಿಗೆ ಕೊಟ್ಟಿದ್ರು. ಯಾವಾಗ ಯಹೂದ್ಯರಿಗ ಕೃಪೆಯ ಸಮಯ ಒಟ್ಟೋಯ್ತೋ ದೇವ್ರು ಯಾರ ಕಡೆ ತಿರುಗಿದ್ರು? ಅನ್ಯ ಜನಗದವ್ರ ಕಡೆ ತಿರುಗಿದ್ರು. ನೀವು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಐಶ್ವರ್ಯವಂತನೋ ದರಿದ್ರನಾಗಿರೋ ಲಾಸರಸ್ ಕ್ಲಾಸ್ ಪಾಠ ಕೇಳಿದ್ರ ಎಲ್ಲರಿಗೂ? ಎಲ್ಲರಿಗೂ ಜ್ಞಾಪನ ಆಯ್ತಲ್ಲ, ಯಾರು ಮರ್ತೋಗಿಲ್ಲ ತಾನೆ? ಅದರ ಸೊ ವೆರಿ ಗುಡ್. ಸೊ ಐಶ್ವರ್ಯವಂತನು ಅಂತಂದ್ರೆ ಇಸ್ರೇಲ್ ರಾಜ್ಯ, ದರಿದ್ರನಾಗಿರೋ ಲಾಸರಸ್ ಅಂದ್ರೆ ಅನ್ಯ ಜನಾಂಗದವರು. ಇಬ್ಬರಿಗೂ ಒಂದು ಕಾಲ ಇತ್ತು, ಇಬ್ರು ಸತ್ತೋಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಯಹೂದ್ಯರು ದೇವ್ರ ಕೋಪಕ್ಕೆ ಏನ್ರೀ ದೇವ್ರ ಕೃಪೆಗೆ ತೀರ್ಕೊಂಡ್ರು, ಅನ್ಯ ಜನಾಂಗದವರು ದೇವ್ರ ಕೋಪಕ್ಕೆ ಮಾಡಿದ್ರು ತೀರ್ಕೊಂಡ್ರು. ಯಾವಾಗ ಇವ್ರ ಕೃಪೆಗೆ ತೀರ್ಕೊಂಡ್ರು ಅವಾಗಿಂದ ದೇವ್ರ ಕೋಪ ಬರಕ್ ಶುರು ಆಯ್ತು ಅನ್ಯ ಜನಾಂಗದವ್ರ ಮೇಲೆ. ಅವಾಗ ಏನಾಯ್ತು? ದೇವರ ಒಂದು ಕೃಪೆ ಬರಕ್ಕೆ ಶುರು ಆಯ್ತು. ಅದಕ್ಕೆ ಅನ್ಯ ಜನಾಂಗದವ್ರಿಗೆ ದೇವ್ರ ಏನ್ ಮಾಡಿದ್ರು? ಈ ಗ್ರೇಸ್ ನ ಕೊಡಕ್ಕೆ ಶುರು ಮಾಡಿದ್ರು. ಅದರ ಅದಕ್ಕೆ ಅಪೊಸ್ತಲ ಕೃತ್ಯಗಳು 13:46 Acts 13:46 ಓದಿ. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತನಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರವೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಹಾಗೆಯೇ ಕರ್ತನು ನಮಗೆ ಸಾಕ್ಷಿ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸರ್. ಅದಿಗೊಡ್ಬೇಕಾರೆ ನೀವು ಅಪಾತ್ರರಾಗಿ ಎಣಿಸಿರೋದ್ರಿಂದ ನಾವು ಯಾಕ ಕಡೆ ತಿರುಗ್ತೀರಿ? ಅನ್ಯ ಜನ ಕಡೆ ತಿರುಗ್ತೀರಿ ಅಂತಂದ್ರೆ ಅದಿಗೊಡ್ಬೇಕಾರೆ ದೇವರ ಸ್ಪೆಷಲ್ ಗ್ರೇಸ್ ಯಾರಿಗಪ್ಪ ಕೊಡಕ್ ಶುರು ಮಾಡೋದಂತಂದ್ರೆ ಯಹೂದ್ಯರ್ ಬಿಟ್ಟಿದ್ಮೇಲೆ. ನೆಕ್ಸ್ಟ್ ಅನ್ಯ ಜನಗಳು ಅಂತ ನಮಗೆ ಏನ್ ಮಾಡಿದ್ರು? ಕೃಪೆನ ಕೊಡಕ್ಕೆ ಶುರು ಮಾಡಿದ. ಅದರ ಇವ್ರಿಗೆ ಇನ್ನ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕು ಅಂತಂದ್ರೆ ಯಾರು ತರಪ್ಪ ಅಂತಂದ್ರೆ ಬೈಬಲ್ನಲ್ಲಿ ಏನ್ ಮಾಡ್ತಾರೆ? ಎಣ್ಣೆ ಮರಕ್ಕೆ ಕಂಪೇರ್ ಮಾಡ್ತಾರೆ. ಇಸ್ರೇಲ್ ಜನಗಳು ಏನ್ರಿ ಒಂದು ಏನ್ರಿ ಊರ್ ಎಣ್ಣೆ ಮರ ತರ, ಒಲಿವು ಮರ ಅದರ ಏನ್ರಿ ಈ ಎಣ್ಣೆ ಮರದಲ್ಲಿ ಯಾರಪ್ಪ ಇದ್ದಿದ್ದು ಫಸ್ಟ್ ಅಂತಂದ್ರೆ ಒಳ್ಳೆ ಎಣ್ಣೆ ಮರ ಇದು. ದೇವ್ರ ಏನ್ ಮಾಡಿದ್ರು? ಅದನ್ನ ಒಳ್ಳೆ ಫಲಗಳು ಎದ್ದು ಬರ್ತಾ ಅಂತ ಏನ್ ಮಾಡೋದು? ಎದುರು ನೋಡಿದ್ರು. ಅದಕ್ಕೆ ಫಸ್ಟ್ ಕೃಪೆ ಯಹೂದ್ಯರು ಕೊಡ್ಬೇಕಾದ್ರೆ ದೇವ್ರ ಏನ್ ನೋಡಿದ್ರು? ಅಲ್ಲಿ ದೇವ್ರದ್ದು ಏನೋ ಒಂದು ಸ್ಪೆಷಲ್ ಆಗಿ ಒಂದು ಪ್ರಿವಿಲೇಜಸ್ ಇಂದ ಯಹೂದ್ಯರು ಒಳ್ಳೆ ಫಲಗಳನ್ನ ಕೊಡ್ತಾರ ಅಂತ ಏನ್ ಮಾಡಿದ್ರು? ಎದುರು ನೋಡಿದ್ರು. ಅದಕ್ಕೆ ಸ್ಥಾನಿಕದ ಯಾವ ಅಂತಂದ್ರು? ಮಾನಸಾಂತರ ಹೊಂದಿದ್ದೀವಿ ದೀಕ್ಷಿಸ ಅಂತ ಹೇಳಿ. ಏನ್ರಿ ನೀವು ಮಾನಸಾಂತರ ಹೊಂದಿದಕ್ಕೆ ತಕ್ಕಂತ ಫಲಗಳೇ ಮಾಡಿ ನೀವು ನೋಡಿ ಸರಿ ಅಂತ ಹೇಳ್ತಾರೆ. ಓದಿ ರೋಮಪುರದಲ್ಲಿ 11:17 ನಿರ್ಮಾನ ಓದಿ. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಟ್ಟು ಕಾಡೆಣ್ಣೆ ಮರದಂತಿರುವ ನೀವು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. 20th verse ನೀನು ಹೇಳುವುದು ನಿಜ, ಅವರು ನಂಬದೆ ಹೋದದರಿಂದ ಮುರಿದು ಹಾಕಲ್ಪಟ್ಟರು. ವೆರಿ ಗುಡ್ ಸ್ಟಾರ್. ನಂಬದೆ ಹೋದದಿಂದ ಮುರಿದು ಹಾಕಲ್ಪಟ್ಟರು. ಅದರಲ್ಲಿ ಕೆಲವೊಂದು ಕೊಂಬೆಗಳಿಗೆ ಏನಿಲ್ಲ, ನಂಬಿಕೆ ಇಲ್ಲ. ಅದಕ್ಕೆ ದೇವ್ರೇ ಮಾಡಿದ್ರೆ ಅದರಲ್ಲಿ ಕೆಲವೊಂದು ರೊಂಬೆಗಳು ಏನ್ ಮಾಡಾಕ್ತಿವಿ? ಇವಾಗ ಮುರಿದಾಕ್ಬಿಟ್ಟು ಏನ್ ಮಾಡಿದ್ರು? ಇನ್ನೊಂದ್ ಮರ ಆಯ್ತು ನೋಡ್ರಿ, ಇನ್ನೊಂದ್ ಎಣ್ಣೆ ಮರ ಆಯ್ತು. ಯಾರಪ್ಪ ಅದು ಅಂದ್ರೆ ಅನ್ಯ ಜನಾಂಗದವರು. ನಾವೆಲ್ಲ ಎಂತ ಮರಗಳು ಅಂತಂದ್ರೆ ಕಾಡೆಣ್ಣೆ ಮರಗಳು, ಊರೆಣ್ಣೆ ಮರಗಳಲ್ಲ. ರೋಮಾಪುರದಲ್ಲಿ 11:17 ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀವು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಎಂತ ಮರಗಳಂತೆ? ಕಾಡೆಣ್ಣೆ ಮರಗಳಾಗಿರ ನೀವು ಅದ್ರ ಏನ್ ಮಾಡಿದಿರಿ ಇವಾಗ? ಊರೆಣ್ಣೆ ಮರದಲ್ಲಿ ಇವಾಗ ಕಸಿ ಆಗಿದೆ. ಒರಿಜಿನಲ್ ಮರ ಅಲ್ಲ ನಾವು, ಒರಿಜಿನಲ್ ಮರ ಒಂದ್ ಐತೆ, ಅದಕ್ಕೆ ಬೇರೆ ಆಡಿ ಇದೆ. ಇವಾಗ ಕಾಡೆಣ್ಣೆ ಮರ ಏನ್ ಮಾಡೋದು ಇವತ್ತು ತಂದ್ಬಿಟ್ಟು ಇಲ್ಲಿ ಗ್ರಾಫ್ಟಿಂಗ್ ಮಾಡೋರೆ. ಅದಕ್ಕೆ ನೋಡ್ಬೇಕ್ರೆ ಯಹೂದ್ಯರ ಒಂದು ಇದ್ರಲ್ಲಿ ವಿಶ್ವಾಸದಲ್ಲಿ ನಮ್ಮನ್ನ ಏನ್ ಮಾಡೋದು ದೇವ್ರು ಇವಾಗ ನಮ್ಮನ್ನ ಸೇರಿಸಿದ್ದಾರೆ ಅಲ್ಲ. ಅದಕ್ಕೆ ನೋಡ್ಬೇಕ ನಾವೆಲ್ಲ ಏನಂದ್ರೆ ಕಸಿ ಕೊಟ್ಕೊಂಡಿರೋದ್ರಿಂದ ಏನಾಗಿದ್ದೀರಿ ಇವಾಗ? ಇದು ವರ್ಡ್ ಏನಾಗಿದೆ ಇವಾಗ? ನಾವು ಸೇರಿದ್ರಿ ಆಕ್ಚುಲಿ ನಾವು ಒರಿಜಿನಲ್ ಅಲ್ಲ, ನಾವಲ್ಲಿ ಏನ್ರಿ ಗ್ರಾಫ್ಟೆಡ್ ಅಂತ ನೋಡಿರ್ತೀನಿ. ಏನು ಎರಡು ಎಣ್ಣೆ ಮರಗಳಿಗೆ ತಗೊಂಡಿರ್ತೀನಿ. ಈ ಎರಡು ಎಣ್ಣೆ ಮರದಲ್ಲಿ ದೇವ್ರೇ ಮಾಡಿದ್ರು ನಂಬಿಕೆ ಇಲ್ದಿರ ಕೆಲವೊಂದು ರೊಂಬೆಗಳೇನ್ ಮಾಡಿದವು ಮುರಿದಾಕ್ಬಿಟ್ಟು. ಅದಕ್ಕೆ ನಂಬಿಕೆ ಏನಂತ ನಮ್ಮನ್ ತಗೊಂಡಾಗ ಏನ್ ಮಾಡೋದು ಅಂದ್ರೆ ಈ ಊರೆಣ್ಣೆ ಮರದಲ್ಲಿ ಏನ್ ಮಾಡಿದ್ರು ಇವಾಗ ಕಸಿ ಕೊಟ್ಟಾರೆ. ಇವಾಗ ಯೋಚನೆ ಮಾಡಿ, ಇವಾಗ ನಾವು ಯಾವತ್ತರ ಧರ್ಮಸ್ಥಾನ ಕೇಳ ಇದ್ರ, ನ್ಯಾಯ ಪ್ರಮಾಣ ಕೇಳ ಇದ್ರ? ಇಲ್ಲ. ನಮ್ಗೆ ಯಾವತ್ತೂ ದೇವ್ರು ಹೇಳಿಲ್ವಲ್ಲ ನೀವು ಏನ ನೀವು ಕುರಿನ ಕರೀರಿ, ನೀವು ಒಂದು ಆಲಯನ ಕಟ್ಟ್ರಿ, ಆಲಯದಲ್ಲಿ ರಕ್ತನ ಚುಮಿಸ್ರಿ, ನೀವು ಧೂಪನ ಹಾಕ್ರಿ, ದೀಪನ ಹಚ್ಚ್ರಿ, ಅದರ ಈ ಯಜ್ಞ ನೈವೇದ್ಯಗಳನ್ನ ಮಾಡಿ ಅಂತ ದೇವ್ರು ನಮ್ಗೆ ಯಾವತ್ತರ ಹೇಳಿದ್ರ? ಅದರ ನಮ್ಗೆ ಏನ್ ಮಾಡ್ಕೋಲ್ಲ ದೇವ್ರು ಅದನ್ನಲ್ಲ
ಯಾವ್ದು ಹೇಳಕ್ ಹೋಗಿಲ್ಲ. ಅಂದ್ರೆ ನಾವು ನ್ಯಾಯ ಪ್ರಮಾಣ ಕಡೆ ಇಲ್ವೇ ಇಲ್ಲ, ನಮ್ ಮೋಸ ಕಡೆ ಜೀಸಸನ ಆಗೇ ಇಲ್ಲ ನಮ್ಗೆ. ಅದಕ್ಕೆ ನೋಡ್ಬೇಕ್ರೆ ನಾವ್ಯಾಕೆ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ತಗೊಂಬೇಕು, ಮನಸ್ಸಂತರ ಹೊಂದೋದಕ್ಕೆ ದೀಕ್ಷೆ ನಾವ್ಯಾಕೆ ತಗೊಂಬೇಕು. ಫಸ್ಟ್ ಆಫ್ ಆಲ್ ನಾವೇನಾಗಿಲ್ಲ, ನ್ಯಾಯಪ್ರಭು ಒಡಂಬಡಿಕೆ ಕೆಡನೆ ಬಂದಿಲ್ಲ ಅಂತ ಅನ್ಬೇಕಾರೆ ಈ ಒಂದು ದೀಕ್ಷ ಸ್ಥಾನ ಅನ್ಯ ಜನಗಳಿಗೆ ನಮಗೆ ಅನ್ವಯಿಸದೇ ಇಲ್ಲ. ಯಾಕಪ್ಪ ಅನ್ವಯಿಸೋದಿಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಮೋಸ ಕಡೆ ಏನಾಗಿಲ್ಲ, ಯಾವತ್ತು ಬ್ಯಾಪ್ಟಿಸಮ್ ತಗೊಂಡೇ ಇರಲ್ಲ. ಯಾಕಂದ್ರೆ ನಾವು ನ್ಯಾಯ ಪ್ರಮಾಣ ಕಡೆ ಏನಾಗಿಲ್ಲ, ಇಲ್ವೇ ಇಲ್ಲ. ಮತ್ತೆ ಹಂಗಿರ್ಬೇಕಾರೆ ಅನ್ಯ ಜನಗಳಿಗೆ ನಮಗೆ ದೀಕ್ಷಾ ಸ್ಥಾನ ಏನು, ಆ ದೀಕ್ಷಾ ಸ್ಥಾನದ ಅರ್ಥ ಏನು ಅಂತಂದ್ಬಿಟ್ಟು ಅದನ್ನ ಅಪೋಸ್ಟಲ್ ಪೌಲು ನಮ್ಗೆ ಸ್ಪಷ್ಟವಾಗಿ ರೋಮಾಪುರದಲ್ಲಿ ಏನ್ ಮಾಡ್ತಾರೆ ಅದನ್ನ ಕ್ಲೀನ್ ಆಗಿ ಹೇಳ್ತಾರೆ. ಯಾಕೆ ಅಂದ್ರೆ ನಾವು ಯಹೂದ್ಯರುಗಳಲ್ಲ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ನಾವೆಂತ ಮರಗಳು, ಕಾಡೆಣ್ಣೆ ಮರಗಳು. ಊರೆಣ್ಣೆ ಮರಕ್ಕೆ ಏನ್ ಮಾಡೋರು ಇವಾಗ, ದೇವ್ ನಮ್ನ ಕಸಿ ಮಾಡೋರು. ಹಂಗ ನಾವು ಬ್ಯಾಪ್ಟಿಸಮ್ ಅಂದ್ರೆ ಏನು, ನಮಗೆ ಬ್ಯಾಪ್ಟಿಸಮ್ ಅಂದ್ರೆ ಏನು, ಬ್ಯಾಪ್ಟಿಸಮ್ ಅಂದ್ರೆ ನಿಜವಾದ ಅರ್ಥ ಏನು ಅಂತಂದ್ಬಿಟ್ಟು ಇವಾಗ ಅಪೋಸ್ಟಲ್ ಪೌಲು ರೋಮಾಪುರದಲ್ಲಿ ಹೇಳ್ತಾರೆ. ಇವಾಗ ಓದನ ಅಂತೀನಿ, ಇಲ್ಲಿ ರೋಮಾಪುರದಲ್ಲಿ 6ನೇ ಅಧ್ಯಾಯ 3ನೇ ವಚನದಿಂದ ಹಿಡಿದು 5ನೇ ವಚನದವರೆಗೂ ಓದ್ಕೊಂಡ್ ಬಂದಿದ್ದೀನಿ. ನಿರ್ಮಲಷ್ಟು ಓದಿ. ಏಸು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ವೇಟ್, ಏನಂತಂದ್ರು, ಏನಪ್ಪ ಕ್ರಿಸ್ತ ಯೇಸುವಿನಲ್ಲಿ ಸೇರೋದಿಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನೀವು ನಾವೆಲ್ಲರೂ ಯಾವ್ದಲ್ಲಿ ಬ್ಯಾಪ್ಟಿಸಮ್ ತಗೊಂಡ್ರಂತೆ, ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ಇಲ್ಲ, ಅಲ್ಲಿ ಬ್ಯಾಪ್ಟಿಸಮ್ ಮರಣದಲ್ಲಿ ಹೇಳ್ತಲ್ಲ, ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳಲಾಗಿದೆ ಅಂತ ನಿಮ್ಗೆ ತಿಳಿಯೋದು ಅಂತ ಹೇಳ್ತಾರೆ. ಹಂಗಾರೆ ಬ್ಯಾಪ್ಟಿಸಮ್ ಅಂದ್ರೆ ದೀಕ್ಷಾ ಸ್ಥಾನ, ನೀರಿನ ದೀಕ್ಷಾ ಸ್ಥಾನ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಏನ್ರಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳದೆ ನಿಜವಾದ ದೀಕ್ಷಾ ಸ್ಥಾನ ಏನ್ರಿ ಅರ್ಥ ಅದ್ಗೊಳ್ಬೇಕ್ರೆ, ಏನ್ರಿ ಕ್ರಿಸ್ತ ಯೇಸುವಿನಲ್ಲಿ ಸೇರೋದಿಕ್ಕೆ ಯಾರೆಲ್ಲ ದೀಕ್ಷಾ ಸ್ಥಾನ ಮಾಡಿಸ್ಕೊಂಡ್ರು ಆತರ ಮರಣದಲ್ಲಿ ಏನ್ರಿ ದೀಕ್ಷಾ ಸ್ಥಾನ ಮಾಡಿಸ್ಕೊಂಡಿರುವಂತ ನಿಮ್ಗೆ ತಿಳಿಯೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದೆ ಕೊದಿಸ್ತಾರ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಆತನೊಂದಿಗೆ ಹೂಣಲ್ಪಟ್ಟೆವು. ಅದರ ಅಂದ್ರೆ ಆತನ ಮರಣದಲ್ಲಿ ನಾವೇನಾಗಿದ್ರಿ ಪಾಲ್ಗಾರಾಗಿದ್ರಿ. ಏನಪ್ಪ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗದಂತಂದ್ರೆ, ಅದರ ಏನ್ರಿ ಆತನಲ್ಲಿ ಸೇರುವುದಕ್ಕೆ ಆತನ ಮರಣದಲ್ಲಿ ನಾವೇನ್ ಮಾಡಿದ್ರಿ ನಾವು ಪಾಲ್ಗಾರರಾಗಿದ್ರಿ ಅಂತೆ. ಅದ್ರ ಅದು ನಿಮ್ಗೆ ತಿಳಿಯೋದು ಅಂತ ಹೇಳ್ತಾರೆ. ಏನಿದೆ ಕ್ರಿಸ್ತನ ಮರಣ ಅಂತಂದ್ರೆ, ನೋಡಿ ಇವಾಗ ಯೇಸು ಕ್ರಿಸ್ತ ಸತ್ರಪ್ಪ ಅಲ್ವರ, ಇವ್ಳಿತೀನಿ ಇವಾಗ ಆದಾಮ ಕೂಡ ಸತ್ತ, ಅದರ ಯೇಸು ಕ್ರಿಸ್ತ ಕೂಡ ಏನ್ ಮಾಡಿದ್ರು ಸತ್ರು. ಅದರ ಇವ್ರ ಇಬ್ರು ಮರಣಕ್ಕೂ ವ್ಯತ್ಯಾಸ ಐತೋ ಇಲ್ವೋ, ಅಲ್ಲಿ ಇಬ್ರು ಮರಣನ ಒಂದೇನಾ ವ್ಯತ್ಯಾಸ ಇದೆ ಬ್ರದರ್? ಆದಾಮಿನ ಮರಣಕ್ಕೂ ಕ್ರಿಸ್ತನ ಮರಣಕ್ಕೂ ಮತ್ತೆ ಏನ್ ವ್ಯತ್ಯಾಸ ಏನಿದೆ ಮರಣದಲ್ಲಿ, ಏನ್ ವ್ಯತ್ಯಾಸ ಇದೆ? ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರು, ಆದಾಮ ಇಲ್ಲ. ಸರಿ, ಓಕೆ. ಇವಾಗ ಇಬ್ರು ಮರಣಕ್ಕೂ ಕಾರಣ ಏನು ಹೇಳ್ರಿ? ಏನ್ಕಾಗಿ ಆದಾಮ ಏನ್ಕಾಗ ಸತ್ತ? ಪಾಪ, ಪಾಪಕ್ಕಾಗಿ ಸತ್ತ. ಯೇಸು ಕ್ರಿಸ್ತ ಪಾಪ ಮಾಡಿದ್ದಕ್ಕೋಸ್ಕರ ಮರಣ ಬಂತು. ವೆರಿ ಗುಡ್. ಅದೇ ಅವ್ರ ಇಬ್ರು ಮರಣಕ್ಕಿರಂತ ವ್ಯತ್ಯಾಸ. ಆದಾಮು ಪಾಪಿಯಾಗಿ ಸತ್ತ, ಯೇಸು ಕ್ರಿಸ್ತು ಪಾಪಿಗಳಿಗಾಗಿ ಏನ್ ಮಾಡಿದ್ರು ಸತ್ರು. ಅದಕ್ಕೆ ಇಬ್ರು ಮರಣಕ್ಕಿನಿಂದ ತುಂಬಾ ವ್ಯತ್ಯಾಸ ಇದೆ. ಆದಾಮು ಸತ್ತಿದ್ದು ಏನ್ರಿ ಪಾಪಿಯಾಗಿ ಸತ್ರು ಹೊರತು ಪಾಪಿಗಳಿಗೋಸ್ಕರ ಏನ್ ಮಾಡಲಿಲ್ಲ, ಅವರು ಸಾಯ್ಲಿಲ್ಲ. ಈ ಡೈಡ್ ಆಸ್ ಅ ಸಿನ್ನರ್ ಅಂದ್ರೆ ಆಡಮ್ ಸತ್ತಿದ್ದು. ಅದಕ್ಕೆ ಆದಾಮು ಪಾಪದ ಸಂಬಳ ಮರಣ ಏನ್ ಮಾಡ್ತಾ ಅನುಭವಿಸ್ತಾ ಅನುಭವಿಸ್ತಾ ಸತ್ತ. ಯೇಸು ಕ್ರಿಸ್ತ ಸತ್ತಿದ್ದು, ಯೇಸು ಕ್ರಿಸ್ತ ಸಾಯ್ಲಿಲ್ವಲ್ಲ, ಪಾಪದ ಕೊಡೋಂತ ಸಂಬಳ ಮರಣನೇ ಅವ್ರಿಗೆ ಅನ್ವಯಿಸೋದಿಲ್ಲ. ಯಾಕಂದ್ರೆ ಪಾಪಿನೇ ಅಲ್ಲ ಅಲ್ವಾ ಅಲ್ವರ, ಅವ್ರ ಪಾಪಿನೇ ಅಲ್ಲ. ಹಂಗಿರ್ಬೇಕು ಅವ್ರಿಗೆ ಆ ಮರಣ ಹೆಂಗ್ ಅನ್ವಯಿಸ್ತದೆ? ಹಂಗಾರೆ ಯೇಸು ಕ್ರಿಸ್ತ ತೊಗೊಂಡಿರಂತ ಮರಣ ಎಂತ ಮರಣ ಅಂತಂದ್ರೆ ಸ್ಯಾಕ್ರಿಫಿಷಿಯಲ್ ಡೆತ್. ಅವ್ರ ಜೀವನನ ಅವರೇ ತ್ಯಾಗಮಯವಾಗಿ ಏನ್ ಮಾಡುದು ದೇವ್ರಿಗೆ ಅರ್ಪಿಸಿದ್ರು. ಹೇಳ್ತಲ್ಲ ಪಿಲಾತ್ ಹತ್ರ, ನನ್ನ ಹತ್ರಕ್ಕೆ ನನ್ನ ಜೀವನ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ, ನಾನಾಗಿ ನಾನೇ ಮಾಡ್ತೀನಿ ಜೀವಿತನ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ದೇವ್ರು ನಿಮ್ಗೆ ಅಧಿಕಾರ ಕೊಡಿದ್ರೆ ನಿಮ್ಗೆ ನನ್ ಮೇಲೆ ಇಲ್ಲ, ಯಾವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವ್ರಿಬ್ರು ಮರಣಕ್ಕೂ ವ್ಯತ್ಯಾಸ ಇದೆ. ಒಬ್ರು ಡೈಡ್ ಆಸ್ ಎ ಸಿನ್ನರ್, ಇನ್ನೊಬ್ರು ಡೈಡ್ ಫಾರ್ ಸಿನ್ನರ್. ಸ್ಯಾಕ್ರಿಫೈಸ್ ಆಗಿ ಸಾಯೋದಿಕ್ಕೂ ಪಾಪಿಯಾಗಿ ಸಾಯೋದಿಕ್ಕೇನಿದೆ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ನೋಡ್ಬೇಕು ಎರಡು ಮರಣಕ್ಕೇನಿದೆ ವ್ಯತ್ಯಾಸಗಳು ಇದೆ. ಅದಕ್ಕೆ ಬೈಬಲ್ ಒಂದು ವಚನ ಓದಿ, ಕೀರ್ತನೆ 82ನೇ ಅಧ್ಯಾಯ 6ನೇ ವಚನ ಮತ್ತೆ 7ನೇ ವಚನ, ಸಾಮ್ಸ್ 82:6-7. ವಿಜಯ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಬ್ರದರ್ ಇದ್ರೆ ಓದ್ಸಿ.
92:6. ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ಯ ಹೋಗುವಿರಿ, ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ಅದರ ನಿಯಂತ್ರ, ನೀವೆಲ್ಲರೂ ದೇವರುಗಳು ಪರಾತ್ಪರನ ಮಕ್ಕಳು. ನಾವೆಲ್ಲ ಯಾರಿವಾಗ ದೇವ್ರ ಮಕ್ಕಳು? ದೇವ್ರ ಮಕ್ಕಳು ಅಂದ್ರೆ ನಮ್ ಕೊಡಂತ ಟೈಟಲ್ ಅಂದ್ರೆ ಯುವರ್ ಆಲ್ ಗಾಡ್ಸ್. ಏನಕ್ಕೆ ಅಂತ ನೆಕ್ಸ್ಟ್ ಬರಂತ ಕ್ಲಾಸ್ ಅಲ್ಲಿ ಓದೋಣ. ಆಮೇಲೆ ಹೇಳ್ತಾರೆ ನೀವೆಲ್ಲ ಹೆಂಗ್ ಸಾಯ್ತಿರಂತೆ, ನರ್ರಂತೆ ಸಾಯ್ತೀರ, ಮನುಷ್ಯ ತಾನೇ ಸಾಯ್ತೀರ. ನೀವು ದೇವ್ರ ಮಕ್ಕಳಾಗಿದ್ರು ಸರಿ, ನಿಮ್ ಡೆತ್ ಬರೋದು ನಾರ್ಮಲ್ ಡೆತ್. ಅದರ ಮನುಷ್ಯ ತಾನೇ ಸಾಯ್ತೀರ. ಯಾವ ತರ ಮನುಷ್ಯರುಗಳು ಏನ್ರಿ, ಪ್ರಭುಗಳಲ್ಲಿ, ಲೋಕದ ಪ್ರಭುಗಳಲ್ಲಿ ಒಬ್ಬರಾಗಿ ಸಾಯ್ತೀರ ಅಂತ ಅಂದ್ರು. ಲೋಕಕ್ಕೆ ಪ್ರಭುಗಳು ಯಾರು? ಭೂಲೋಕಕ್ಕೆ ಸರಿಯಾಗಿ ಕಿಂಗ್ ಇದ್ರು. ಯಾರಪ್ಪ ಭೂಲೋಕಕ್ಕೆ ಮೊದಲನೇ ರಾಜ ಅಂತ ಹೇಳ್ಬೇಕಾರೆ ಆದಾಮು. ದೇವ್ರು ಆದಾಮ ಸೃಷ್ಟಿ ಮಾಡ್ಬೇಕಾರೆ ಈ ಭೂಲೋಕದ ಸರ್ವಾಧಿಕಾರ ಅವನ ಕೈಲಿ ಕೊಟ್ಟಿದ್ದ. ಅಂದ್ರೆ ಭೂಲೋಕಕ್ಕೆ ಮೊದಲನೇ ರಾಜ ಯಾರು? ಆದಾಮು. ಭೂಲೋಕಕ್ಕೆ ಎರಡನೇ ರಾಜ ಯಾರಪ್ಪ ಅಂತ ನೋಡ್ತೀರಿ? ಯೇಸು ಕ್ರಿಸ್ತನು. ಅದ್ರ ನೋಡ್ಬೇಕ್ರಿ, ಆದಾಮ್ ಬಿಟ್ರೆ ನೆಕ್ಸ್ಟ್ ಭೂಲೋಕಕ್ಕೆ ಬಂದಿದಂತ ಪರ್ಫೆಕ್ಟ್ ಮ್ಯಾನ್ ಯಾರಂದ್ರೆ ಕ್ರೈಸ್ಟ್. ಅದಕ್ಕೆ ಮೊದಲನೇ ಆದಾಮು, ಎರಡನೇ ಆದಾಮು. ಮೊದಲನೇ ರಾಜ, ಎರಡನೇ ರಾಜ, ಇಬ್ರು ಸತ್ರು, ಇಬ್ರು ರಾಜಗಳು ಪ್ರಾಣ ಬಿಟ್ರು, ಇಬ್ರು ಮರಣ ಹೊಂದರು. ಒಬ್ರು ಪಾಪಿಯಾಗಿ ಸತ್ರು, ಇನ್ನೊಂದು ಪಾಪಿಗಾಗಿ ಸತ್ರು. ನಾವು ದೇವ್ರ ಮಕ್ಕಳಾಗಿರ ನಾವು, ನಾವು ಸಾಯ್ತೀರಿ. ನಾವು ಲೋಕದಲ್ಲಿ ಇರ್ಬೇಕು, ಕ್ರಿಸ್ತನ ಅಂಗೀಕಾರ ಮಾಡಿ ನಾವು ಸಾಯ್ತೀರಿ. ಆದ್ರೆ ನಮ್ಮ ಮರಣ ಯಾವ ತರ ಇದೆ? ಆದಾಮಿನ ಮರಣ ಅಲ್ಲ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಕ್ರಿಸ್ತನ ಮರಣ. ನೀ ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ಯಾರೆಲ್ಲ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು, ಆತನ ಮರಣದಲ್ಲಿ ಪಾಲ್ದಾರಾಗಿದ್ದಕ್ಕೆ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಮರೆತು ಬಿಟ್ರ ಅಂತ ಹೇಳ್ತಾರೆ. ಯಾಕೆ? ಯಾಕೆಂದ್ರೆ ನಾವೆಲ್ಲ ಸಾಯ್ತಿರೋದು ಎಂತ ಡೆತ್ ಅಪ್ಪ ಅಂದ್ರೆ ಸ್ಯಾಕ್ರಿಫಿಷಿಯಲ್ ಡೆತ್. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಏನ್ರಿ, ಅವ್ರ ದೀಕ್ಷಾಸ್ನಾನ ತಗೊಂಬೇಕಾರೆ ಅವ್ರ ಮನ್ಸ್ ಹೆಂಗಿತ್ತು, ಅವ್ರ ಮನಸ್ಸಿನ ಸ್ಥಿತಿ ಹೆಂಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಬ್ರೂಸ್ 10:7 ಹೆಬ್ರೆಯರು 10:7. ಲಿಲಿ ಸಿಸ್ಟರ್ ಬೈಬಲ್ ಓದಕ್ಕಾಗ್ತಾರ ನಿಮ್ಗೆ? ಲಿಲಿ ಸಿಸ್ಟರ್, ಲಿಲಿ ಸಿಸ್ಟರ್ ಬೈಬಲ್ ಓದ್ತೀರಾ? ಆಗ್ತದ? ಓಕೆ, ನಿರ್ಮಲ್ ಸಿಸ್ಟರ್ ಓದಿ. ಆಗ ನಾನು ಈಗೋ ದೇವರೇ ನಿನ್ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದನು. ನೋಡ್ರ ಏನಕ್ಕೆ ಯೇಸು ಕ್ರಿಸ್ತ ಬಂದಿದ್ದು, ಈಗೋ ದೇವ್ರೆ ಬರ್ತಾ ಇದ್ದೀನಿ, ಏನನ್ನು ಏನ್ ಮಾಡೋದಕ್ಕೆ? ಇಷ್ಟ ಬಂದಾಗ ನಾನು ಗ್ರ್ಯಾಂಡ್ ಆಗಿ ಲಕ್ಸುರಿ ಆಗಿ ಸೂಪರ್ ಆಗಿರಕ್ಕೆ ಅಂತ ಹೇಳಿದ್ರ ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ. ಇಂಗ್ಲಿಷ್ ಬೆಳ್ತಾರೆ, ಇನ್ ದ ವಾಲ್ಯೂಮ್ ಆಫ್ ಬುಕ್ ಇಟ್ ಇಸ್ ರಿಟನ್ ಆಫ್ ಮೀ, ಐ ಡಿಲೈಟ್ ಟು ಡೂ ದೈ ವಿಲ್. ಡಿಲೈಟ್ ಅಂದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಜಾಯ್ ರೀ. ಯೇಸು ಕ್ರಿಸ್ತ ಭೂಲೋಕಕ್ಕೆ ಬಂದಿದ್ದೇನೆ ಅಂದ್ರೆ ದೇವ ಚಿತ್ತ ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ನಾನು ನೆರವೇರಿಸ್ಬೇಕು ಸಂಪೂರ್ಣವಾಗಿ, ತ್ಯಾಗಮಯವಾಗಿ ಏನ್ ಮಾಡ್ಬೇಕು, ಮರಣದಲ್ಲಿ ಮುಳುಗ್ಬೇಕು ಅಂತಂದ್ಬಿಟ್ಟೆ ಕ್ರಿಸ್ತನ ಮನಸ್ಸಲ್ಲಿ ಇದ್ದಿದ್ದು ದೀಕ್ಷೆ ತಗೊಂಬೇಕ್ರೆ. ಅದಕ್ಕೆ ಯೋಹಾನ ಹೋಗ್ಬಿಟ್ಟು ಹೇಳ್ತಾರೆ, ಸ್ವಾಮಿ ನೀವು ನನ್ನಿಂದ ದೀಕ್ಷೆ ತೊಗೊಂಡ್ ಯಾವ ನ್ಯಾಯ, ಕರೆಕ್ಟ್ ನೋಡ್ಬೇಕಾದ್ರೆ ನಾನ್ ನಿಮ್ಮ ಹತ್ರ ಮಾಡ್ಬೇಕು ತಗೊಬೇಕು ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಉತ್ತರ ಕೊಟ್ರು? ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ ಕಂದ, ದಯವಿಟ್ಟು ನೀನ್ ಏನ್ ಮಾಡೋ ಇದನ್ನ ಸದ್ದಿಕ್ ಒಪ್ಕೋ. ಅದ್ರ ದೇವ್ರ ನೀತಿಲಿ ಏನೋ ಇದೆ, ಅದಕ್ಕೋಸ್ಕರ ನಾನು ತಗೊಂತಾ ಇದ್ದೀನಿ. ದಯವಿಟ್ಟು ಏನ್ ಮಾಡೋ, ನೀನು ಮಾಡೋ. ಯಾಕಂದ್ರೆ ನಾನ್ ತಗೊಂತ ಒಂದು ದೀಕ್ಷೆ ಸ್ಥಾನ ಏನಂತಂದ್ರೆ ದೇವ ಚಿತ್ತನ ನೆರವೇರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಬ್ಯಾಪ್ಟಿಸಮ್ ನಾನು ತಗೊಂತ ಇದ್ದೀನಿ. ನನ್ನ ಮರಣದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ತ್ಯಾಗಮಯವಾಗಿ ನನ್ನ ಜೀವನ ಅರ್ಪಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ದೀಕ್ಷೆ ಸ್ಥಾನ ತಗೊಂತೀನಿ ಒಪ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಏನಂತಂದ್ರು, ಯಾರೆಲ್ಲ ಕ್ರಿಸ್ತ ಯೇಸುವಿನ ಸೇರೋದಕ್ಕೋಸ್ಕರ ಏನ್ ತಗೊಂಡಿದ್ರಿ, ಬ್ಯಾಪ್ಟಿಸಮ್ ತಗೊಂಡಿದ್ರು, ಆತರ ಮರಣದಲ್ಲಿ ಏನ್ ಮಾಡಿದ್ರಿ ನೀವು, ನೀವು ಬ್ಯಾಪ್ಟಿಸಮ್ ತಗೊಂಡು ಮರ್ತು ಬಿಟ್ರ ಅಂತ ಹೇಳ್ತಾರೆ. ಅದಕ್ಕೆ ಕೊಲಾಸಿಯರ್ 3:3 ಹೇಳ್ತಾರಲ್ಲ, ಏನಾಗಿದ್ದಾರೆ ನೀವೆಲ್ಲ ಸತ್ತಿರಲ್ಲ, ನಿಮ್ಮ ಜೀವಿತ ಯಾರಲ್ಲಿ ಹೂಣಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಮರಿಯಾಗಿದೆ ಅಂತ ಹೇಳ್ತಾರೆ. ಓದಿ ಕೊಲೋಸಿಯರು 3:3. ಪೂರ್ಣಿಮಾ ಸಿಸ್ಟ್ ಓದ್ತೀರಾ? ಕೊಲೋಶಿಯನ್ಸ್ 3:3. ಹಲೋ, ಕೇಳಿಸ್ತಾ ಇದೆಯಾ ಬ್ರದರ್? ಓದಿ. ಓಕೆ, ನಿಮ್ಮಷ್ಟು ಓದಿ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರುತ್ತದೆ. ಕೇಳಿಸ್ತಾ ಇದೆಯಾ ಬ್ರದರ್? ಓದಿ. ಹಲೋ, ನಮಗೆ ಜೀವವಾಗಿರುವ ಪೂರ್ಣಿಮಾ ಸಿಸ್ಟರ್, ಸಿಸ್ಟರ್ ಓದ್ತಾರೆ ಕೇಳಿಸ್ಕೊಳ್ಳಿ, ಹೋಗ್ಲಿ, ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ ಕಡೆಯಿಂದ. ಸಿಸ್ಟರ್ ಪೂರ್ಣಿಮಾ ಸಿಸ್ಟರ್, ಸಿಸ್ಟರ್ ಓದ್ತಾರೆ ಕೇಳಿಸ್ಕೊ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನೋಡ್ರ ನಿಮ್ಮ ಏನಾಗಿದೆ ಅಂತ, ನಿಮ್ ಜೀವಿತ ಕ್ರಿಸ್ತನ್ ಏನಾಗಿದೆ ಅಂತ ಇವಾಗ,
ಮರಿಯಾಗಿದೆ ಅದರ ನೀವು ಎಂತ ಸತ್ತಿರಲ್ಲ ಯುವರ್ ಲೈಫ್ ಈಸ್ ವಿತ್ ಇನ್ ಕ್ರೈಸ್ಟ್ ಅಂತ ಏನ್ ಮಾಡ್ತಾರಲ್ಲಿ ಅಂದ್ರ ಪೂರ್ಣಿಮಾ ಸಿಸ್ಟರ್ ದಯವಿಟ್ಟು ಮೀಟ್ ಮಾಡಿ ನೀವು ಪೂರ್ಣಿಮಾ ಸಿಸ್ಟರ್ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ ಹಲೋ ಪೂರ್ಣಿಮಾ ಸಿಸ್ಟರ್ ಓಕೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ನೋಡ್ಬೇಕಾದ್ರೆ ಏನ್ರಿ ನೀವು ಸತ್ತಿರಲ್ಲ ಏನಾಗಿದ್ದೀರಾ ನಿಮ್ ಜೀವಿತ ಏನಾಗಿದೆ ಕ್ರಿಸ್ತಲ್ ಏನಂತೆ ಮರಿಯಾಗಿದೆ ಅಂತ ಹೇಳ್ತಾರೆ ಅದ್ರ ಅದಕ್ಕೆ ಇನ್ನೊಂದು ವಚನ ಓದಿ ಗಲಾತಿಯರು 2:20 ಗಲೇಷಿಯನ್ಸ್ 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಆದಾಗ್ಯೂ ನಾನು ಜೀವಿಸುತ್ತೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಅರ್ಪಿಸಿದನು ನೋಡ್ರ ಇಮೇಲ್ ಅದಕ್ಕೆ ಹೇಳೋದು ನಾನ್ ಜೀವಿಸ್ತಾ ಇಲ್ಲ ಯಾರು ಜೀವಿಸ್ತಾನಲ್ಲಿ ಕ್ರಿಸ್ತನ ಜೀವಿಸ್ತಾರದು ಅದರ ನಾ ಏನಂತಾರೆ ಶಿಲ್ಪ ಮೇಲೆ ಏನಂತಾರೆ ಹಾಕಲ್ಪಟ್ಟಿ ಅಂತ ಏನ್ ಮಾಡೋದು ಅದಕ್ಕೆ ಬೈಬಲ್ ಹೇಳೋದು ಅದರ ಅದಕ್ಕೆ ಯೇಸು ಕ್ರಿಸ್ತು ಒಂದ್ ಮಾತು ಹೇಳಿದ್ರೆ ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಇರ್ತಾರೆ ಏನಂತ ಹೇಳ್ತಾರೆ ಅವ್ರ ಸಾಯಂತ ಸಂದರ್ಭದಲ್ಲಿ ನಾನು ತಗೊಂಬೇಕಾರಂತ ಒಂದು ದೀಕ್ಷಿಸ್ತಾನ ಇನ್ನೊಂದುಂಟು ಅದನ್ನ ನೆರವೇರಿಸುವ ತನಕ ಎಷ್ಟೋ ನಾನು ಏನಿದ್ದೀನಿ ಬಿಕ್ಕಟ್ಟಿನಲ್ಲಿ ಇದ್ದೀನಿ ಇಕ್ಕಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಒಂದ್ ಕಡೆ ನಮ್ಗೆ ಹೇಳ್ತಾರೆ ಓದಿಂತೀನಿ ಲೂಕ 12:50 ಅನಿತಾ ಸಿಸ್ಟರ್ ಓದ್ತೀರಾ ಅನಿತಾ ಸಿಸ್ಟರ್ ಇದ್ದೀರಾ ಲೂಕ್ 12:50 ಆಯ್ತಾಯ್ತು ಲೂಕ 12:50 ಆದರೆ ನಾನು ಹೊಂದತಕ್ಕ ದೀಕ್ಷೆ ಸ್ನಾನ ಒಂದುಂಟು ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ಭೂಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಬಂದೇನೆ ಎಂದು ಭಾವಿಸುತ್ತೇನೆ ಥ್ಯಾಂಕ್ ಯು ಸದ್ಯ ನೋಡ್ಬೇಕ್ರೆ ಹೇಳ್ತಾರೆ ಯೇಸು ಕ್ರಿಸ್ತು ಅಂತಂದ್ರೆ ಏನ್ರಿ ನಾನು ತಗೊಂಬೇಕಾದ ದೀಕ್ಷೆ ಸ್ಥಾನ ಒಂದು ಉಂಟು ಅದನ್ನ ನೆರವೇರಿಸುವ ತನಕ ಎಷ್ಟೋ ಇಕ್ಕಟ್ಟಿನಲ್ಲಿ ಇದೀನಿ ಅಂತ ಹೇಳ್ತಾರೆ ಯಾವ ದೀಕ್ಷೆ ಸ್ಥಾನ ಹೇಳ್ತಾ ಯೇಸು ಕ್ರಿಸ್ತು ಹೇಳ್ತಾ ಇದ್ದೋ ಅವರು ವಾಟರ್ ಬ್ಯಾಪ್ಟಿಸಮ್ ಬಗ್ಗೆ ಹೇಳ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ವಾಟರ್ ಬ್ಯಾಪ್ಟಿಸಮ್ ಮಾಡಿದ್ರು ಅವ್ರು ತಗೊಂಡಿದ್ರು ಅವ್ರು ಹೇಳ್ತಾರೆ ಯಾವ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಇನ್ ಟು ಇಸ್ ಡೆತ್ ನಾನು ಮರಣದಲ್ಲಿ ಮುಳುಗಬೇಕಂತ ಒಂದು ದೀಕ್ಷೆ ಸ್ಥಾನ ಉಂಟು ಅದ್ ನೆರವೇರಿಸೋ ತನಕ ಹೆಂಗಿದೀನಿ ಎಷ್ಟೋ ಬಿಕ್ಕಟ್ಟಿ ಇದೀನಿ ಅಂದ್ಬಿಟ್ಟು ಯೇಸು ಕ್ರಿಸ್ತು ತನ್ನ ಒಂದು ಡೆತ್ ಬಗ್ಗೆ ಏನ್ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ದು ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾರಲ್ಲ ನನ್ನ ಲೈಫ್ ನಾನೇನ್ ಮಾಡ್ತಾ ಇದ್ದೀನಿ ನಾನು ವಾಲಂಟಿಯರ್ ಸ್ಯಾಕ್ರಿಫೈಸ್ ಮಾಡ್ತೀನಿ ಅದಕ್ಕೆ ಆ ಜಬ್ಬಿದೇನ ಮಕ್ಕಳು ಹಾ ಬಂದು ಏನಂತಾರೆ ಯೋಹಾನ ಮತ್ತೆ ಯಾಕೋಬ್ಬು ಅವ್ರ ತಾಯಿ ಬಂದು ಕೇಳ್ತಾರಲ್ಲ ಸ್ವಾಮಿ ನಮ್ಮ ಮಕ್ಕಳುಗಳಿಗೆ ಎಡಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳಕ್ ಏನ್ ಮಾಡಿ ನೀವು ಪರ್ಮಿಷನ್ ಕೊಡಿ ಅಂತ ಹೇಳ್ಬೇಕ್ರೆ ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ ನೀನ್ ಏನ್ ಕೇಳ್ತಾ ಇದ್ದೀನಿ ನಿಂಗೆ ಗೊತ್ತಿಲ್ಲ ಅಸ್ತ್ರೀಯೇ ನಾನು ಕುಡಿಬೇಕಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯೋದೇ ಆದೀತೋ ನಾನ್ ತಗೊಂಬೇಕಂತ ದೀಕ್ಷೆ ಸ್ಥಾನದಲ್ಲಿ ನೀವು ದೀಕ್ಷೆ ತೊಗೊಳಕ್ ಆದೀತೋ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಒಂದ್ ಮಾತು ಹೇಳ್ತಾರೆ ಓದಿ ಮಾರ್ಕ್ 10:35-38 ಮಾರ್ಕ್ 10:35-38 ಶೋಭಾ ಸಿಸ್ಟರ್ ಓದ್ತೀರಾ ಮ್ಯಾಥ್ಯೂ ಮಾರ್ಕ್ ಸಾರಿ ಮಕ್ಕಳಾದ ಯಾಕೋಬ್ಬ ಯೋಹಾನನ ಬಳಿಗೆ ಬಂದು ಬೋಧಕನೇ ನಾವು ನೀನು ನಮಗೋಸ್ಕರ ಮಾಡಬೇಕೆಂದು ನಾವು ಬಯಸುತ್ತೇವೆ ಅಂದರು ಅದಕ್ಕೆ ಆತನು ಅವರಿಗೆ ನಾನು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸುತ್ತೀರಿ ಎಂದು ಕೇಳಲು ಅವರು ಆತನಿಗೆ ನಾವು ನಿನ್ನ ಮಹಿಮೆಯಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ನಿನ್ನ ಎಡಗಡೆಯಲ್ಲಿಯೂ ಕುಳಿತುಕೊಳ್ಳುವಂತೆ ನಮಗೆ ಅನುಗ್ರಹಿಸು ಅಂದರು ಆದರೆ ಯೇಸು ಅವರಿಗೆ ನೀವು ಏನು ಬೇಡಿಕೊಳ್ಳುತ್ತೀರೋ ನಿಮಗೆ ತಿಳಿಯದು ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವಿರೋ ಮತ್ತು ನಾನು ಹೊಂದುವ ಜ್ಞಾನ ದೀಕ್ಷಾ ಸ್ಥಾನ ನೀವು ಹೊಂದುವಿರೋ ಅಂದನು ನೋಡ್ರ ಏನ್ ಹೇಳ್ತಾರೆ ನಾನು ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಮಲ್ಲಿ ಕುಡಿಯೋದು ಆದೀತು ನಾನ್ ತಗೋಬೇಕಾದ ದೀಕ್ಷಾ ಸ್ಥಾನ ನಿಮ್ಗೆ ತೊಡಕ್ ಆದೀತು ಅಂತ ಹೇಳ್ತಾರೆ ಅಲ್ವರ ಯಾಕಾಗಲ್ಲ ಇದೇ ಬ್ಯಾಪ್ಟಿಸಮ್ ಲಿಟರಲ್ ವಾಟರ್ ಬ್ಯಾಪ್ಟಿಸಮ್ ಬಗ್ಗೆ ಯೇಸು ಕ್ರಿಸ್ತು ಹೇಳ್ತಾ ಇದ್ರೆ ಇದೇ ವಾಟರ್ ಬ್ಯಾಪ್ಟಿಸಮ್ ನ ಶಿಷ್ಯರುಗಳು ಎಲ್ಲರಿಗೂ ಕೊಟ್ಟಿದ್ದಾರೆ
ಹಂಗಾರೆ ಯೇಸು ಕ್ರಿಸ್ತ ಲಿಟರಲ್ ಆಗಿ ವಾಟರ್ ಬ್ಯಾಪ್ಟಿಸಂ ಬಗ್ಗೆ ಹೇಳ್ತಾವ್ರ? ಖಂಡಿತವಾಗೂ ಇಲ್ವಲ್ಲ. ಯಾಕಂದ್ರೆ ಇದೇ ನೀರಿನ ದೀಕ್ಷೆ ಸ್ಥಾನ ಶಿಷ್ಯನಿಗೆ ಅನೇಕ ಜನಗಳು ಕೊಟ್ಟಿರ್ಬೇಕಾರೆ ಏನ್ ಪ್ರಾಬ್ಲಮ್ ತಗೊಳೋದಿಕ್ಕೆ ಏನ್ ಪ್ರಾಬ್ಲಮ್ ಇಲ್ವಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಇಲ್ಲಿ ವಾಟರ್ ಬ್ಯಾಪ್ಟಿಸಂ ಬಗ್ಗೆನೆ ಮಾತಾಡ್ತಾ ಇಲ್ಲ, ಇಲ್ಲಿ ಯೇಸು ಕ್ರಿಸ್ತು ಮಾತಾಡ್ತಾ ಇದ್ದಾರೆ. ಯಾವ ಬ್ಯಾಪ್ಟಿಸಂ ಬಗ್ಗೆ? ಬ್ಯಾಪ್ಟಿಸಮ್ ಇನ್ ಟು ಇಸ್ ಡೆತ್. ನನ್ಗೆ ದೇವ್ರ ಏನ್ ಮಾಡೋರು ಒಂದು ಕಹಿ ಅಂತ ಅನುಭವ ಕೊಟ್ಟಿದ್ರೆ ಅದೇ ಪಾತ್ರೆ, ಆ ಪಾತ್ರೆಯಲ್ಲಿ ನಿಮಗೂ ಒಂದು ಪಾರ್ಟಿಸಿಪೇಷನ್ ಇದೆ, ಆ ರೋಲ್ ನೀವು ಪಾರ್ಟಿಸಿಪೇಟ್ ಮಾಡಕ್ ನಿಮ್ಮಿಂದ ಆದಿತ. ನಾನು ಒಂದು ಮರಣದಲ್ಲಿ ಏನ್ ಮಾಡ್ತಾ ಇದ್ದೀನಿ ಇವಾಗ? ತ್ಯಾಗಮಯವಂತ ಒಂದು ಮರಣದಲ್ಲಿ ನಾನು ಅಂತ ಮುಳುಗ್ತಾ ಇದ್ದೀನಿ. ಇದು ನಿಮ್ಮಿಂದ ಮುಳುಗೋದಿಕ್ಕೆ ಆದಿತಾ ಅಂತ ಏನ್ ಮಾಡ್ತಾರೆ ಶಿಷ್ಯನಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅದ್ರ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತದೆ ಯಾವುದು ವಾಟರ್ ಬ್ಯಾಪ್ಟಿಸಮ್ ಅಲ್ಲ, ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ಅಲ್ಲ, ಬ್ಯಾಪ್ಟಿಸಮ್ ಇಂಟ್ ಇಸ್ ಡೆತ್, ಸ್ಯಾಕ್ರಿಫಿಷಿಯಲ್ ಡೆತ್. ಅದಕ್ಕೆ ಏನ್ರಿ ಯೋಹಾನನ್ ಹೇಳಿದ್ದು ಸದ್ಯಕ್ಕೆ ಏನ್ ಮಾಡ ನೀನು ಒಪ್ಪಿಕೋ. ಯಾಕೆ ಯಾಕೆ ಅಂತಂದ್ರೆ ಇದನ್ನೆಲ್ಲ ಕೂತ್ಕೊಂಡ್ಬಿಟ್ಟು ಯೇಸು ಕ್ರಿಸ್ತು ಅವಾಗ ಹೇಳ್ತಾ ಕೂತಿದ್ದ ಅಂತಂದ್ರೆ ಯೋಹಾನನ್ಗೆ ಖಂಡಿತವಾಗೂ ಏನು ಅರ್ಥನೇ ಆಗ್ತಾ ಇರಲ್ಲ. ಯಾಕೆ ಅಂದ್ರೆ ಯೋಹಾನನ್ಗೆ ಏನ್ ಗೊತ್ತಿತ್ತು, ಯೇಸು ಕ್ರಿಸ್ತು ಒಬ್ಬರೇನ ದೇವರ ಪವಿತ್ರ ಆತ್ಮದಿಂದ ಜನ್ಮ ತಗೊಂಡಿದ್ದಾರೆ ಅಂತ ಗೊತ್ತಿತ್ತು. ಯಾಕಂದ್ರೆ ಏನ್ರಿ ಇವರು ಚಿಕ್ಕಮ್ಮನ್ಗೆ ಹುಟ್ಟಿರೋ ಮಗ ಯಾರು ಏನ್ರಿ ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತು ಏನ್ರಿ ಸ್ನಾನಿಕ ಯೋಹನ್ಗೇನ್ರಿ ತಮ್ಮ, ಸ್ನಾನಿಕ ಯೋಹಾನ ಏನ್ರಿ 6 ತಿಂಗಳು ಯೇಸು ಕ್ರಿಸ್ತನ್ ಕೇನ್ರಿ ದೊಡ್ಡವರು ಅಲ್ವರ. ಅದರಿಂದ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಏನ್ರಿ ಅವ್ರ ತಾಯಿ ಗರ್ಭದಲ್ಲಿ ಇರ್ಬೇಕ್ರೆ ಯೋಹಾನ ತಾಯಿ ಗರ್ಭದಲ್ಲಿ ಏನ್ ಮಾಡಿದ್ರು ಖುಷಿಯಿಂದ ಅಲ್ಲಿ ಅದ್ರ ಜಿಗಿದಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೋಹಾನನ್ಗೆ ಚೆನ್ನಾಗ್ ಗೊತ್ತು, ಏನ್ ಗೊತ್ತು ಯೇಸು ಕ್ರಿಸ್ತು ಪರಿಶುದ್ಧನು ಅಂತ ಚೆನ್ನಾಗ್ ಗೊತ್ತು. ಆದ್ರೆ ಯೇಸು ಕ್ರಿಸ್ತನೇ ಮಸೀಹ ಅಂತ ಗೊತ್ತಿತ್ತ ಅಂದ್ರೆ ಅವ್ರಿಗೆ ಮಸೀಹ ಅಂತ ಗೊತ್ತಿರಲಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಪರಿಶುದ್ಧನು, ಆ ಪರಿಶುದ್ಧನಾಗಿರೋಂತ ವ್ಯಕ್ತಿ ಪಾಪಿಗಳಿಗೆ ತೊಗೊಂತ ದೀಕ್ಷಿಸ್ತಾನ ಹೆಂಗ್ ತೊಗೊಳೋದು? ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಅವ್ರಿಗೆ ಕ್ಲೀನ್ ಆಗಿ ವ್ಯಕ್ತಪಡಿಸ್ತಾರೆ ನೋಡಿತೀನಿ. ಅದಕ್ಕೆ ಯೋಹಾನ 1:33 ನೋಡಿತೀನಿ, John 1:33 ಯೋಹಾನ 1:33 ವಚನ ನಿರ್ವಹಿಸಿಟ್ಟು ಓದಿ. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಅವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀವು ನೋಡುವಿಯೋ, ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನೋಡ್ರ ಹಂಗಾರೆ ಯೇಸು ಕ್ರಿಸ್ತನ್ ಬಗ್ಗೆ ಏನ್ ಗುರ್ತಿರ್ಲಿಲ್ಲ, ಇವರೇ ಮಸೀಹ ಅಂತ ಗುರ್ತಿರ್ಲಿಲ್ಲ ಅಷ್ಟೇ ಹೊರತು. ಆದ್ರೆ ಇವನು ಪರಿಶುದ್ಧನು, ಇವರಲ್ಲಿ ಯಾವುದೇ ರೀತಿ ದೋಷಗಳಿಲ್ಲ ಅಂತ ಇದೇನಾಗಿತ್ತು ಯೋಹಾನನ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವ್ರಿಗೆ 32 ಓದಿ ಹೇಳ್ತಾರೆ, 32 ಓದಿಸ್ತಾರೆ 32. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತ್ತು, ನನಗೂ ಆತನ ಗುರುತಿರಲಿಲ್ಲ. ನೋಡ್ರಿ ವೈಟ್ ಹೇಳ್ತಾರೆ, ಅವಾಗ ಏನ್ ಹೇಳ್ತಾರೆ ನನಗೂ ಆತನ ಗುರುತು, ಇವರೇ ಮಸಿ ಅಂತ ನನಗೇನಾಗಿಲ್ಲ ಗೊತ್ತಿರಲಿಲ್ಲ ಅಲ್ವರ. ಇವ್ರ ತಮ್ಮನೇ ಮಸಿ ಅಂತ ಗೊತ್ತಿರಲಿಲ್ಲ. ಯಾವಾಗ ಬ್ಯಾಪ್ಟಿಸಮ್ ತಗೊಂಡಾಗ ಹೋಲಿ ಸ್ಪಿರಿಟ್ ಬರ್ತಾರೋ ಅವಾಗ ಏನಾಗ್ತಾರೆ ಗೊತ್ತಾಗ್ತಾರೆ, ಓಹೋ ಹಂಗ್ರೆ ಇವ್ರೇನ್ರಿ ಮಸಿಯ ಅಂತಂದ್ಬಿಟ್ಟು ಅದ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇವ್ರಿಬ್ರು ಏನ್ರಿ ಅಣ್ಣ ತಮ್ಮ. ಅದಕ್ಕೆ ನೋಡ್ಬೇಕ್ರೆ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರ ಅವ್ರು ಕಣ್ಣಿಡ್ಕೊಂತಾರೆ. ಅದರಿಂದ ನೋಡ್ಬೇಕಾರೆ ಏನ್ರಿ ಅದಕ್ಕೆ ಏನೋ ಅವ್ರ ಬ್ಯಾಪ್ಟಿಸಮ್ ತಗೊಂಡಕ್ ಬರ್ಬೇಕಾರೆ ನೀನು ಪರಿಶುದ್ಧನು, ಪವಿತ್ರ ಆತ್ಮನ ಕೃಪೆಯನ್ನು ಹುಟ್ಟಿರಂತ ದೇವ್ರ ಮಗನು, ನೀನ್ ಹೆಂಗೇನ ಅಂತ ಬ್ಯಾಪ್ಟಿಸಮ್ ತಗೊಂಡೋದು. ಆಕ್ಚುಲಿ ನೋಡ್ಬೇಕು ನಾನು ನಿಮ್ಮ ಮಾತ್ರ ಏನ್ ಮಾಡೋದು ಬ್ಯಾಪ್ಟಿಸಮ್ ತಗೊಂಡೋದು ಅಂತ. ಅದಕ್ಕೆ ಏನ್ ಮಾಡೋದು ಯೋಹಾನ್ ಹೇಳೋದು ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ ಏನ್ರಿ ಯೇಸು ಕ್ರಿಸ್ತು ಏನೋ ತೋಣಂತ ಬ್ಯಾಪ್ಟಿಸಮ್ಗೋ ಅವು ತೋಣಿರಂತ ಬ್ಯಾಪ್ಟಿಸಮ್ಗೋ ಯಹೂದ್ಯರುಗಳು ಮಾನಸಾಂತರ ಒಂದೇ ತೋಣಂತ ಬ್ಯಾಪ್ಟಿಸಮ್ಗೇನಿದೆ ತುಂಬಾ ಅಜಗಜ ಅಂತ ಏನಾಗಿದೆ ವ್ಯತ್ಯಾಸ ಇದೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು ಇದು ಮಾಡೋದ್ರಿಂದ ದೇವರ ಎಲ್ಲಾ ನೀತಿನ ಏನ್ ಮಾಡ್ದಂಗೆ ಆಗ್ತದೆ ನೆರವೇರಿಸ್ದಂಗೆ ಆಗ್ತದೆ. ಅಂದ್ರೆ ದೇವ್ರ ನೀತಿಲಿ ಏನಾಗಿದೆ ಇದು ಇದಿದೆ ಏನಪ್ಪ ಇದು ದೇವ್ರ ನೀತಿಲಿ ಇರೋದು ಏನಿದೆ ಅದು ಅಂತ ನೋಡೋಣ. ನೀವು ನೋಡೋಣ ಅಂತ ನೋಡಿ ಅದು ನಮ್ಗೆ ಬೈಬಲ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. 1 Peter 3:21 ಓದಿದ್ದೀವಿ, 1 Peter 3:21 ಏನದು ದೇವ್ರ ನೀತಿಲಿ ಇರೋಂಥದ್ದು ಏನದು ಓದಿ. ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ, ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ನೋಡ್ರಿ ಅದು ಬ್ಯಾಪ್ಟಿಸಮ್ ಅಂದ್ರೆ ಏನಲ್ವಂತೆ, ಮೈ ಕೊಳೆಯನ್ನು ಹೋಗಲಾಡಿಸದಂತದಲ್ಲ. ಬರ್ಕೊಳ್ಳಿ ದಯವಿಟ್ಟು ಎಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಬ್ಯಾಪ್ಟಿಸಮ್ ನೀರಿನ ದೀಕ್ಷಾ ಸ್ಥಾನ ಅಂತಂದ್ರೆ ಪಾಪಗಳನ್ನ ತೊಳೆಯಂತದಲ್ವೇ ಅಲ್ಲ ಅದರ. ಅದು ಇತ್ತು ಯಾರಿಗೆ ಅನ್ವಯಿಸ್ತು? ಯಹೂದ್ಯರಿಗೆ ಮಾತ್ರ ಅನ್ವಯಿಸ್ತು. ಆದ್ರೆ ದೀಕ್ಷಾ ಸ್ಥಾನ ಅಂತಂದ್ರೆ ಅದಲ್ವೇ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ
ಅದೇನಪ್ಪ ಹಂಗಾರೆ ಮತ್ತೆ ಅರ್ಥ ಇನ್ನೊಂದ್ಸತಿ ಓದಿಸ್ತಾರೆ ಏನದು ಅರ್ಥ ನೋಡೋಣ. ಹ ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ ಆತನು ಪರ. ಒಳ್ಳೆ ಮನಸ್ಸಾಕ್ಷಿ ಬೇಕೆಂತ ಯಾರತ್ರ ವಿಜ್ಞಾಪನೆ ಮಾಡೋದು? ದೇವ್ರ ಹತ್ರ ಮಾಡೋದು, ಕೇಳ್ಕೊಳೋದು ಅಂತ ಹೇಳ್ತಾರೆ. ಹಂಗಾರೆ ಏನಂದ್ರೆ ವಾಟರ್ ಬ್ಯಾಪ್ಟಿಸಮ್ ಅಂತಾನೆ ಏನಂದ್ರೆ ಇಟ್ ಈಸ್ ನಾಟ್ ಫಾರ್ ದ ರೆಮಿಷನ್ ಆಫ್ ಸಿನ್ಸ್ ಅದರ ಇಟ್ ಈಸ್ ಫಾರ್ ವಾಟ್ ಅಂತ ಕೇಳ್ದ ಅಂದ್ರೆ ಆಸ್ಕಿಂಗ್ ಟುವರ್ಡ್ಸ್ ಗಾಡ್ ಫಾರ್ ಎ ಗುಡ್ ಕಾನ್ಷಿಯನ್ಸ್. ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವ್ರ ಏನ್ ಮಾಡೋದಂತೆ ಅಲ್ಲಿ ಕೇಳೋದು. ಏನಪ್ಪ ಮನಸ್ಸಾಕ್ಷಿ? ದೇವ್ ನಮ್ಗೆ ಇಲ್ಲ ಇಷ್ಟೆಲ್ಲ ಕೃಪೆ ಕೊಟ್ಟು ಇಷ್ಟೆಲ್ಲ ಆಶೀರ್ವಾದ ಕೊಟ್ಟು ಪಾಪಗಳಾಗಿರೋ ನಮ್ಮನ್ನ ವಿಮೋಚಿಸಿದರೆ, ಎಲ್ಲ ವಿಮೋಚಿಸ್ತಾರೆ, ಮರಣದಿಂದ ವಿಮೋಚಿಸಿದರೆ, ಅನ್ಯ ಜನಗಳ ನಮ್ಮನ್ನ ಕಸದಂತೆ ಹೊಲದಂತೆ ಬಿದ್ದಿರಂತ ನಮ್ಮನ್ನ ಎಂತ ನಮ್ಮನ್ನ ಏನ್ ಮಾಡಿರಿ ಇವಾಗ ಶುದ್ಧ ಮಾಡಿ ಕ್ರಿಸ್ತ ಯೇಸು ರಕ್ತದ ನಮ್ಗೆ ಕೃಪೆ ಕೊಟ್ಟು ಇನ್ನೊಂದು ಜೀವಿತ ಕೊಟ್ಟರೆ ಅದಕ್ಕೆ ದೇವರು ಇಷ್ಟೆಲ್ಲ ನನಗೆ ಕೃಪೆ ಮಾಡಿದ್ಯಾ, ನಾನು ಹಿಂಗೆ ಏನ್ ಮಾಡಿದರೆ, ನಾನು ಹಿಂಗೆ ಏನ್ ಮಾಡೋದು ಕಮ್ಮಿನೇ, ಅದಕ್ಕೆ ನಾನೇನ್ ಮಾಡ್ತೀನಿ ನಿನ್ನ ಚಿತ್ತನ ನೆರವೇರಿಸೋದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಲೋಕದಲ್ಲಿ ಬರ್ತೀನಿ. ಯೇಸು ಕ್ರಿಸ್ತು ಯಾವ ತರ ನಿನ್ನ ಚಿತ್ತ ನೆರವೇರಿಸೋದಕ್ಕೋಸ್ಕರ ಸಂಪೂರ್ಣವಾಗಿ ಲೋಕದಲ್ಲಿ ಮುಳುಗೋಗಿ ಮರಣ ಹೊಂದಿ ತ್ಯಾಗ ಮತ್ತೆ ಜೀವನ ನಡೆಸಿದ್ರು, ಇದೇ ತರ ನಾನೇನ್ ಮಾಡ್ತೇನೆ ನಿನ್ನ ಒಂದು ಮರಣದಲ್ಲಿ ನಿನ್ನ ಮಗನ ಅವ್ರ ಮರಣದಲ್ಲಿ ಮಾಡ್ತೇನೆ ಮುಳುಗ್ತೀನಿ ಅಂತ ಮಾಡೋದು ನೋಡ್ಸೋದೆ. ಒಳ್ಳೆ ಮನಸ್ಸಾಕ್ಷಿ ಬೇಕಿರೋದು ಯಾತ ಕೇಳೋದು ದೇವ್ರತ ಕೇಳೋದು ಅಲ್ದ್ರ ಅದೇ ನೋಡ್ಬೇಕಾರೆ ಏನ್ರಿ ವಾಟರ್ ಬ್ಯಾಪ್ಟಿಸಮ್ ಅಂತಂದ್ಬಿಟ್ಟು ಒಂದು ಸಿಂಬಲ್ ಇದೆ ಗೊತ್ತಾ. ಏನ್ ಮಾಡ್ತಾರೆ ನೀರಲ್ಲಿ ನಿಂತ್ಕೊಂಡು ಹಂಗೆ ಮುಳುಗೋಗ್ಬಿಡಲ್ಲ ಮುಂದಕ್ಕೆ, ಅಥವಾ ಹಂಗೆ ಕೆಡೆ ಕುಂಡಿಸ್ಬಿಡಲ್ಲ, ಹಿಂದಕ್ಕೆ ಏನ್ ಮಾಡ್ತಾರೆ ಮುಳುಗ್ಸ್ತಾರೆ. ಹಿಂದಕ್ಕೆ ಮುಳುಗ್ಸ್ ಏನೋ ನೀರಲ್ಲಿ ಯಾರೋ ಮುಂದೆ ಬೇಕಾದ್ರೆ ಬಿದ್ರೆ ಎದ್ದು ಬರ್ಬೋದು, ಹಿಂದಕ್ಕೆ ಬಿದ್ರೆ ಎದ್ದು ಬರೋದು ತುಂಬಾ ಕಷ್ಟ. ಇನ್ನೊಬ್ರು ಸಪೋರ್ಟ್ ಮಾಡಿದ್ರೆ ಇದ್ರೆ ಅದೇನಪ್ಪ ನೋಡ್ಸ ಅಂತಂದ್ರೆ ನಾವ್ ಹಿಂದಕ್ಕೆ ಬಿದ್ದದೇನಂತಂದ್ರೆ ನಾವು ಲೋಕಕ್ಕೆ ಏನ್ ಮಾಡ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ. ಇನ್ಮೇಲೆ ನೂತನ ಸೃಷ್ಟಿಯಾಗಿ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ಏನ್ ಮಾಡ್ತೀನಿ ಕ್ರಿಸ್ತನಲ್ಲಿ ನಾನು ಬಾಳ್ ನೋಡಿಸ್ತೀನಿ ಅಂತಂದ್ಬಿಟ್ಟು ಏನ್ರಿ ವಾಟರ್ ಬ್ಯಾಪ್ಟಿಸಮ್. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರೆ ಯಾರು ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ಫಸ್ಟ್ ಮಾಡ್ಕೋ ತನ್ನ ತಾನೇ ನಿರಾಕರಿಸ್ಬೇಕು, ಶಿಲುಬೆ ಎತ್ಕೊಬೇಕು, ತನ್ನ ತಾನೇ ನಿರಾಕರಿಸ್ಬೇಕು. ನೀರಲ್ಲಿ ಏನ್ ಮಾಡ್ಕೊ ಸಂಪೂರ್ಣವಾಗನು ಇನ್ನೇ ಅವನು ಬಗ್ಬೇಕು, ತಗ್ಗಿಸ್ಕೊಳ್ಬೇಕು, ಲೋಕದಲ್ಲಿ ಏನಬೇಕು ಅವನು ಸಾಯ್ಬೇಕು. ಶಿಲುಬೆ ಎತ್ಕೊಂಡು ಕ್ರಿಸ್ತನ್ಗೋಸ್ಕರ ಜವಾಬ್ದಾರಿಗಳು ಕಷ್ಟ ಸಂಕಟಗಳೆಲ್ಲ ತಗೊಂಡು ಮರಣದವ್ರಿಗೆ ಏನಾಗಬೇಕು ಅತನ ಹಿಂಬಾಲಿಸ್ಬೇಕು. ಅದಕ್ಕೆ ಚರ್ಚ್ ಅಂತ ಪಾಠ ಗ್ಯಾಪ್ ಇಟ್ಕೊಂಡಿದ್ದೀರಾ. ಸಭೆ ಆದ್ರೆ ಯಾರು ನಿಜವಾದ ಸಭೆ ಅಂತಂದ್ರೆ ಏನ್ರಿ ಲೋಕದಲ್ಲಿ ವಿಶ್ವಾಸಿಗಳೆಲ್ಲ ಸಭೆ ಅಲ್ಲ, ಯಾರು ಯೇಸು ನಂಬಿ ಏನ್ರಿ ಮರಣದವರೆಗೂ ಕೊನೆಯವರೆಗೂ ದೇವ್ರಿಗೆ ಏನಾಗಿರ್ತಾರೆ ನಂಬಿಕಸ್ತಾಗಿರ್ತಾರೋ ಅವರೇ ಏನ್ರಿ ನಿಜವಾದ ದೇವರ ಸಭೆ. ಅದರ ಕಾಲ್ಡ್ ಚೂಸನ್ ಅಂಡ್ ಫೇತ್ಫುಲ್ ಅದರ ಅದಕ್ಕೆ ಸಭೆಯಲ್ಲಿ ಅಂತ ನಾವೇನ್ ನೋಡಿದ್ರಿ ಮೂರು ಬಂದು ಡಿವಿಷನ್ಸ್ ಇದೆ, ಬಿಲೀವರ್ಸ್ ಫಾಲೋವರ್ಸ್. ಫಾಲೋವರ್ಸ್ ಅಲ್ಲಿ ಎರಡು ಕ್ಯಾಟಗರಿ, 144,000 ಗ್ರೇಟ್ ಮಲ್ಟಿಟ್ಯೂಡ್. ಅದರ ಅದು ನೋಡ್ಬೇಕ್ರೆ ನಿಜವಾದ ಒಂದು ವಾಟರ್ ಬ್ಯಾಪ್ಟಿಸಮ್ ಅಂದ್ರೆ ಸಿಂಬಲ್ ಅನ್ನ ಅರ್ಥ ಏನಂತಂದ್ರೆ ಇಮರ್ಸಿಂಗ್ ಅವರ್ ಸೆಲ್ಫ್ ಇನ್ ದ ಡೆತ್ ಆಫ್ ಕ್ರೈಸ್ಟ್. ಯಾರು ಲೋಕಕ್ಕೆ ಸತ್ತಿ ಕ್ರಿಸ್ತನಲ್ಲಿ ಜೀವಂತವಾಗಿದ್ದು ಕ್ರಿಸ್ತನ್ ತರ ಒಂದು ಜೀವಿತ ನಡೆಸ್ತಾರೋ ಅವ್ರ ಏನ್ರಿ ಚಿಕ್ಕ ಹಿಂಡಿಗೆ ಪರಿ ಒಂದು ಪಾಲಾಗೋದು. ಅದಕ್ಕೋಸ್ಕರನೇ ತೊಗೊಂಡಂತ ಸಿಂಬಲ್ ಏನಪ್ಪ ಅಂತಂದ್ರೆ ವಾಟರ್ ಬ್ಯಾಪ್ಟಿಸಮ್. ಇದೇ ದೀಕ್ಷೆ ಸ್ಥಾನ ನಿಜವಾದ ಅರ್ಥ. ಅದಕ್ಕೆ ಅಪೋಸ್ಟಲ್ ಫಾಲೋ ಎಫೆಸಸ್ ಸಭೆಗೆ ಹೋಗ್ತಾರೆ. ಎಫೆಸಸ್ ಸಭೆಗೆ ಹೋದ ಅಂತಂದ್ರೆ ಅಲ್ಲಿ ಅನೇಕ ಜನಗಳು ದೀಕ್ಷೆ ತೊಗೊಂಡಿರ್ತಾರೆ. ದೀಕ್ಷೆ ತೊಗೊಂಡಿದ್ರು ಅವ್ರಿಗಿನ್ನ ಪವಿತ್ರ ಆತ್ಮನೇ ಬಂದಿರಲ್ಲ. ಅದಕ್ಕೆ ಕೇಳ್ತಾರೆ ಏನಪ್ಪ ನಿಮ್ಗೆ ಪವಿತ್ರ ಆತ್ಮ ಬಂತ ಅಂತ ಕೇಳ್ತಾರೆ. ಏನ್ ಸರ್ ಪವಿತ್ರ ಆತ್ಮ ಅಂದ್ರೆ ಏನ್ ಕೇಳ್ತಾರೆ. ಏನಪ್ಪ ಹಿಂಗ್ ಹೇಳ್ತಿದ್ರೆ ಪವಿತ್ರ ಆತ್ಮ ಅಂದ್ರೆ ನಿಮ್ಗೆ ಗೊತ್ತಿಲ್ವಾ? ಇಲ್ಲ ನಮ್ಗೆ ಗೊತ್ತಿಲ್ಲ. ಯಾಕೆ ನೀವು ಯಾವ ಬ್ಯಾಪ್ಟಿಸಮ್ ತೊಗೊಂಡ್ರಿ ಅಂತ ಕೇಳ್ತಾರೆ. ಇಲ್ಲ ನಾನು ಯೋಹಾನ ಸ್ನಾನಿಕನ ಯೋಹಾನನ್ ಕೊಟ್ಟಂತ ಬ್ಯಾಪ್ಟಿಸಮ್ ತೊಗೊಂಡ್ರಿ ಅಂತ ಹೇಳ್ತಾರೆ. ಏನು ವಾಟರ್ ಬ್ಯಾಪ್ಟಿಸಮ್ ಅದು? ಸ್ನಾನಿಕನ ಯೋಹಾನ ನೀರಿನ ದೀಕ್ಷಾ ಸ್ನಾನ ಕೊಟ್ಟರು ಕರೆಕ್ಟ್. ಅವ್ರು ಕೊಟ್ಟಿದ್ದು ಏನಕ್ಕೆ? ಮಾನಸಾಂತರ ಹೊಂದೋದಕ್ಕೆ ದೀಕ್ಷಾ ಸ್ನಾನ ಕೊಟ್ರು. ಆದ್ರೆ ಆ ದೀಕ್ಷಾ ಸ್ನಾನ ಏನಾಗೋದಿಲ್ಲ, ಅವಾಗ ನಿಮ್ಗೆ ವರ್ಕೌಟ್ ಆಗೋದಿಲ್ಲ. ನೀವು ಕ್ರಿಸ್ತನ ಮರಣದಲ್ಲಿ ನೀವು ಏನ್ ಮಾಡ್ಕೋ, ಕ್ರಿಸ್ತನ ಹೆಸರಲ್ಲಿ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದಕ್ಕೆ ಕ್ರಿಸ್ತನಲ್ಲಿ ಸೇರೋದಕ್ಕೆ ಏನ್ ಮಾಡ್ಕೋ ದೀಕ್ಷಾ ಸ್ನಾನ ತೊಗೊಬೇಕು ಅಂದ್ಬಿಟ್ಟು ಮತ್ತೊಂದ್ಸತಿ ಕರೆಕ್ಟ್ ಆಗಿ ನೀರಲ್ಲಿ ದೀಕ್ಷಾ ಸ್ನಾನ ಏನ್ ಮಾಡ್ತಾರೆ ಅವ್ರಿಗೆ ಅವ್ರು ಕೊಡ್ತಾರೆ. ಬೇಕಾದ್ರೆ ವಚನ ಓದನ, ಅಪೊಸ್ತಲ ಕೃತ್ಯಗಳು 19:1-5 ನಿಧಾನವಾಗಿ ಓದ್ಕೊಂಬನಿ. ನಿರ್ಮಾನಿಸ್ಟು ಓದಿ. ಆ ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನು ನಾವು ಕೇಳಲಿಲ್ಲ ಅಂದರು. ಅವನು ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲ್ ಏನ್ ಹೇಳ್ತಾರೆ, ಏನಪ್ಪ ಪವಿತ್ರಾತ್ಮ ಹೊಂದಿದ್ರ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇವ್ರು ತೊಗೊಂಡಿರೋ ಬ್ಯಾಪ್ಟಿಸಮ್ ಎಂತ ಬ್ಯಾಪ್ಟಿಸಮ್?
ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್. ಯೋಹಾನ ಹೇಳಿರಂತ ಮಾನಸಾಂತರ ಹೊಂದೋದಿಕ್ಕೆ ತೊಂದ ಬ್ಯಾಪ್ಟಿಸಮ್. ಯಾರು ತೊಂದಿರೋದು? ಎಫೆಸ ಸಭೆಯಲ್ಲಿರಂತ ಸಹೋದರಗಳು, ಅನ್ಯ ಜನಾಂಗದವರು. ಈ ಅನ್ಯ ಜನಾಂಗದವರು ಏನಂತಾರೆ, ಮಾನಸಾಂತರ ಹೊಂದೋದಿಕ್ಕೆ ನೀರಲ್ಲಿ ದೀಕ್ಷಾ ಸ್ಥಾನ ತೊಂದ್ರೆ ಇವ್ರಿಗೆ ಅನ್ವಯಿಸ್ತದ? ಅನ್ವಯಿಸಿದೆ ಇಲ್ಲ. ಅದಕ್ಕೆ ಏನಾಗಿಲ್ಲ ಇವ್ರಿಗಿನ್ನ ಪವಿತ್ರಾತ್ಮನ ಒಂದು ವರ ಏನಾಗಿಲ್ಲ ಇನ್ನ ಅವ್ರಿಗೆ ಬರ್ಲಿಲ್ಲ. ಅದಕ್ಕೆ ನೋಡ್ಬೇಕು, ಇವತ್ತು ಕೂಡ ಎಷ್ಟೋ ಜನ ಕ್ರೈಸ್ತವ್ರಗಳಿಗೆ ಬ್ಯಾಪ್ಟಿಸಮ್ ಅಂತ ಅರ್ಥನೇ ಗೊತ್ತಿಲ್ದ್ರ ನೀರಲ್ಲಿ ಏನ್ ಮಾಡ್ತಾರೆ, ಮುಳುಗ್ತಾರೆ ನೋಡಿರ್ತೀನಿ. ಯಾಕಪ್ಪ ಅಂದ್ರೆ ಇನ್ನ ಒಂದು ಹೋಲಿ ಸ್ಪಿರಿಟ್ ಅದು ಇದೇ ಇಲ್ಲ ಅಂತಂದ್ರೆ, ಯಾಕೆ ಅಂದ್ರೆ ಪ್ರಾಪರ್ ಆಗಿ ಅರ್ಥ ಗೊತ್ತಿಲ್ದ್ರ ದೀಕ್ಷೆ ತಗೊಂಡು ಏನ್ ಪ್ರಯೋಜನ ಅಲ್ವರ? ಅದೇ ನೋಡ್ಬೇಕ್ರೆ ಪ್ರಾಪರ್ ಆಗಿ ಅಂತ ಅಗ್ರಿಮೆಂಟ್ ಅಲ್ಲಿ ಏನಬೇಕು ಇವಾಗ ಅಲ್ಲಿ ಸೇರ್ಕೊಬೇಕು ಅಲ್ವರ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸರಿಯಾಗಿ ಓದಿಲ್ದ್ರ ನಾವು ಸುಮ್ನೆ ಏನೋ ಸೈನ್ ಮಾಡ್ಬಿಡ್ತೀವಿ ಅಂದ್ರೆ ಅಗ್ರಿಮೆಂಟ್ ಏನ್ ಮಾಡ್ದಂಗಲ್ಲ, ನಾವು ಪಾಲ್ಗಾರಾಗೋದಿಕ್ ಸಾಧ್ಯ ಇಲ್ಲ. ಅದಕ್ಕೆ ಓದಿಸ್ತ ಮುಂದಕ್ಕೆ ಓದಿ. ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಮುಂದೆ ಬರ್ಬೇಕಂತ ಯೇಸು ಕ್ರಿಸ್ತನ ನಂಬಬೇಕು ಅಂತಂದ್ಬಿಟ್ಟು ಅವ್ರು ಹೇಳಿದ್ರು. ಕರೆಕ್ಟ್, ಅಷ್ಟಿಗೆ ಅಲ್ವಲ್ಲ, ಮುಂದೆ ಕೇಳ್ತಾರೆ ನೋಡಿ ನೆಕ್ಸ್ಟ್. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ನೋಡ್ರ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಮಾಡ್ತಾರೆ, ಬಾಪ್ಟಿಸಮ್ ತಗೋತಾರೆ ಯಾರ ಹೆಸರಲ್ಲಿ? ಕರ್ತನಾಗಿರಂತ ಯೇಸುವಿನ ಹೆಸರಲ್ಲಿ. ಯಾಕೆ ಯೇಸು ಕ್ರಿಸ್ತ ಹೆಸರು ತಗೋಬೇಕು? ಯೇಸು ಕ್ರಿಸ್ತ ಏನ್ ಹೇಳಿದ್ದು? ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರ್ಬಿಟ್ಟು ಏನ್ ಮಾಡಿ ನೀವು ಯಾರ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡಿ? ತಂದೆ ಮಗ ಏನ್ ಮಾಡಿ ನೀವು ದೀಕ್ಷಾ ಸ್ಥಾನ ಕೊಡಿ ಅಂತಂದ್ರೆ, ಅದ್ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂತಂದ್ರೆ ಏನಪ್ಪ ಅಂದ್ರೆ ಇಮರ್ಷನ್ ಇನ್ ಟು ಡೆತ್ ಆಫ್ ಕ್ರೈಸ್ಟ್. ಅದ್ರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಎಲ್ಲಾ ಬೈಬಲ್ ನೋಡ್ಬೇಕ್ರೆ ಎಲ್ಲಾ ಅಪೋಸ್ಟಲ್ಸ್ ಎಲ್ಲ ಬ್ಯಾಪ್ಟಿಸಮ್ ಕೊಟ್ಟಿದ್ದೆಲ್ಲ ಯಾರ ಹೆಸರಲ್ಲಿ ಅಂದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿದವರು ಅವ್ರು ಬ್ಯಾಪ್ಟಿಸಮ್ ನ ಕೊಟ್ರು. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ಥಾನ ಏನರ್ಥ ಏನ್ರಿ? ನೇಮ್ ಆಫ್ ದ ಫಾದರ್, ನೇಮ್ ಆಫ್ ದ ಸನ್, ನೇಮ್ ಆಫ್ ದ ಹೋಲಿ ಗೋಸ್ಟ್ ಅಂತ ಹೇಳ್ತಾರೆ. ಹೋಲಿ ಸ್ಪಿರಿಟ್, ನೇಮ್ ಆಫ್ ದ ಫಾದರ್ ಏನೇನ್ರಿ? ತಂದೆ ಆದ ದೇವರು. ಅದರ ಮಗನ ಒಂದು ಹೆಸರಲ್ಲಿ ಅಂತಾನೇನ್ರಿ? ಯೇಸು ಕ್ರಿಸ್ತನ ಹೆಸರಲ್ಲಿ, ಪವಿತ್ರಾತ್ಮನ ಹೆಸರಲ್ಲಿ ಅಂತಾನೇನ್ರಿ? ಹೋಲಿ ಸ್ಪಿರಿಟ್. ಅದರ ಇವ್ರ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡು ಅಂದ್ರೆ ಏನರ್ಥ? ಹೆಸರು ಅಂದ್ರೆ ಏನು ಬೈಬಲಲ್ಲಿ ನೋಡಿ, ಇವಾಗ ಬೈಬಲ್ನಲ್ಲಿ ಹೆಸರು ಅಂತಂದ್ರೆ ಅರ್ಥ ಇದೆ. ಆಕ್ಚುಲಿ ನಾವು ಸಭೆ ಅಂತ ಕ್ಲಾಸ್ ನೋಡಲ್ಲ, ಬೈಬಲ್ನಲ್ಲಿ ಹಳೆ ಕಾಲದಲ್ಲಿ ಒಂದು ಹೆಸರು ಇಡ್ಬೇಕಾದ್ರೆ ಎಲ್ಲದಕ್ಕೂ ಅರ್ಥಗಳಿತ್ತು. ಅಂದ್ರೆ ಇವ್ರ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡೋ ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಹೆಸರು ಅಂತದೇನು? ಹೆಸರು ಅಂತಂದ್ರೆ ಸ್ಪೆಲ್ಲಿಂಗ್ ಅಲ್ಲ. ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಹೇಳ್ತೀರಿ, ರಾಜು ಇಸ್ ನಾಟ್ ಗುಡ್, ಅದೇನರ್ಥ? ರಾಜು ಒಳ್ಳೆಯವನಲ್ಲ, ರಾಜು ಸರಿ ಇಲ್ಲ ಅನ್ನೋದು ಏನರ್ಥ? ರಾಜು ಸರಿ ಇಲ್ಲ ಏನರ್ಥ ಹೇಳ್ರಿ ನೀವೇ? ನಡತೆ ಸರಿ ಇಲ್ಲ ಅಂತ ಅಷ್ಟೇ ಹೊರತು ಅವ್ರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಲ್ಲ. ಆರ್ ಎ ಜೆ ಯು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಪ್ಪ ಅಂತ ಹೇಳ್ತಾರೆ ಯಾರಾದ್ರ? ರಾಜು ಸರಿ ಇಲ್ಲ ಏನರ್ಥ? ಅವ್ರ ನಡತೆ ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ. ಅದೇ ತರ ರಾಜು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅರ್ಥ. ಅಲ್ವರ ಅದೇ ನೋಡ್ಬೇಕ್ರೆ ಏನ್ರಿ ಇದು ಏನರ್ಥ? ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಲ್ಲ, ಇದೇನರ್ಥ ಅಂತಂದ್ರೆ ಏನರ್ಥ? ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರದು. ಅದಕ್ಕೆ ಏನ್ರಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಡು ಅಂತ ಏನ್ ಗೊತ್ತ ಮೀನಿಂಗು? ತಂದೆ ಅಂದ್ರೆ ಯಾರು, ಮಗ ಅಂದ್ರೆ ಯಾರು, ಹೋಲಿ ಸ್ಪಿರಿಟ್ ಅಂದ್ರೆ ಏನು? ಇವ್ರ ಕ್ಯಾರೆಕ್ಟರ್ಲಿ ಸಂಪೂರ್ಣವಾಗಿ ಏನ್ ಮಾಡಿ ಒಬ್ಬರನ್ನ ನೀವು ಮುಳುಗಿಸ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡಿ ನೀವು ಕ್ಲೀನ್ ಆಗಿ ಹೋಗ್ಬಿಟ್ಟು ಒಬ್ಬರನ್ನ ಲೋಕದ ಕಟ್ಟ ಕಡೆಗೆ ಹೋಗ್ಬಿಟ್ಟು ಶಿಷ್ಯನರಾಗಿ ಮಾಡಿ ಅಂತ ಹೇಳ್ತಾರೆ. ಯಾರ ಶಿಷ್ಯನರು? ಯಾರ ಶಿಷ್ಯನರಾಗಿ ಮಾಡ್ಬೇಕು? ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾಡ್ಬೇಕು, ಮನುಷ್ಯನ ಶಿಷ್ಯನರಲ್ಲ. ಏನಂತಾರೆ ಇವತ್ತೆಲ್ಲ ಏನಾಗ್ಬಿಟ್ಟಾರೆ ಅಂದ್ರೆ ಎಲ್ಲ ಮನುಷ್ಯರಿಂದ ಓಡಕ್ ಶುರು ಮಾಡ್ಬಿಟ್ಟಾರೆ. ಅದರ ಸಭೆಯಲ್ಲಿ ಯಾರೋ ಒಬ್ರು ಇರ್ತಾರೆ ಲೀಡರು, ಅದರ ಪಾಸ್ಟ್ಗಳು ಫಾದರ್ಗಳು, ಅದರ ಇಲ್ಲಿ ಎಲ್ಡರ್ಗಳು ಇರ್ತಾರೆ, ಇವರಿಂದ ನಡೆಯೋರೇ ಆಗ್ಬಿಟ್ರೆ ಹೊರತು ದೇವರಿಂದ ನಡೆಯುವಂತ ಯಾರು ಏನಾಗಿಲ್ಲ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ದೇವ್ರ ಮೇಲೆ ಫಸ್ಟ್ ಆಫ್ ಆಲ್ ಏನಾಗಿಲ್ಲ, ಭಯ ಭಕ್ತಿನಿಲ್ಲ. ದೇವರಂದ್ರೆ ಯಾರು, ಅವ್ರ ಗುಣಗಳನ್ನ ಏನು, ಅದರ ಯೇಸು ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ಏನೇನೋ, ಪವಿತ್ರಾತ್ಮನ ಅರ್ಥ ಏನೋ, ಅದ್ರ ಗುಣಲಕ್ಷಣಗಳನ್ನ ಏನೋ, ಪವಿತ್ರಾತ್ಮನ ಒಂದು ವರಗಳು, ಪವಿತ್ರಾತ್ಮನ ಫಲಗಳನ್ನ ಏನೋ ಅಂತಂದ್ಬಿಟ್ಟು ಇವ ಅರ್ಥ ಏನಾಗಿಲ್ಲ ಅಲ್ಲಿ. ಅದು ಗೊತ್ತಿಲ್ದ್ರ ಯಾರಲ್ಲಿ ಮುಳುಗ್ತಾವ್ರಿ ಇವತ್ತು? ಏನ ಮನುಷ್ಯರಲ್ಲಿ ಮುಳುಗೋಣ, ಮನುಷ್ಯಗಳನ್ನ ಹಿಂಬಾಸ್ತಾ ಹೋಗ್ತಾವ್ರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಏನಂದ್ರೆ, ಗೋ ಅಂಡ್ ಬ್ಯಾಪ್ಟೈಸ್ ಎವ್ರಿಬಡಿ ಅಂತ ಹೇಳ್ತಾರೆ. ಬ್ಯಾಪ್ಟೈಸ್ ಅಂತ ಅಂದ್ಬೇಕಾದ್ರೆ ಗ್ರೀಕ್ ಅಲ್ಲಿ ಬರೋಂತ ವಾರ್ತೆ ಬ್ಯಾಪ್ಟಿಸೋ ಅಂತ, ಅಂದ್ರೆ ಏನೋ ಮುಳುಗಿಸ್ಬಿಡು ಅಂತ. ಏನ್ ಮುಳುಗಿಸ್ಬಿಡು ಏನರ್ಥ? ಮುಳುಗಿಸ್ಬಿಡು ಅಂದ್ರೆ ಅವನ್ನ ಸಂಪೂರ್ಣವಾಗಿ ಏನ್ ಮಾಡ ನೀನು ಮುಳುಗಿಸ್ಬಿಡು ಅಂತ ಹೇಳ್ತಾರೆ. ಅದ್ರ ಅದ್ ಹೇಳ್ತಾರೆ ಗೊತ್ತಾ,
ಏನಪ್ಪ ಮೂರತ್ತು ಮೊಬೈಲ್ ಅಲ್ಲಿ ಮುಳುಗಿರ್ತೀಯ ಏನ್ ಅರ್ಥ ಮೊಬೈಲ್ ಮುಳುಗಿರ್ತೀನಿ ಮೊಬೈಲ್ ಮುಳುಗಕ್ಕಾಯ್ತದ ಏನು ಸ್ವಿಮ್ಮಿಂಗ್ ಪೂಲ ಮುಳುಗಕ್ಕೆ ಮೊಬೈಲ್ ಮುಳುಗೋದನ್ನ ಏನ್ ಅರ್ಥ ಹಂಗಾರೆ ಹಾ ಅದ್ರಲ್ಲೇ ಇರೋದು ಮುರತ್ತು ಅದ್ರಲ್ಲೇ ಏನ್ ಮಾಡ್ತಾ ಇರೋದು ಕಳೆನ ಸ್ಪೆಂಡ್ ಮಾಡ್ತಾ ಇರೋದು ಇದೇ ತರ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಸುವಾರ್ತೆನ್ ಸರ್ ಬಿಟ್ಟು ಕ್ರಿಸ್ತನಲ್ಲಿ ಮುಳುಗಿಸಿದ ಏನ್ ಮೀನಿಂಗು ಏನ್ ಮೀನಿಂಗು ಕ್ರಿಸ್ತನ ಗುಣಲಕ್ಷಣಗಳು ಏನ್ ಮಾಡಿ ನೀವು ನೀವು ಮುಳುಗಿಸಿ ಅನ್ಬಿಟ್ಟು ಅದರ ಇವತ್ತು ಎಲ್ಲಿ ಯೋಚನೆ ಮಾಡಿದ್ರಿ ಎಷ್ಟು ಜನ ಕ್ರೈಸ್ತವ್ರ ಕೈ ಎತ್ಬಿಟ್ಟು ಇನ್ಮೇಲೆ ನಾನ್ ಬಾಳ್ತಾ ಇಲ್ಲ ನನ್ನಲ್ಲಿ ಕ್ರಿಸ್ತನ ಬಾಳ್ತಾ ಎಷ್ಟು ಜನ ಧೈರ್ಯವಾಗಿ ಹೇಳ್ತಾರೆ ಯೋಚನೆ ಮಾಡಿದ್ರಿ ಅದರ ಹೇಳಕ್ಕಿದ್ಯಾ ಏನ್ ಮಾಡ್ತಾ ಇದ್ರಿ ಕ್ರಿಸ್ತನ್ಗೋಸ್ಕರ ನಾವೇನ್ ಮಾಡ್ತಾರೆ ಕ್ರಿಸ್ತನ ಮಾಡದಲ್ಲಿ ಪಾಲ್ಗೊಳ್ತೀರಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಾವ್ ಏನ್ ತೊಗೊಂಡಿದ್ವಿ ಜವಾಬ್ದಾರಿ ಏನು ಇಲ್ಲ ರಿಸ್ಕು ಅದರ ಸುಮ್ನೆ ಬೆಳಿಗ್ಗೆ ಎದ್ದೋದು ಕೆಲ್ಸಕ್ಕೆ ಹೋಗೋದು ಸಾಯಂಕಾಲ ಬರೋದು ಮನೇಲಿ ಇರೋದು ಊಟ ಮಾಡಿತಾ ತಿನ್ಬಿಟ್ಟು ಜಾಲಿಯಾಗಿ ಮಲ್ಕೊಂಬಿಡೋದು ಸಂಡೇ ಸಂಡೇ ಕರೆಕ್ಟ್ ಆಗಿ ಬೈಬಲ್ ಇಟ್ಕೊಂಡ್ಬಿಟ್ಟು ಹೋಗಿ 2 ಗಂಟೆ 2 ಅವರ್ ಸಭೆಗೆ ಬಂದ್ಬಿಟ್ರೆ ಮುಗ್ದೋಯ್ತಪ್ಪ ಕ್ರಿಸ್ತನ್ ಜೀವಿತ ಇವೆಲ್ಲ ಮಾಡ್ಬಿಟ್ಟು ಪರಲೋಕದಲ್ಲಿ ದೇವ್ರು ನಮ್ಗೆ ಸಿಂಹಾಸನ ಕೊಡ್ತಾರ ಯೋಚನೆ ಮಾಡ್ರಿ ಅಂತೀನಿ ಯಾವಾಗಾರ ಇದೇ ತರ ಯೇಸು ಕ್ರಿಸ್ತ ಮಾಡಿದ್ರ ಇದೇ ತರ ಅಪೋಸ್ತಲರು ಎಲ್ಲ ಮಾಡಿದ್ರ ಎಲ್ಲಾ ದೇವ್ರ ಭಕ್ತರು ಎಲ್ಲ ಹಿಸ್ಟ್ರಿಯಲ್ಲಿ ಚರ್ಚ್ ಹಿಸ್ಟ್ರಿಯಲ್ಲಿ ಎಲ್ಲ ಇಷ್ಟನ ಮಾಡಿದ್ದು ಅಂದ್ರೆ ಕ್ರಿಸ್ತನ ಗುಣದಲ್ಲಿ ಯಾವಾಗ ಬೆಳೆಯೋದ್ ನಾವು ಅದರ ಕ್ರಿಸ್ತನ ಗುಣದಲ್ಲಿ ಬೆಳಿಬೇಕು ನಾವು ಅದರ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಹೆಂಗ್ ಬಾಳಿದ್ರು ಇದೇ ತರ ಬಾಳದೆ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟರ್ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಅಂದ್ರೆ ಏನು ಅಂದ್ರೆ ಸುಮ್ನೆ ನೀರಲ್ಲಿ ಮುಳುಗೋದಲ್ಲ ಯಾರಲ್ಲಿ ಮುಳುಗ್ಬೇಕು ಕ್ರಿಸ್ತನ ಮುಳುಗ್ಬೇಕು ಕ್ರಿಸ್ತನ ಮುಳುಗದೆ ಪ್ರಾಪರ್ ಆಗಿರೋಂತ ಬ್ಯಾಪ್ಟಿಸಮ್ ಅದರ ಏನಿಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ರಲ್ಲ ಇಷ್ಟೊಂದು ಕ್ಲಾಸ್ ಕೇಳ್ತಾ ಜನಗಳು ಯಾರಾದ್ರು ಹೆಂಗೆ ಕೇಳ್ತಾರೋ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಜನ ಗಂಭೀರವಾಗಿ ಕೂತ್ಕೊಂಡು ಕೇಳ್ತಾ ಇದ್ರು ಯೋಚನೆ ಮಾಡಿರ್ತೀನಿ ಎಷ್ಟು ಜನ ಸಿಸ್ಟರ್ಸ್ಗಳು ತಲೆ ಮೇಲೆ ಮುಸ್ಕ ಹಾಕೊಂಡು ಗಂಭೀರವಾಗಿ ಬೈಬಲ್ ಇಟ್ಕೊಂಡು ಮುಂದೆ ಕೂತಿದ್ದೀರಾ ಎಷ್ಟು ಜನ ಸಹೋದರಗಳು ಅದರ ಗೌರವದಿಂದ ದೇವ್ರ ವಾಕ್ಯನ ಬೈಬಲ್ ತೆಗೆದು ಎಷ್ಟು ಜನ ಓದ್ತಾ ಇದ್ದೀರಾ ಅದರ ದೇವ್ರು ಇವ್ರು ನೋಡ್ತಾರ ಇಲ್ವಾ ಇವೆಲ್ಲ ಗಮನಿಸ್ತಾರೆ ಕರ್ತನೆ ಪ್ರೀತಿ ಅಂತ ಸದಸ್ಯರುಗಳೇ ನಾವು ಚಿಕ್ಕ ಹಿಂಡಲು ಒಬ್ಬರಾಗಿರ್ಬೇಕಂದ್ರೆ ಯಾವ್ದು ಭಯ ಪಡ್ತಿರೋ ಇಲ್ಲ ದೇವ್ರ ವಾಕ್ಯಕ್ಕೆ ಏನಾಗ್ಬೇಕು ನಾವು ಭಯ ಪಡ್ಬೇಕು ದೇವ್ರ ಅಂತವ್ರನ್ನ ಎದುರು ನೋಡ್ತಾ ಇರೋದು ಯೇಸು ಕ್ರಿಸ್ತ ಎಂತಂದ್ರು ಈಗೋ ದೇವ್ರೇ ನಿನ್ ಚಿತ್ತ ನೆರವೇರ್ಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಅದರ ನಿನ್ ಚಿತ್ತ ನೆರವೇರ್ಸೋದು ಏನ್ರಿ ನನ್ನ ಸಂತೋಷ ಅಂದ್ಬಿಟ್ಟು ಅದರ ಈ ತರ ಒಂದು ಮನೋಭಾವ ಯಾರಿಗಿರ್ಬೇಕು ನಮಗಿರ್ಬೇಕು ಅಂದ್ರೆ ಎಷ್ಟೇ ಕಷ್ಟದಲ್ಲಿ ಇರ್ಲಿ ಎಷ್ಟೇ ಸಂಕಟದಲ್ಲಿ ಇರ್ಲಿ ದೇವ್ರಿಗೆ ದೇವ್ರ ವಾಕ್ಯಕ್ಕೆ ಏನ ಬಿಡ್ಬೇಕು ದೇವ್ರ ಮಕ್ಕಳು ಸರೆಂಡರ್ ಬಿಡ್ಕೊಂಡಿದ್ದೀವಿ ಇದೇ ಬ್ಯೂಟಿಫುಲ್ ಕ್ಯಾರೆಕ್ಟರ್ ದೇವ್ರ ಎದುರು ನೋಡಂತದ್ದು ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳು ಯೇಸುಕ್ರಿಸ್ತ ಹೇಳಿದ್ದು ಲೋಕದ ಕಟ್ಟೆ ಕಡೆಗೆ ಹೋಗಿ ಏನ್ಬಿಡಿ ನೀವು ಸರಿ ಯಾಕೆ ಎಲ್ಲಾ ಕಡೆ ಸಿಕ್ಕಲ್ಲಪ್ಪ ಇಂತ ಮಕ್ಕಳು ಚಿಕ್ಕ ಹಿಂಡೆ ಎದುರ್ಬೇಡ ಚಿಕ್ಕದ ಚಿಕ್ಕ ಹಿಂಡು ಎಷ್ಟು ಇಡೀ ಲೋಕದಲ್ಲಿ ಲೆಕ್ಕ ಹಾಕೊಂಡ್ರೆ ದೇವ್ರ ಮಕ್ಕಳನ್ನು ಸಿಕ್ಕದು ಎಷ್ಟಪ್ಪ ಗುಂಪು ಅಂತಂದ್ರೆ ಜಸ್ಟ್ ಎ ಲಿಟಲ್ ಫ್ಲಾಕ್ ಇಡೀ ಲೋಕನೆಲ್ಲ ಕನ್ವರ್ಟ್ ಮಾಡೋ ಅಂತ ಜವಾಬ್ದಾರಿ ದೇವ್ರನ್ನ ನಮ್ಗೆ ನಮ್ಗೆ ಕೊಡ್ಲ ಯಾರೋ ಒಬ್ಬರನ್ನ ಸತ್ಯಕ್ಕೆ ತರ್ತೀರಿ ಅಂತಂದ್ರೆ ಒಬ್ಬನ ಕ್ರಿಸ್ತನ ಜೀವಿತಕ್ಕೆ ತರ್ತೀರಿ ಅಂತಂದ್ರೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಅವನಾಗ ಏನ್ರಿ ಕ್ರಿಶ್ಚಿಯನ್ ಆ ಕನ್ವರ್ಟ್ ಮಾಡೋದಲ್ಲ ಕ್ರೈಸ್ಟ ಕನ್ವರ್ಟ್ ಮಾಡ್ಬೇಕು ಇದಕ್ಕೆ ದೇವ್ರ ನಮ್ಗೆ ಏನ್ ಮಾಡಿದ್ರು ಸತ್ಯಕ್ಕೆ ತಂದೆ ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರಲ್ಲ ನಾನು ಯಾವ ತರ ಪ್ರಸವ ವೇದನೆ ಪಡ್ತೀನಿ ನಿಮ್ಮಲ್ಲಿ ಕ್ರಿಸ್ತನ್ ಏನಾಗ್ಲಿ ನಿಮ್ಮಲ್ಲಿ ಕ್ರಿಸ್ತನ್ ಏನಾಗ್ಲಿ ಡೆವಲಪ್ ಆಗ್ಲಿ ಅಂತ ಬಿಟ್ಟು ಏನ್ ಮಾಡ್ತೀನಿ ಒಂದು ಸ್ತ್ರೀ ಯಾವ ತರ ಪ್ರಸವ ವೇದನೆ ಪಡ್ತಾರೋ ನಾನು ಆ ತರ ಏನ್ ಮಾಡ್ತೀನಿ ಪ್ರಸವ ವೇದನೆ ಪಡ್ತೀನಿ ಅಂತಾರೆ ಒಂದ್ ತಾಯಿ ಒಂದು ಮಗು ಎತ್ಬೇಕಾದ್ರೆ ಯಾವ ತರ ಪ್ರಸವ ವೇದ ಬಿಡ್ತಾರೆ ಅದರ ಸಿಸ್ಟರ್ಸ್ ಗಳೆಲ್ಲ ಚೆನ್ನಾಗಿ ಗೊತ್ತಿರ್ತಾರಲ್ಲ ಎಷ್ಟು ಕಷ್ಟ ಎಷ್ಟು ಹಿಂಸೆ ಎಷ್ಟು ತೊಂದ್ರೆ ಎಲ್ಲವನ್ನೂ ಸಹಿಸ್ಕೊಂತಾರೆ ಏನಕ್ಕಾಗಿ ಹೇಳಿ ಆ ಮಗು ಏನಾಗ್ಲಿ ಚೆನ್ನಾಗಿ ಬರ್ಲಿ ಮಗು ಬಂದಿದ ತಕ್ಷಣ ಎಷ್ಟು ಸಂತೋಷ ಇದೇ ತರ ಪ್ರತಿಯೊಬ್ಬರಲ್ಲೂ ಈ ಆಟಿಟ್ಯೂಡ್ ಏನಾಗಿರ್ಬೇಕು ಇರ್ಬೇಕು ಅದರ ಅದಕ್ಕೆ ನೋಡ್ಬೇಕ್ರೆ ದಿಸ್ ಈಸ್ ಕ್ರಿಶ್ಚಿಯಾನಿಟಿ ಇದಕ್ಕೋಸ್ಕರನೇ ದೇವ್ರು ನಮ್ನ ಏನ್ ಮಾಡೋದು ಇವಾಗ ಸತ್ಯಕ್ಕಾಗೆ ತಂದವ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂದ ಸದಸ್ಯರುಗಳೇ ಬ್ಯಾಪ್ಟಿಸಮ್ ಅಂತ ಏನಪ್ಪ ಅಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಮಾನಸಾಂತರ ಹೊಂದೋದಕ್ಕೆಲ್ಲ ಬ್ಯಾಪ್ಟಿಸಮ್ ಅಲ್ವೇ ಅಲ್ಲ ಮಾನಸಾಂತರ ಹೊಂದಿದ್ರಿ ಅಂತ ಅಂದ್ಬಿಟ್ಟು ನಮ್ಮ ಕ್ರಿಯೆಗಳ ಮುಖಾಂತರ ನೋಡಿಸಿ ಯೇಸು ಕ್ರಿಸ್ತ ಅಮೂಲ್ಯವಂತ ರಕ್ತ ಸಾಕು ಬೈಬಲ್ ಹೇಳ್ತಾರಲ್ಲ ಯೇಸು ಕ್ರಿಸ್ತ ರಕ್ತವು ಸಕಲ ಪಾಪ ಒಂದು ಏನ್ ಮಾಡ್ತಾರೆ ತೊಳಿತಾನೆ ಒಂದನೇ ಅವನ 2ನೇ ಅಧ್ಯಾಯದಲ್ಲಿ ಅದರ ಸೊ ಕ್ರೈಸ್ಟ್ ಬ್ಲಡ್ ಸಫಿಶಿಯಂಟ್ ನಮ್ಮ ಪಾಪಗಳನ್ನ ತೊಳೆಯೋದಿಕ್ಕೆ ಇದು ಬಿಟ್ಟು ಇನ್ನೇನೋ ಏನಾಗಿಲ್ಲ ಬೇಕಾಗಿಲ್ಲ ಇದಕ್ಕೋಸ್ಕರ ನಾವು ವಾಟರ್ ಬ್ಯಾಪ್ಟಿಸಮ್ ಸಿಂಬಲೈಸ್ ಮಾಡೋ ಅವಶ್ಯಕತೆ ಇಲ್ಲ ಕ್ರಿಸ್ತನ ಮರಣದಲ್ಲಿ ನಾವು ಇಮ್ಮ ನಾನು ಮುಳುಗ್ತಾ ಇದ್ದೀನಾ ಅಂತ ನೋಡ್ಸೋದಕ್ಕೋಸ್ಕರ ಇದನ್ನ ಪ್ರಾಪರ್ ಆಗಿರೋ ಸಿಂಬಲ್ ಮಾಡೋದಿನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಬ್ರದರ್ ಹಂಗ್ರೆ ನಾನು ಕ್ರಿಸ್ತನ ಜೀವಿತದಲ್ಲಿ ಹಂಗೆ ಮುಳುಗ್ತೀನಿ ಆತರ ಮರಣದಲ್ಲಿ ಮುಳುಗ್ತೀನಿ ಸಾಕಲ್ವಾ ನೀರಲ್ಲಿ ಬ್ಯಾಪ್ಟಿಸಮ್ ತೊಗೊಳೋದು ಅವಶ್ಯಕತೆ ಇಲ್ವಾ ಅಂತಂದ್ರೆ ಅದು ಕೂಡ ಅವಶ್ಯಕತೆ ಇದೆ ಯಾಕಂತಂದ್ರೆ ಯೇಸು ಕ್ರಿಸ್ತು ಅವ್ರ ಕೂಡ ಏನ್ ಮಾಡಿದ್ರು ಮರಣದಲ್ಲಿ ಮುಳುಗಿದ್ರು ಆದ್ರೆ ಅದನ್ನ ಪ್ರಾಪರ್ ಆಗಿ ಏನ್ ಮಾಡಿದ್ರು ನೀರಲ್ಲಿ ಮುಳುಗಿ ಏನ್ ಮಾಡಿದ್ರು ಅವರು ಸಿಂಬಲ್ ಆಗಿ ನೋಡಿಸಿದ್ರು ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ ನಾವು ಕೂಡ ಈ ಸಿಂಬಲ್ನ ಪ್ರಾಪರ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ದರ ಇವಾಗ ಮದುವೆ ಮಾಡ್ಕೊಂತೀನಿ ನೋಡಿತೀನಿ ಮದುವೆ ಮಾಡ್ಕೊಬೇಕಾದ್ರೆ ಏನ್ ಮಾಡ್ತೀರಿ ಕತ್ತಿಗೆ ಏನ್ ಕಟ್ತೀರಿ ತಾಳಿ ಕಟ್ತೀರಿ ಏನಕ್ಕೆ ತಾಳಿ ಕಟ್ಬೇಕು
ಮದುವೆ ಮಾಡ್ಕೊಡಿ ಬಿಡಿ, ನಾ ಇನ್ವಿಟೇಷನ್ ಓಡಿಸಿ ಅಂದ್ರೆ ಸಾಕು ಅಂತ ಬಿಟ್ಬಿಡ್ತಾರ, ಆಯ್ತದಾ? ಅದರ ಏನ್ ಮಾಡ್ಬೇಕು ಅದಕ್ಕೆ? ಪ್ರಾಪರ್ ಆಗಿರೋಂತ ಒಂದು ಒಂದು ಏನಿದೆ ಅಲ್ಲಿ ಸಿಂಬಲ್, ಒಂದು ಪ್ರಾಪರ್ ಆಗಿರೋ ಸೂಚನೆ ಏನಾಗಿದೆ ಅಲ್ಲಿ, ಅಲ್ಲಿ ಇದೆ, ಅದನ್ನ ಏನ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಕೆಲವು ಜನ ಮಾಡ್ತಾರೆ ವೆಡ್ಡಿಂಗ್ ರಿಂಗ್ ಹಂಗ್ ಮಾಡ್ತಾರೆ ಅಲ್ಲಿ ಹಾಕೊಂತಾರೆ, ಅಂದ್ರೆ ಇದನ್ನ ಪ್ರಾಪರ್ ಆಗಿ ಮಾಡ್ಬೇಕು. ಇದನ್ ಮಾಡಿದ್ರ ನಮ್ಮ ನಾವು ಮನ್ಸಲ್ಲಿ ಊಹೆ ಮಾಡ್ಕೊಂಡು ನಾನು ಇಂಥವ್ರನ್ನ ಮದ್ವೆ ಮಾಡ್ಕೊಂಬಿಟ್ಟೆ, ನಾನು ಅಂಥವ್ರನ್ನ ಮದ್ವೆ ಮಾಡ್ಕೊಂಡ್ರೆ ನಾವು ಊಹೆ ಮಾಡ್ಕೊಂಬಿಟ್ರೆ ಮದ್ವೆ ಆಗೋಯ್ತದ? ಯೋಚನೆ ಮಾಡಿ, ಊಹೆ ಮಾಡ್ಕೊಂಡ್ರೆಲ್ಲ ಮನ್ಸಲ್ಲಿ ಥಿಂಕ್ ಮಾಡೋದು ಏನಾಗಲ್ಲ, ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ತರ ನಾನು ಕ್ರಿಶ್ಚಿಯನ್ ಆಡಿ ಮುಳುಗ್ಬಿಡಿದೀನಿ ಅಂತ ನಾವು ಊಹೆ ಮಾಡ್ಕೊಂಡು ಇದ್ದ ಅಂತಂದ್ರೆ ನಮಗಿಂತ ಮೋಸವಾದ ಜನಗಳು ಇನ್ಯಾರು ಇಲ್ಲ. ಅದಕ್ಕೆ ಬ್ಯಾಪ್ಟಿಸಮ್ ಅಂದ್ರೆ ಪ್ರಾಪರ್ ಮೀನಿಂಗ್ ಏನಾಗಿದೆ ಇದೆ, ಅದನ್ನ ಪ್ರಾಪರ್ ಆಗಿರೋ ಮೀನಿಂಗ್ ತಿಳ್ಕೊಂಡು ಅದನ್ನ ಪ್ರಾಪರ್ ಆಗಿರ್ತಿಲ್ ತಗೊಂಡ್ರೆ ಏನ್ರಿ ಅದಕ್ಕೆ ಒಂದು ಬೆಲೆ ಇಲ್ಲ ಅಂತಂದ್ರೆ ಏನ್ರಿ ಏನಂತಂದ್ರು? ಫಸ್ಟ್ ಪೀಟರ್ 3:18 ನಲ್ಲಿ ಅದು ಪಾಪನ ಹೋಗಲಾಡಿಸಿದಂಥದ್ದಲ್ಲ, ಸುಮ್ಮನೆ ಅರ್ಥ ಗೊತ್ತಿದ್ರೆ ನೀರಲ್ಲಿ ಮುಳುಗಿದ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಏನೋ ವಾಟರ್ ಟ್ಯಾಂಕಲ್ಲಿ ಎದ್ದು ಬಿದ್ದು ಏನು ಮಾಡ್ದಂಗೆ ಎದ್ದು ಬಂದಂಗೆ ಅಷ್ಟೇ. ಒಂದು ಗುಬ್ಬಚ್ಚಿ ಬಂದ್ಬಿಟ್ಟು ನೀರಲ್ಲಿ ಏನು ಮಾಡ್ತಾರೆ, ಮುಳುಗಿ ಮುಳುಗಿ ಎದ್ದು ಬತ್ತಲ್ಲ, ಏನು ಪ್ರಯೋಜನ ಅದು ಬ್ಯಾಟ್ಮಿಂಟನ್ ತೊಗೊಂಡಂಗೆ? ಅಷ್ಟೇ ಲೆಕ್ಕ ಸುಮ್ಮನೆ ನೀರಲ್ಲಿ ಏನು ಮಾಡ್ದಂಗೆ ಡುಬ್ಕಿ ಹೊಡೆದೆ ವಾಪಸ್ ಏನು ಮಾಡ್ದಂಗೆ ಅಲ್ಲಿ ಅಲ್ಲಿ ಬಂದಂಗೆ. ಅದೇನಾಗಲ್ಲ, ಬ್ಯಾಟ್ಮಿಂಟನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಿಗೆ ನೋಡ್ಬೇಕಾದ್ರೆ ಎಫಿಷಿಯನ್ಸ್ ಸಭೆಯಲ್ಲಿ ನೋಡೋಲ್ಲ, ಅನೇಕ ಜನಗಳಿಗೆ ಏನಿಲ್ಲ, ಓಲಿ ಸ್ಪಿರಿಟ್ ಇಲ್ಲ, ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ತಿಳುವಳಿಕೆನೇ ಇಲ್ಲ, ಸತ್ಯವೇದ ಏನೂ ಗೊತ್ತಿಲ್ಲ ಅವ್ರಿಗೆ. ಯಾಕಪ್ಪ ಅಂತ ಕೇಳಿದ್ರೆ ಅಪೋಸ್ಟಲ್ ಪೌಲ್ ಅಂದ್ರೆ ಸರ್ ನಮ್ಗೆ ಇದೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ? ತೋಂಡಿರಂತ ಒಂದು ಸಿಂಪಲ್ ಏನಾಗಿಲ್ಲ ಅಲ್ಲಿ, ಪ್ರಾಪರ್ ಆಗಿಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ದೇವ್ರ ಏನಾಗಿದೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಗ್ರಿಮೆಂಟ್ಗೆ ಏನಾಗ್ಬೇಕು ಅಲ್ಲಿ, ಅಲ್ಲಿ ಸೇರ್ಬೇಕು ಅಂದ್ರೆ ಅವ್ರು ಏಳೋ ರೀತಿಯಲ್ಲಿ ಮಾಡೋಕೆ ಅಗ್ರಿಮೆಂಟ್ಗೆ ನಾವು ಕರೆಕ್ಟಾಗಿ ಸೇರ್ಬೇಕು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಬ್ಯಾಪ್ಟಿಸಮ್ ಅಂದ್ರೆ ಅರ್ಥ ಏನಾಗಿದೆ ಅಲ್ಲಿದೆ, ಅದರ ಅದೇನಪ್ಪ ಅಂದ್ರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದು ಏನ್ರಿ ಅದು ಬ್ಯಾಪ್ಟಿಸಮ್ ಅಲ್ರ. ಅದೇ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಾ? ಯಾರಿಗಾನ ಡೌಟ್ಸ್ ಪ್ರಶ್ನೆಗಳೇನ ಇದೆಯಾ? ಯಾರಿಗಾನ ಏನೋ ಪ್ರಶ್ನೆ ಧಾರಾವಳಿ ಕೇಳಿ. ಏನಂತಂದ್ರೆ ನಾವು ಈಗ ಈ ಒಂದು ವಾಕ್ಯ ಕೇಳಿದಾಗ ವಿಶೇಷವಾಗಿ ಕರ್ತನ ಮೇಜಿನ ವಿಷಯದಲ್ಲಿ ತಿಳ್ಕೊಂಡಾಗ ನಾನ್ ಬೇರೆ ಭಾಷೆ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ನಾನು ನನ್ನ ಭಾಷೆ ಬಗ್ಗೆ ಮಾತಾಡೋಣ ಮೊದಲು. ಸೊ ನಾವೆಲ್ಲ ನೋಡುವಾಗ ಅವ್ರು ನೋಡ್ಬಿಟ್ರೆ ನಾನು ಅವ್ರ ಕಡೆಯಿಂದ ಬ್ಯಾಪ್ಟಿಸಮ್ ಆಗಿರೋದ್ರಿಂದ ಮೊದಲನೇದಾಗಿ ಅವರು ಈ ಅವ್ರ ಕ್ರಿಸ್ತನ ವಾಕ್ಯನ ಕೈಗೊಂಡು ನಡೆಯೋರೆಲ್ಲ ಎಲ್ಲ ಅವ್ರು ಸೇಮ್ ದೇವಗಳ ಇದನ್ನ ಸಿಸ್ಟಮ್ ಅನ್ನೇ ಫಾಲೋ ಮಾಡೋರಾಗಿರೋದ್ರಿಂದ ನನಗೆ ಇವಾಗ ಒಂದು ಭಯ ಏನಂತಂದ್ರೆ ನಾನು ಅಂಥವ್ರಲ್ಲಿದ್ದ ದೀಕ್ಷಸ್ ನಾನು ತಗೊಂಡಿದ್ದೀನಿ, ನನ್ನ ಕ್ರಮ ಕರೆಕ್ಟ್ ಇತ್ತೋ ತಪ್ಪಿತ್ತೋ ಅನ್ನೋಂತ ಗೊಂದಲ ಇದೆ, ಅದು ಹೇಗೆ ಇದನ್ ಮಾಡ್ಬೇಕಂತ. ಓಕೆ, ಅದು ನಾವು ಈ ಕ್ಲಾಸಸ್ ಎಲ್ಲ ಇದೆಲ್ಲ ಬ್ರದರ್, ಈ ಕ್ಲಾಸಸ್ ಎಲ್ಲ ಎಂಡ್ ಆಗೋ ಹೊತ್ತಿಗೆ ನಿಮ್ಗೆ ಅದೆಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀರಿ. ಓಕೆನಾ? ಇನ್ನು ಈ ಕ್ಲಾಸಸ್ ಇದೆ, ಇವಾಗ ನೀವು ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಒಂದು ಕ್ಲಾಸಸ್ ಬಂದಿದ್ದೀರಾ. ಇದ ಮೇಲೆ ಇನ್ನು ಇಂಪಾರ್ಟೆಂಟ್, ಇನ್ನು ತುಂಬ ಹೈ ಲೆವೆಲ್ ಅಂತ ಕ್ಲಾಸಸ್ ಇದೆ, ಇದನ್ನೆಲ್ಲ ನೀವು ಕೇಳಿ, ಆವಾಗ ಖಂಡಿತವಾಗೂ ಇದಕ್ಕೆ ನಿಮ್ಮ ಪ್ರಶ್ನೆಗೆ 100% ಉತ್ತರ ಸಿಗ್ತದೆ. ಆವಾಗ ನೀವೇ ನಿಮ್ಮ ಬಾಯಾರ ಹೇಳ್ತೀರಾ ನಿಜವಾದ ದೀಕ್ಷಸ್ಥಾನ ಏನೋ, ಅದ ತೊಡಕ್ ನೀವು ಸಿದ್ಧವಾಗಿದ್ದೀರೋ ಇಲ್ವೋ, ತಿರ್ಗಾ ತಗೊಂಬೇಕೋ ಬೇಡವೋ ಅಂತ ಆ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ತೀರಾ. ಓಕೆನ್ರಾ? ಸರಿ, ಬೇರೆ ಏನ ಡೌಟ್ಸ್? ನಿರ್ಮಲ್ ಸಿಸ್ಟರ್ ಏನ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಅದೇ ಇವಾಗ ಅವ್ರು ಕೇಳಿದ್ರಲ್ಲ ಅದೇ ಪ್ರಶ್ನೆ. ನಾವು ಅಂತ ಪಾಸ್ಟ್ಗಳ ಕೈನಲ್ಲೆಲ್ಲ ನಾವು ತೆಗೆದುಕೊಂಡಿದೀವಲ್ವಾ, ಇವಾಗ ನಮ್ ಕತೆ ಎಲ್ಲ ಏನಂತ ಕೇಳ್ಬೇಕಂತ ಅನ್ಕೊಂಡಿದ್ದೆ, ಅದ್ ಬ್ರದರ್ ಅವರ ಕೇಳಿದ್ರು. ಸರಿ ಸರ್ ಅಲ್ವರ? ಸೊ ಅದು ಪ್ರಾಪರ್ ಆಗಿ ಸಿಂಬಲೈಸ್ ಮಾಡ್ಬೇಕು, ಅದ್ ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾತಕ್ಕೆ ಹಾಕಿ ಮಾಡ್ಬೇಕು ಅಂತಂದ್ಬಿಟ್ಟು ಈ ಕ್ಲಾಸಸ್ ಎಲ್ಲ ಆಗ್ಲಿ ಅವಾಗ ನಾವ್ ಏನ್ ಮಾಡ್ತೀವಿ ನಿಮ್ಗೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ಓಕೆನಾ? ರೇಷ್ಮಾ ಸಿಸ್ಟರ್, ನಿಮ್ಗೆ ಏನ್ ಡೌಟ್ಸ್ ಇದೆಯಾ? ಓಕೆ, ಸುಪ್ರೀತ್ ಬ್ರದರ್. ಬ್ರದರ್ ಡೌಟ್ ಏನಿಲ್ಲ, ಒಂದು ಚಿಕ್ಕದಾಗ ಒಂದು ಸಂಶಯ ಇದೆ. ಅಂದ್ರೆ ನೀವೇ ಹೇಳಿದ್ರೆ ಅದರಲ್ಲಿ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನದ ಬಗ್ಗೆ ಅಂತ ಹೇಳಿದ ಕ್ಯಾರೆಕ್ಟರ್ಗಳು, ಅಂದ್ರೆ ತಂದೆ ಮಗ ಪವಿತ್ರಾತ್ಮದ ಕ್ಯಾರೆಕ್ಟರ್ಗಳನ್ನ ಅದ್ರ ಬಗ್ಗೆ ಹೇಳಿದ್ರಿ. ಅದು ಕೆಲವೊಂದ್ ಕಡೆ ನಾನು ಕೇಳಿ ನೋಡಿದ್ದೀನಿ, ಯೇಸು ಸ್ವಾಮಿ ಹೆಸರಿನಲ್ಲಿ ಯೇಸು ಕ್ರಿಸ್ತ ಹೆಸರಿನ ಅದೇ ನಾ ವಾಕ್ಯದಲ್ಲಿ ಇವಾಗ ನೋಡೋದಕ್ಕೆ ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಸಂಶಯ ಇತ್ತು, ಅದು ಕ್ಲಿಯರ್ ಆಗಿದೆ ಇವಾಗ ಆಲ್ಮೋಸ್ಟ್. ಹೌದು, ಕರೆಕ್ಟ್ ಬ್ರದರ್. ನೀವ್ ಹೇಳ್ದಂಗೆ ಈ ಅಪೋಸ್ಟಲ್ ಕೃತ್ಯಗಳು, ಈ ಆಲ್ಮೋಸ್ಟ್ ಅಪೋಸ್ಟಲ್ ಪೌಲ್ ಬ್ಯಾಪ್ಟಿಸಮ್ ತಗೊಂಡಿದ ಮೇಲೆ ಮುಂದಕ್ಕೆಲ್ಲ ನೀವು ಓದ್ಕೊಂಡೋಗಿ, ಯಾವ ಶಿಷ್ಯನರು ಬಂದ್ಬಿಟ್ಟು ತಂದೆ ಮಗ ಪವಿತ್ರ ಆತ್ಮನ ಹೆಸರು ಬ್ಯಾಪ್ಟಿಸಮ್ ಕೊಟ್ಟಿಲ್ಲ? ಬೈಬಲ್ ನಿಮ್ ಬಗ್ಗೆ ಹುಡುಕಿರಿ, ಒಂದು ಹೋಮ್ವರ್ಕ್, ನಾಳೆ ತಿರ್ಗಾ ಬರ್ತೀನಿ ನಾವು ಮೀಟ್ ಆಗೋಣ. ಎಷ್ಟು ಜನ ಅಪೋಸ್ಟಸ್ ಯೇಸು ಕ್ರಿಸ್ತ ಹೇಳಂತ ಪ್ರಮಾಣನ ಕೈಗೊಂಡಿದ್ದಾರೆ, ತಂದೆ ಮಗ ಪವಿತ್ರ ಆತ್ಮಲ್ಲಿ ದೀಕ್ಷಸ್ಥಾನ ಕೊಡ್ತೀನಿ ಅಂದ್ಬಿಟ್ಟು ಎಷ್ಟು ಸತಿ ಅಪೋಸ್ಟಸ್ ಹೇಳಿದ್ದಾರೆ ಅಂತ ಬೈಬಲ್ ಹುಡುಕ್ರಿ ಅಲ್ವಾ? ನನಗೆ ಗೊತ್ತಿರೋ ಒಂದ್ಸತಿನೇ ಹೇಳಿಲ್ಲ. ಅದು ಬದಲಾಗಿ
ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಕೊಟ್ಟರು, ಕ್ರಿಸ್ತನ ಯೇಸುವಿನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟರು ಅಂತ ಹೇಳ್ತಾರೆ. ಅಲ್ಲೇ ನಮಗೆ ಗೊತ್ತಾಗ್ಬಿಡ್ತಾರೆ ಮತ್ತೆ 28ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳಿದ್ದು ಲಿಟರಲ್ ಆಗಿ ಬಾಯಿನಲ್ಲಿ ಉಚ್ಚಾರಣೆ ಮಾಡೋ ಅಂತ ಮಾತುಗಳ ಬಗ್ಗೆ ಹೇಳ್ತಾನೆ ಇಲ್ಲ. ಬದಲಾಗಿ ತಂದೆ ಮಗ ಪವಿತ್ರ ಆತ್ಮ ಅವ್ರ ಗುಣಗಳನ್ನ ಏನೋ ಅದ್ರಲ್ಲಿ ಏನ್ ಮಾಡ್ಲಿ ಕಂಪ್ಲೀಟ್ ಆಗಿ ಅವ್ರನ್ನ ಮುಳುಗಿಸ್ಬಿಡ್ಲಿ ಅಂತ ಬಿಟ್ಟು. ಓಕೆನಾ? ಅದಕ್ಕೆ ನೋಡಿ ಪ್ರಕಟಣೆ ಒಂದು 14ನೇ ಅಧ್ಯಾಯ 1ನೇ ವಚನ ನೋಡಿ. ಪ್ರಕಟಣೆ 14:1 ನಾನು ನೋಡಲಾಗಿ ಓದಿ. ನಾನು ನೋಡಲಾಗಿ ಎದ್ದೆದ ಕುರಿಮರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರು ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ನೋಡ್ರಿ ಇಲ್ಲಿ ಹೇಳ್ತಾರೆ ತಂದೆಯ ಹೆಸರು ಮತ್ತೆ ಆತನ ಹೆಸರು ಬರೆಯಲ್ಪಟ್ಟಿತ್ತು. ಅಂದ್ರೆ ಏನ್ ತಲೆ ಮೇಲೆ ಎಲ್ಲ ಯೇಸು ಕ್ರಿಸ್ತ ಹೆಸರು ಬರ್ಕೊಂಡು ಹೋಗ್ಬೇಕಾ? ಏನ್ ತಲೆ ಮೇಲೆ ಬರೆಯೋದು ಅಂತ ಹೇಳ್ದಾಗ ಗೊತ್ತಾ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತಾರೆ. ಕೇಳಿದಿರಾ? ಸುಮಾರು ಬಾಯಿ ಮಾತು ಹೇಳ್ತಾರೆ ತಲೆ ಸರಿ ಇಲ್ಲ ಅಂತ ಅರ್ಥ. ತಲೆ ಅಂದ್ರೆ ಏನರ್ಥ ಅಂದ್ರೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಅಲ್ಲರ. ತಂದೆಯ ದೇವರು ಗುಣಗಳು, ಕ್ರಿಸ್ತನ ಗುಣಗಳು ಎಲ್ಲಿರ್ಬೇಕು? ಎಲ್ಲಿರ್ಬೇಕು ನೋಡಿ. ಇಲ್ಲಿತ್ತು ಅಂದ್ರೆ ಕರೆಕ್ಟ್ ಆಗಿ ಎಲ್ಲಾ ಕಡೆ ಕರೆಕ್ಟ್ ಆಗ್ತಾರೆ. ಆಕ್ಷನ್ಸ್, ವರ್ಡ್ಸ್, ಎಲ್ಲಾ ಕ್ಯಾರೆಕ್ಟರ್ ಯಾವ ತರ ಇರ್ತಾರೆ ಕ್ರೈಸ್ತರು ಇರ್ತಾರೆ. ನಮ್ಮ ಮೈಂಡ್ ಎಲ್ಲಿರ್ತದೋ ಏನಾಗಿರ್ತಾರ ಅಲ್ಲಿ ಅಲ್ಲೆಲ್ಲ ಕ್ಯಾರೆಕ್ಟರು, ಬಿಹೇವಿಯರು, ವರ್ಡ್ಸ್ ಎಲ್ಲ ಏನಾಗ್ತಾರೆ ಪರ್ಫೆಕ್ಷನ್ಗೆ ಬರ್ತಾರೆ. ಅದಕ್ಕೆ ಹೇಳೋದಲ್ಲಿ ಇವ್ರ ಹೆಸರು ಏನಾಗಿದೆ ತಲೆ ಮೇಲೆ ಬರ್ತಿದೆ ಅಂತ ಅಂದ್ರೆ ಅದೇ ನೋಡ್ಬೇಕ್ರೆ ದೇವರ ನಮ್ಮಲ್ಲಿ ಏನಾಗಿರ್ಬೇಕಂತೆ ಸಮೃದ್ಧಿ ಆಗಿರ್ಬೇಕು ಅಂತ ಬೈಬಲ್ ಹೇಳೋದು. ಓಕೆನ್ರಾ? ಓಕೆ. ಬೇರೆ ಏನೋ ಡೌಟ್ಸ್? ಥ್ಯಾಂಕ್ ಯು. ಬೇರೆ ಯಾರಿಗಾದ್ರು ಸಂದೇಹ? ಬೇರೆ ಯಾರಿಗಾದ್ರು ಡೌಟ್ಸ್ ಇದೆಯಾ? ಇಲ್ಲಿ ಕೆಲವು ಜನ ಹೊಸಬ್ರು ನೋಡ್ತಾ ಇದ್ದೀನಿ. ಜೀವಿತಾ ಸಿಸ್ಟರ್ ನಮಸ್ಕಾರ. ಜೀವಿತಾ ಸಿಸ್ಟರ್ ಯಾರಂತ ಗೊತ್ತಾಗಿಲ್ಲ ನನಗೆ, ಸ್ವಲ್ಪ ನಿಮ್ ಬಗ್ಗೆ ಗುರುತು ಪರಿಚಯ ಮಾಡ್ಕೊಡ್ತೀರಾ? ಓಕೆ, ರೆಸ್ಪಾಂಡ್ ಮಾಡ್ತಿಲ್ಲ, ಸರಿ ಪರವಾಗಿಲ್ಲ. ಅಂದ್ರೆ ನಾವು ಒಂದು ಪ್ರಾರ್ಥನೆ ನಾವು ಮುಕ್ತಾಯ ಮಾಡೋಣ. ಓಕೆ, ಏನ್ ಡೌಟ್ಸ್ ಇದೆ ಬ್ರದರ್? ಬಸವರಾಜ್ ಬ್ರದರ್ ಪ್ರಶ್ನೆ ಇದೆಯಾ? ಏನಂತ ಹೇಳಿದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳನ್ನ ಫಾಲೋ ಮಾಡೋದು ಇಸ್ರೇಲರಿಗಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಎಷ್ಟು ಆಜ್ಞೆಗಳನ್ನು ಕೊಟ್ಟರು ನಿಮಗೆ ಅಂತ ಕೇಳ್ತೀನಿ. ನಾವು ಹೊಸ ಒಡಂಬಡಿಕೆ ಇದು ಒಪ್ಪಿಸಿದ್ರ ಅಲ್ವಾ, ಅವ್ರು ಕೊಟ್ಟ ಹೊಸ ಆಜ್ಞೆಗಳು ಯಾವ್ದು ಅಂತ ಗೊತ್ತಾಗುತ್ತೆ. ಒಂದು ಎರಡನೇದಾಗಿ ಅವರು ಕಾಣಿಕೆ ಕೊಡೋ ವಿಷಯದಲ್ಲಿ ನನಗೆ ಡೌಟ್ ಇದೆ. ಕಾಣಿಕೆ ಕೊಡಕ್ ಅವ್ರು ಹೇಳಿದ್ರ ಅಥವಾ ಇಲ್ಲ ಅಂತ. ಸರಿ, ಮೊದಲು ಅವರು ಒಬ್ರಿಗೆ ಮಾತ್ರ ಸೂಚಿಸ್ತಾರೆ, ಯಾಕಂದ್ರೆ ಕೆಲವರು ವ್ಯಕ್ತಿಗಳು ಹಳೆ ಒಡಂಬಡಿಕೆಗೆ ಸಂಬಂಧಿಸಿದಾರಾಗಿರೋದ್ರಿಂದ ನೀವು ಅದನ್ನ ಫಾಲೋ ಮಾಡ್ಬೇಕು ಅನಿವಾರ್ಯತೆ ಇದೆ ಹಾಗಂತೇಳಿ ಹೋಗಿ ಮೋಶ ನೇಮಿಸಿದ ಕಾಣಿಕೆಯನ್ನು ಕೊಟ್ಬಿಟ್ಟು ನಾನು ಗುಣ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕುಷ್ಠರೋಗಿಗಳಿಗೆ ಹೇಳ್ತಾರೆ. ಅಂದ್ರೆ ಅವ್ರು ಓಲ್ಡ್ ಸಾಲ್ಟ್ ಟೆಸ್ಟ್ಮೆಂಟ್ಗೆ ಸಂಬಂಧಿಸಿದಾಗಿರೋದ್ರು ಅವ್ರು ಮಾಡ್ಬೇಕಾಗಿತ್ತು ಹೇಳಿದ್ದಾರೆ. ತದನಂತರದಲ್ಲಿ ಎಲ್ಲಿ ಕೂಡ ಹೇಳಿಲ್ಲ ನಮಗೆ ದಶಮಾಂಶ ಕೊಡ್ಬೇಕಂತೇಳಿ. ಸೊ ಕೆಲವ್ರು ಕಲೆಕ್ಟ್ ಮಾಡ್ತಾರ, ಅದೇ ಅಷ್ಟು ಸರಿ ತಪ್ಪ ಅಂತ. ಓಕೆ, ಟೈಟ್ಸ್ ಬಗ್ಗೆ ನಾವು ಸಪರೇಟ್ ಒಂದು ಡಿಸ್ಕಷನ್ ಅಥವಾ ಸಪರೇಟ್ ಸ್ಟಡಿಲಿ ಇಟ್ಕೊಳ್ಳೋಣ. ಯೇಸು ಕ್ರಿಸ್ತ ಕೊಟ್ಟಂತ ಕಮಾಂಡ್ಮೆಂಟ್ ಏನ್ ನಮ್ಗೆ? ಜಾನ್ 13:34 ಜಾನ್ 13:34 ಓದಿ. ಯೋಹಾನ 13:34 ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಅಷ್ಟೇ. ನೋಡ್ದ ಹೊಸ ಆಜ್ಞೆ ಕೊಡ್ತೀನಿ, ಐ ಗಿವ್ ಎ ನ್ಯೂ ಕಮಾಂಡ್ಮೆಂಟ್ ಅಂತ ಹೇಳ್ತಾರೆ. ಏನಪ್ಪ ಕಮಾಂಡ್ಮೆಂಟ್ ಅಂದ್ರೆ 10 commandments ಅಲ್ಲಪ್ಪ, ಆಲ್ ದ 10 commandments ಈ ಸಮರೈಸ್ ಇನ್ ಓನ್ಲಿ 1 commandment. ಅದರ ಏನಂತಾರೆ, ನೀವೇನ್ ಮಾಡ್ಬೇಕು, ನೀವು ಪ್ರೀತಿಸ್ರಿ ಅಷ್ಟೇ. ಅದಕ್ಕೆ 1 ಕೊರಿಂಥ 13:13 ಹೇಳೋದು ಪ್ರೀತಿನ ಏನ್ರಿ ಶಾಶ್ವತವಾಗಿರ್ತಾರೆ ಅಲ್ಲ. ಇವಾಗ ಇರೋದೇನ್ರಿ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇದ್ರ ಎಲ್ಲದಕ್ಕಿಂತ ದೊಡ್ಡದು ಯಾವ್ದು? ಪ್ರೀತಿ ಅಂತ ಹೇಳೋದು. ಅದಕ್ಕೆ ಬೈಬಲ್ ಹೇಳೋದು ಲವ್ ಈಸ್ ದ ಫುಲ್ಫಿಲ್ಮೆಂಟ್ ಆಫ್ ದ ಕಮಾಂಡ್ಮೆಂಟ್ ಅಂತ. ಓಕೆನ್ರಾ?
ಅದಕ್ಕೆ ಅಂತ ಸ್ಟಡಿ ಇದೆ, ಅವಾಗ ನಮ್ಮ ಮಾಡೋಣ ಖಂಡಿತವಾಗು. ಯಾಕಂದ್ರೆ ಇವಾಗ ಸಮಯ ಸಾಲಲ್ಲ, ಅದಕ್ಕೆ ಅಂತ ಡಿಸ್ಕಷನ್ ಇಟ್ಕೊಂಡ್ರೆ ಸ್ಟಡಿ ಇದೆ, ನಾವು ಖಂಡಿತವಾಗಿ ನೋಡೋಣ. ಬೇರೆ ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಜೀವಿತಾ ಸಿಸ್ಟರ್, ಸುನಂದ ಸಿಸ್ಟರ್, ನಿಮ್ಗೇನ ಪ್ರಶ್ನೆಗಳಿದೆಯಾ? ಓಕೆ, ರೇಷ್ಮಾ ಸಿಸ್ಟರ್, ಸುಪ್ರೀತ್ ಬ್ರದರ್, ಅನಿತಾ ಸಿಸ್ಟರ್, ವೀಣಾ ಸಿಸ್ಟರ್, ನೀವು ಅಪೋಸ್ತಲ ಕೃತ ಹೇಳಿದ್ರಲ್ಲ ಅದು ಎಷ್ಟು, ಅದು ಹಲೋ ರಾಜು ಬ್ರದರ್ 19 ಚಾಪ್ಟರ್ ಅದೇ ಎಫಿಷಿಯನ್ಸಿ ಸಭೆಗೆ ಬ್ಯಾಪ್ಟಿಸಮ್ ಕೊಟ್ಟಿರ್ತೀರ. ಎಫಿಷಿಯನ್ಸ್ 19 ಚಾಪ್ಟರ್ 1-6, 1-5. ಓಕೆನಾ? ಓಕೆ ಓಕೆ ಸರಿ. ಬೇರೆ ಏನಿದೆ? ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ನಾವು ಇಲ್ಲ ಇಲ್ಲ ಸರಿ, ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಓಕೆ ಸರಿ. ಓಕೆ ಸುಪ್ರೀತ್ ಬ್ರದರ್, ಪ್ರಾರ್ಥನೆ ಮಾಡಬಹುದಾ ಬ್ರದರ್? ಆಗ್ತಾರ ಪ್ರೇಯರ್ ಮಾಡಕ್ಕೆ? ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂ ಪರಲೋಕಗಳಿಗೆ ಒಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವ ಸ್ವಾಮಿ, ಕತ್ತನೆಯಪ್ಪ ಈ ಮೀಟಿಂಗ್ ಕಾರ್ಯಗಳಲ್ಲಿ, ಕತ್ತನೆಯಪ್ಪ ಸಹೋದರ ಸಹೋದರಿಯರು ನಾವುಗಳೆಲ್ಲರೂ ಮನಸ್ಸಾಗಿ ಕತ್ತನೆಯಪ್ಪ ನಿನ್ನ ಪರಿಶುದ್ಧವಾದ ವಾಕ್ಯವನ್ನ ಕತ್ತನೆಯಪ್ಪ ಆಲೋಚನೆಯನ್ನ ಕೇಳಿ ಕತ್ತನೆಯಪ್ಪ ಅನೇಕ ಕತ್ತನ ಇದುವರೆಗೂ ನಾವು ಕೇಳಿರತಂತ ಕತ್ತನೆಯಪ್ಪ ಸತ್ಯ ರಹಸ್ಯಗಳನ್ನ ತಿಳಿದುಕೊಂಡಿದ್ದೇವೆ ಸ್ವಾಮಿ. ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆಯಪ್ಪ ಈ ಕರ್ತನೆಯಪ್ಪ ಸತ್ಯವೇದದಲ್ಲಿ ಕತ್ತನೆ ಇನ್ನೂ ಅನೇಕ ಗೂಢಾರ್ಥವಾದ ಕಾರ್ಯಗಳಿದೆ, ನಮಗೆ ತಿಳಿಯದಂತ ಕಾರ್ಯಗಳು ಅನೇಕ ಇದೆ ಸ್ವಾಮಿಯಪ್ಪ. ಸಹೋದರರ ಮುಖಾಂತರ ಕತ್ತನೆಯಪ್ಪ ನೀವು ಇದನ್ನ ಕತ್ತನೆಯಪ್ಪ ತಕ್ಕ ಸಮಯದಲ್ಲಿ ಕತ್ತನೆ ನಮಗೆ ನೀವು ಪ್ರಕಟಪಡಿಸಿರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಕತ್ತನೆಯಪ್ಪ ಇದನ್ನ ನಾವು ಶ್ರದ್ಧೆಯಿಂದ ಕತ್ತನೆಯಪ್ಪ ಭಯ ಭಕ್ತಿಯಿಂದ ಕತ್ತನೆ ನಾವು ಕೇಳಿಯಪ್ಪ ಪ್ರಯೋಜನ ಹೊಂದಿ ಮತ್ತೊಬ್ಬರಿಗೆ ಪ್ರಯೋಜನ ಉಳ್ಳ ಮಕ್ಕಳಾಗಿ ಸಾಕ್ಷಿ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ ನಿಮ್ಮ ಕೃಪೆಯನ್ನ ಹೆಚ್ಚಾಗಿ ನಮಗೆ ಅನುಭವಿಸಿಕೊಡ್ಬೇಕೆಂಬುದಾಗಿ ನಿಮ್ಮ ವಾಕ್ಯಕ್ಕೆ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅಪ್ಪ ಇದುವರೆಗೆ ಸ್ವಾಮಿ ಕತ್ತನೆ ಯಾವುದೇ ತೊಂದರೆ ಅಡಚಣೆಗಳಿಲ್ಲದಂತೆ ಸ್ವಾಮಿ ಕ್ಲಾಸ್ ಅನ್ನು ಕೇಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಕರ್ತನೆ ಅಪ್ಪ ದೇವರೇ ಕ್ಲಾಸ್ ಎಲ್ಲ ಸೇರಿದಂತ ಸಹೋದರ ಸಹೋದರಿಗಾಗಿ ಸ್ತೋತ್ರ ಮಾಡ್ತೇವೆ. ಅಪ್ಪ ಕತ್ತನೆ ಎಲ್ಲ ಸ್ತುತಿಗ ನಮ್ಮ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ವಿಶೇಷವಾಗಿ ಇವತ್ತಿನ ವಾಕ್ಯವನ್ನ ಹಂಚಿಕೊಂಡಂತ ಸಹೋದರಿಗ ವಿಶೇಷವಾಗಿ ಸ್ತೋತ್ರ ಅಪ್ಪ. ಅಪ್ಪ ಅವ್ರನ್ನ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಸುಖಬಲ ಆರೋಗ್ಯವನ್ನು ಹೆಚ್ಚಾಗಿ ಅನುಗ್ರಹಿಸಿಕೊಡಿ ಸ್ವಾಮಿ. ಕತ್ತನೆ ಇನ್ನೂ ಅನೇಕ ಸಾವಿರಾರು ಸಹೋದರ ಸಹೋದರಿಗೆ ಪ್ರಯೋಜನ ಉಳ್ಳ ಕರ್ತನಪ್ಪ ಸಹೋದರನಾಗಿ ಕತ್ತನಪ್ಪ ಇಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಎಲ್ಲ ಸ್ತುತಿಗೆ ನಮ್ಮ ಮಹಿಮೆಯಲ್ಲಿ ನಿಮ್ಮ ಒಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ಒಡೆಯನ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸುತ್ತಾ ಬೇಡಿ ಹೊಂದಿಕೊಳ್ಳುತ್ತೇವೆ ಪರಲೋಕ ತಂದೆಯೇ. ಆಮೆನ್. ನಮಸ್ಕಾರ ಸರ್, ನಾಳೆ ಮೀಟಿಂಗ್ ಇರ್ತದೆ, ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ನಮಸ್ತೆ ಬ್ರದರ್. ನಮಸ್ಕಾರ ನಾಗೇಶ್ ನಮಸ್ಕಾರ, ವಿದ್ಯಾ ಸಿಸ್ಟರ್ ನಮಸ್ಕಾರ, ಒಳ್ಳೆ ಸಬ್ಜೆಕ್ಟ್ ನಮಸ್ಕಾರ ಬ್ರದರ್, ಪ್ರಸಾದ್ ಬ್ರದರ್ ನಮಸ್ಕಾರ, ಬ್ರದರ್ ಬ್ರದರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ವಿದ್ಯಾ ಸಿಸ್ಟರ್ ನಮಸ್ಕಾರ, ನಮಸ್ಕಾರ ಬ್ರದರ್, ನಮಸ್ತೆ ಬ್ರದರ್, ಬ್ರದರ್ ನಮಸ್ಕಾರ, ಬ್ರದರ್ ಥ್ಯಾಂಕ್ ಯು ಬ್ರದರ್, ನಮಸ್ತೆ ಬ್ರದರ್, ಕಾರ್ತಿಕ್ ಬ್ರದರ್ ನಮಸ್ಕಾರ. ಬ್ರದರ್ ನಮ್ಮ ಬ್ರದರ್ ಬೆಳಗಾಂ ಬ್ರದರ್ ಮಾರ್ಕ ಬ್ರದರ್ ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ವಿಜಯಾ ಸಿಸ್ಟರ್, ವಿದ್ಯಾ ಸಿಸ್ಟರ್ ಎಲ್ಲರಿಗೂ ನಮಸ್ಕಾರ. ಶ್ರೀಕಾಂತ್ ಬ್ರದರ್ಗೂ ನಮಸ್ಕಾರ. ಸುಗುಣ ಸಿಸ್ಟರ್ ಥ್ಯಾಂಕ್ ಯು. ಓಕೆ ದೆನ್ ಬೈ, ಸಿ ಯು, ಬೈ ಬೈ, ಗುಡ್ ನೈಟ್, ಗುಡ್ ನೈಟ್. Good night.